நம்முடைய கைகளில் இருக்கிறதான அந்த போனை கூட நம்ம சுவிட்ச் ஆஃபோ அல்லது சைலண்ட் மோட் போடும் போதே சரண் சர்வர் கேட்டுக்கொள்ளப்படுகிறது. இந்த நாளிலே கூட தெரிந்து கொள்ளப்பட்டதான வேத பாடமானது கடந்த மாதத்தில் தொடர்ச்சியான அந்த ஒரு வெளிப்படுத்தும் விசேஷம் இந்த ஒரு தொடக்க பாடத்தை கூட நம்ம இடத்துல பகிர்ந்து கொள்ள சில ராஜபெருக்கு சபையின் சார்பாக ಕರ್ತನಲ್ಲಿ ಪ್ರಿಯಂತ ಸಹೋದರ ಸಹೋದರ, ಕಳೆದ ಒಂದು ಮಾಸದಲ್ಲಿ ನಾವೇನು ಮಾಡಿದ್ರೆ ಈ ಪ್ರಕಟಣೆಯ ಅಧ್ಯಾಯದಲ್ಲಿರುವಂಥ ನಾಲ್ಕನೇ ಅಧ್ಯಾಯವನ್ನು ನಾವೇನು ಮಾಡಿದ್ರೆ ನಾವು ಓದಿ ನಾವು ಮುಗಿಸಿದ್ರಿ. ಅದರ ಸೊ ಕಳೆದ ಒಂದು ಇದನ್ನು ನೋಡಬೇಕಾದ್ರೆ ನಾವೇನು ನೋಡಿದ್ವಿ ಅಂದರೆ ಮುಖ್ಯವಾಗಿ ಪ್ರಕಟಣೆ ನಾಲ್ಕನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿರುವಂಥ ಒಂದು ದರ್ಶನ, ಹೆವಲಿ ಫಾದರ್ದ ಒಂದು ಏನಂತಾರೆ ಒಂದು ಪಿಕ್ಚರ್ನ ಏನು ಮಾಡಿದ್ರಿ ನಾವು ಅದನ್ನು ನೋಡಿದ್ರಿ. ಯಾಕಂದ್ರೆ ಸೊ ಸಿಂಹಾಸನದ ಒಂದು ಮಧ್ಯದಲ್ಲೂ ಮತ್ತು ಸುತ್ತಲೂ ಏನಾಯ್ತಾ ಅಂತಂದರೆ ಅಲ್ಲಿ ನಾಲ್ಕು ಜೀವಿಗಳಿದ್ವು. ಆಮೇಲೆ ಅಲ್ಲಿ ಸಿಂಹಾಸನ ಸುತ್ತಲೂ 24 ಹಿರಿಯರಿದ್ರು ಅಂತ ನಾವೇನು ಮಾಡಿದ್ವಿ ನಾವು ಅದನ್ನ ನೋಡಿದ್ವಿ. ಅದನ್ನ ಸರ್ ನೋಡ್ಬೇಕಾದ್ರೆ ಆ ನಾಲ್ಕು ಜೀವಿಗಳು ಯಾವ್ದಾದ್ರು ಅಂತ ನೋಡಿದ್ರಿ ಏನು ಆಡ್ರು. ಮೊದಲನೇ ಮೃಗ ಹೆಂಗಿತ್ತಂತೆ ಅದರ ಸಿಂಹತ್ರ ಇತ್ತು. ಎರಡನೇದು ಅದರ ವೆರಿ ಗುಡ್. ಆಮೇಲೆ ಮೂರನೇದು ಮನುಷ್ಯನ ಮುಖ ಥರ ಇತ್ತು. ನಾಲ್ಕನೇದು ಆರುವಂತ ಒಂದು ಗಡ ಪಕ್ಷಿ ಥರ ಇತ್ತು ಅಂತ ನೋಡ್ತಿದ್ರ. ಸೊ ಈ ನಾಲ್ಕು ಬಂದ್ಬಿಟ್ಟು ಏನ ಸೂಚನೆ ಮಾಡ್ತಾ ಅಂದ್ರೆ ನಾಲ್ಕು ದೇವರು ಗಿಡ ಅಂತ ಗುಣಲಕ್ಷಣ ಕೊಡೋದು. ಸೊ ಸಿಂಹ ಅಂತಂದೇನು ಅದರ ಪವರ್ ಅಂತ ಅಂದ್ರೆ ಅದಕ್ಕೆ ಬೈಬಲ್ ಇದು ರೆಫರೆನ್ಸ್ ಇದೆಯಾ? ಸಿಂಹ ಸ್ಟ್ರಾಂಗ್ ಅಂತ ರೆಫರೆನ್ಸ್ ಇದೆಯಾ ಬೈಬಲಲ್ಲಿ? ಏನಿದೆ ರೆಫರೆನ್ಸ್? ಲೋಕದಲ್ಲಿ ಸಾಮಾನ್ಯ ಹೇಳ್ತಾರೆ ಅದಕ್ಕೆ ಲಯನ್ ಇಸ್ ದ ಕಿಂಗ್ ಆಫ್ ಜಂಗಲ್ ಅಂತ ಅಲ್ದ್ರೆ ಅದ್ರ ಬೈಬಲ್ ಏನಿದೆ ರೆಫರೆನ್ಸ್? ಸರ್ ಬೈಬಲ್ ಎಲ್ಲ ಲಯನ್ ನ ಪವರ್ಗೆ ಕಂಪೇರ್ ಮಾಡಿದಾರ, ಸ್ಟ್ರಾಂಗ್ ಕಂಪೇರ್ ಮಾಡಿದಾರ? ದಾನಿಯೇಲ್ ಕಂಪೇರ್ ಮಾಡಿದಾರಾ? ಯೋಧರಾಜ ಸಿಂಗಮ್ ಅಂತ ಹೇಳವ್ರೆ. ಆಮೇಲೆ ಸೇತಾನ್ ಹೇಳವ್ರೆ. ಆಮೇಲೆ ಐಶ್ವರ್ಯ ರಾಜನ್ ಹೇಳವ್ರ ಅವನ ಹೆಸರು ಸಿಂಹ ಅಂತ ಸೂಚನೆ ಆಗ್ತಾರೆ. ಓಕೆನಾ, ಸರಿ ಆಯ್ತು. ಆದ್ರೆ ಕ್ಲಿಯರ್ ಆಗಿರೋ ಬೈಬಲ್ ಎಲ್ಲ ರೆಫರೆನ್ಸ್ ಇದೆಯಾ? ಕ್ಲೂ ಕೊಡ್ಲ. ಒಬ್ಬ ನ್ಯಾಯಸ್ಥಾಪಕರು ಅನ್ನ ಹೇಳ್ತಾರ ಸಿಂಪ್ಸನ್ ಏನ್ ಹೇಳ್ತಾರೆ? ಮದುವೆ ಆಗ್ಬೇಕಾದ್ರೆ ತಪ್ಪಿರಕ್ಕಾಗಲ್ವ ಮದುವೆ ಆಗೋರು ಏನಕ್ಕೆ ಎಲ್ಲ ಮಾತಾಡ್ಬೇಕು ಅದಕ್ಕಾಗಿ ಮ್ಯಾದ್ರೆ ಕ್ಯಾನ್ಸಲ್ ಆಗೋಯ್ತು ಅಲ್ವಾ. ಸದ್ಯ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು ಒಂದು ಒಗ್ಗಟ್ಟು ಹಾಕಿದ್ರು ಅದರ ಅಂದ್ರೆ ಔಟ್ ಆಫ್ ದ ಸ್ಟ್ರಾಂಗ್ ಕೇಂದ ಔಟ್ ಆಫ್ ದ ಈಟರ್ ಕೇಮ್ ದ ಸ್ಟ್ರಾಂಗ್ ಔಟ್ ಆಫ್ ದ ಈಟರ್ ಕೇಮ್ ದ ಸ್ವೀಟ್ ಅಂತ ಹೇಳ್ತಾರೆ. ಅದರ ಔಟ್ ಆಫ್ ದ ಸ್ಟ್ರಾಂಗ್ ಕೇಮ್ ದ ಸ್ವೀಟ್ ಅಂತ ಹೇಳ್ತಾರೆ. ಸೊ ಅದೇನಂತಂದ್ರೆ ಆ ಬಲವಾಗಿರೋದು ಸ್ಟ್ರಾಂಗ್ ಆಗಿರೋದು ಏನಂದ್ರೆ ಸಿಂಹ, ಅದನ್ನೇನಂತ ಒಂದು ಸಿಹಿ ಆಗಿರೋದು ಬಂತಂದ್ರೆ ಏನಂತ ಜೈನ್ ಬಂತು ಅಂತ. ಸೊ ಅದು ಬೈಬಲ್ನಿಂದ ರೆಫರೆನ್ಸ್ ನಮ್ಗೇನಾಗಿದೆ, ನಮಗೆ ಒಂದು ಇದೆ ಅದರ ಸಿಂಹ ಅಂತಂದ್ರೆ ಒಂದು ಸ್ಟ್ರಾಂಗ್ ಆಗಿರೋದು ಅಂತ ಅಂತಾರೆ. ಸೊ ಸ್ಟ್ರೆಂತ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಕ್ರೈಸ್ತನ ಏನ್ ಮಾಡ್ತಾರೆ ಸಿಂಹಕ್ಕೆ ಏನ್ ಮಾಡೋದು ಕಂಪ್ಲೂಡ್ ಯೂಸ್ ಆಗುತ್ತದ ಸಿಂಹ ಅಂತ ಅಂತಂದ್ರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಸಿಂಹದ ಒಂದು ಇದು ಅಂತಂದ್ರೆ ಒಂದು ಪವರ್ಗೆ ಅಂತೆ ಒಂದು ಸೂಚನೆ. ನೆಕ್ಸ್ಟ್ ಎರಡನೇ ಮೃಗ ಯಾವ್ದು ಅಲ್ರ? ಸೊ ನೋಡ್ಬೇಕು ಕಾಳೆ ಅಂತ ಅಂದ್ರೆ ಈ ಏನಕ್ಕೆ ಉಪಯೋಗಿಸೋರು ಅಂತಂದ್ರೆ ಅಲ್ಲ ಬಲಿಗಳನ್ನ ಅದರ. ಸೊ ಅದಕ್ಕೆ ಹೇಳ್ತಲ್ಲ ಕಾಳೆಗಳ ರಕ್ತ ಮತ್ತೆ ಇದು ರಕ್ತಗಳು ಪಾವನ ನಿವೃತ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನ ನಿವೃತ್ತಿ ಮಾಡೋಕ್ಕಂತ ಯೂಸ್ ಮಾಡಿದ್ರು ಅದೇ ಮಾಡೋಕ್ಕಲ್ಲ, ಆಗಿಗೆ ಸಾಧ್ಯ ಇಲ್ಲ. ಅಂದ್ರೆ ದೇವರ ನೀತಿ ಸರಿ ಕಟ್ಟಕ್ಕೋಸ್ಕರ ದೇವರ ಮಾಡ ಅದನ್ನ ಉಪಯೋಗಿಸಿದ್ದು ಅಂತ ಅಂದ್ರ ವೆರಿ ಗುಡ್. ಮೂರನೇದು ಮನುಷ್ಯನ ಮುಖ. ಏನಕ್ಕೆ ಮನುಷ್ಯನ ಮುಖಕ್ಕೆ ಹೇಳ್ತಾರೆ? ಫೇಸ್ ಅದರ. ಸೊ ಫೇಸ್ ಅಂತಂದ್ರೆ ಏನಂತಂದ್ರೆ ಒಂದು ಕೃಪೆ ಅಂತ ಅರ್ಥ. ಅದರ ಒಬ್ಬರು ಮಕನ ತಿರ್ಸ್ಕೊಳೋದ್ರೆ ಏನ್ ಮೀನಿಂಗ್ ಹೇಳಿ ಅದರ ಕೋಪಿಸ್ಕೊಳೋದ್ರ ಅಥವಾ ಏನಂತ ಅವ್ರನಲ್ಲಿ ಫೆಲೋಶಿಪ್ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂತ. ಸೊ ಕೃಪೆನೇ ಇಲ್ಲಿರೋದು, ಪ್ರೀತಿನೇ ಇಲ್ಲಿರೋಂಥದ್ದು ಅದರ. ಸೊ ಅದೇ ನೋಡ್ಬೇಕ್ರೆ ದೇವರು ಬೈಬಲ್ ಎಷ್ಟೊಂದು ಹೇಳ್ಬೇಕ್ರೆ ತನ್ನ ಮುಖವನ್ನ ತಿರ್ಸ್ಕೊಂಡ್ರು ಅಂತ ನಾವೇನ್ ಮಾಡ್ತೀರಿ ಓದ್ತೀರಿ ಅದರ. ಸೊ ತನ್ನ ಏನ್ರೆ ತನ್ನ ಮುಖವನ್ನು ಏನ್ ನೋಡ್ಸಿದ್ರು ಅಂತ ಮುಟ್ಟು ಓದ್ತೀರಿ. ಅದಕ್ಕೆ ದಾವಿದ್ ಹೇಳ್ತಲ್ಲ ದೇವ್ರೆ ನೀನ ಮುಖ ಸನ್ನಿಧಾನ ತಳ್ಬೇಡ ಅಂತ ಹೇಳ್ತಾರೆ. ಸೊ ಅಂದ್ರೆ ಏನಂದ್ರೆ ಫೇಸ್ ಅಂತ ಹೇಳ್ಬೇಕಾದ್ರೆ ಏನ್ರೆ ಒಂದು ಗ್ರೇಸ್ ಅಂದ್ರೆ ಅದು ಒಂದು ಲವ್ಗೆ ಅಂದ್ರೆ ಒಂದು ಸೂಚನೆ. ಅದಕ್ಕೆ ಮನುಷ್ಯನ ಮುಖಕ್ಕೆ ಏನ್ ಕಂಪೇರ್ ಮಾಡ್ತಾರೆ ಅಂದ್ರೆ ಈ ಮಿಕ್ಕಿದ ಗುಣಗಳ ಒಂದು ಮೃಗಕ್ಕೆ ಏನ್ ಮಾಡಿದ್ರೆ ಜೀವಿಕೆ ಕಂಪೇರ್ ಮಾಡಿದ್ರೆ ಅಂದ್ರೆ. ಆದ್ರೆ ಈ ಎಲ್ಲಾ ಜೀವಿಗಳಿಗೆ ಇಲ್ದಿರಂತ ಒಂದು ಸೂಪರ್ ಕ್ಯಾರೆಕ್ಟರ್ ಯಾರಿಗಿದ್ರೆ ಒಂದು ಮನುಷ್ಯಂಗಿದೆ, ಅದ ಯಾವ್ದು ನೋಡ್ಬೇಕು ಲವ್ ಅಂದ್ರ. ಸೊ ಮನುಷ್ಯಂಗಿರತ್ತ ಲವ್ ಬೇರೆ ಯಾವ ಪ್ರಾಣಿಗೇನಿಲ್ಲ ಅಲ್ಲಿ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಮನುಷ್ಯನ ಮುಖಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅಲ್ಲರ. ಅದಕ್ಕೆ ಯಾವ್ದಾರ ಪ್ರಾಣಿಗಳನ್ನ ದೇವರು
ತನ್ನ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾರ ಅಂತಂದ್ರೆ ಇಲ್ಲ. ಅದು ಬೈಬಲ್ ಹೇಳಿದ್ದು ಒಬ್ರಿಗೆ, ಯಾರಿಗೆ? ಮನುಷ್ಯನಿಗೆ. ಅದರ ಮನುಷ್ಯನ ಏನ್ ಮಾಡ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರೆ ಅದರ ಸೊ ದೇವರ ಸ್ವರೂಪ ಅಂತ ಅಂದ್ಬೇಕಾದ್ರೆ ದೇವರಿಗೆ ತಲ ಗುಣಗಳನ್ನಷ್ಟೇ ಯಾರು ಇಟ್ಟರು? ಮನುಷ್ಯನಲ್ಲಿ ಇಟ್ಟರು ಅಂತ ನೋಡ್ತೀರಿ ಅದರ. ಸೊ ಅದೇ ನೋಡಿದ್ರೆ ಮನುಷ್ಯನ ಮುಖ. ನೆಕ್ಸ್ಟ್ ಹಾರುವಂತ ಗರುಡ ಪಕ್ಷಿ ಅಂತ ಹೇಳ್ತಾರೆ. ಏನಕ್ಕೆ ಹಾರುವಂತ ಗರುಡ ಪಕ್ಷಿ ಹೇಳ್ತಾರೆ? ವಿಸ್ಡಮ್ ಅದರ. ಸೊ ದೂರದಿಂದಲೇ ಏನೇ ಅದನ್ನ ನೋಡಿ ಹುಡುಕ್ತಾ ಇದ್ರ. ಸೊ ಎತ್ತರವಾದ ಸ್ಥಳದಲ್ಲಿ ಹಾರಂತ ಒಂದೇ ಒಂದು ಪಕ್ಷಿ ಅದ ಗರುಡ ಪಕ್ಷಿ ಅದರ. ಸೊ ಗರುಡ ಪಕ್ಷಿ ಹೆಂಗಾಡ್ತಾರೆ ಅಂದ್ರೆ ಫುಲ್ ಎಫರ್ಟ್ಸ್ ಹಾಕ್ಬಿಟ್ಟು ಎತ್ತರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹಾರ್ತಾರೆ. ಎತ್ತರಕ್ಕೆ ಒಂದ್ಸತಿ ಹಾರಿದ್ಮೇಲೆ ಆ ರೆಕ್ಕೆ ಬಡಿತ ಹಂಗೇ ಅಲ್ಲೇನು ಇದನ್ನ ಮುಂದಕ್ಕೆ ಹೋಗ್ತಾರ ಅಂದ್ರೆ ಇಲ್ಲ ಏನ್ ಅಲ್ಲೇ ಅಂತಾರೆ ಸ್ಟೇಬಲ್ ಆಗಿ ಅಲ್ಲೇ ಇದ್ಕೊಂಡು ನೋಡ್ತೀನಿ. ಆ ರೆಕ್ಕೆನ ಬಡಿಯೋದಕ್ಕೆ ಹೋಗಲ್ಲ, ಅದೇ ಏನ್ ಮಾಡ್ತಾರೆ ಹಂಗೇ ಬ್ಯಾಲೆನ್ಸ್ ಮಾಡ್ಕೊಂಡು ಅದೇ ಸ್ಟೇಜ್ ಅಲ್ಲಿ ಏನಾಗ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ. ಆ ಕೆಳಗೆ ಬಿಡ್ಬೇಕಾದ್ರೆ ಮಾತ್ರ ಏನ್ ಮಾಡ್ತಾರೆ ತನ್ನ ಇದನ್ನ ಅದರ ಡೈರೆಕ್ಷನ್ ಚೇಂಜ್ ಮಾಡೋದು ಏನಾಗ್ತಾರೆ ಹಂಗೆ ಕೆಳಗೆ ಹಿಡಿತಾರೆ ಅಷ್ಟೇ. ಅದನ್ನ ಮೇಲಕ್ಕೆ ಫುಲ್ ಎಫರ್ಟ್ಸ್ ಹಾಕಿ ಏನ್ ಮಾಡ್ತಾರೆ ಅವ್ರ ಕಡೆಗೆ ಹೋಗಿ ಬಿಡ್ತಾರೆ. ಸೊ ಅದಕ್ಕೆ ಹೇಳ್ಬೇಕ್ರೆ ದೇವರ ಒಂದು ಜ್ಞಾನ ಅದರ, ದೇವ್ರಿಗಿರೋಂತ ಒಂದು ವಿಸ್ಡಮ್ ಅದರ. ಈ ನಾಲ್ಕು ಗುಣಲಕ್ಷಣಗಳ ಬಗ್ಗೆ ನಾವು ಏನ್ ಮಾಡಿದ್ರೆ ಒಂದು ಇಲ್ಲ. ಸೊ ಇಲ್ಲಿ ಆರ್ಡರ್ ನೋಡ್ಬೇಕು ಏನ್ ನೋಡ್ತೀರಿ? ಫಸ್ಟ್ ಆರ್ಡರ್ ಸಿಂಹ. ವೆರಿ ಗುಡ್. ಇದೇ ಆರ್ಡರ್ ಎಜಿಕಲ್ ನೋಡ್ದಲ್ಲ, ಎಜಿಕಲ್ ಏನಂತ ಬಂತ ಆರ್ಡರ್? ಎಜಿಕಲ್ ಎಲ್ಲಿ ಬಂತು? ಒಂದನೇ ಅಧ್ಯಾಯನ ಒಂದು ಹತ್ತಲ್ವರ ಒಂದು ಹತ್ತು. ಹ್ಮ್, ಫಸ್ಟ್ ಬನ್ನಿ. ಇದೇನು ಫಸ್ಟ್ ಬಂದಿದ್ದ? ಮನುಷ್ಯನ ಮುಖ. ಎರಡನೇದೇನ? ಸಿಂಹ. ಮೂರನೇದೇನ? ಓರಿ. ಕೊನೆಗೆ ಬಂದಿದ್ದು ಏನ್ ಹೇಳಿದ್ರೆ ಗರುಡ ಪಕ್ಷಿ ಒಂದಿದ್ದು ಅಂತಾರೆ. ಇದು ದೇವ್ರ ಗುಣಲಕ್ಷಣ ಇದೇ ಆರ್ಡರ್ ಅಲ್ಲಿ ಕೊಡ್ಲಿಲ್ಲ. ಇಲ್ಲಿ ಆರ್ಡರ್ ಚೆನ್ನಾಗಿದೆ. ಫಸ್ಟ್ ಆರ್ಡರ್ ಏನಂದ್ರೆ ಲವ್, ಲವ್ ಪವರ್ ಜಸ್ಟಿಸ್ ವಿಸ್ಡಮ್ ಅದರ. ಆದ್ರೆ ಪ್ರಕಟಣೆ ಬರೋದು ಇವಾಗ ಏನು ಏನ್ರಿ? ಪವರ್ ಆಮೇಲೆ ಏನ್ ನೆಕ್ಸ್ಟ್? ಪವರ್ ಆಮೇಲೆ ಜಸ್ಟಿಸ್, ಜಸ್ಟಿಸ್ ಆಮೇಲೆ ಲವ್, ಲವ್ ಆಮೇಲೆ ಏನ್ರಿ? ಒಂದು ದೇವರ ವಿಸ್ಡಮ್ ಅದರ. ಸೊ ದೇವರು ತನ್ನ ರಾಜ್ಯದಲ್ಲಿ ಯಾವ ತರ ಜನಗಳಿಗೆ ಏನ್ ಮಾಡ್ತಾರೆ ತನ್ನ ಒಂದು ಕೃಪೆಯನ್ನ ನೋಡ್ಸಕ್ ಹೋಗ್ತಾರೆ ಅದರ. ಅದನ್ನೇ ಎಸಿಕೆ ನಲ್ಲಿ ಕೊಟ್ಟಿರೋದು ಅದರ. ದೇವರು ತನ್ನ ರಾಜ್ಯದಲ್ಲಿ ಫಸ್ಟ್ ಮನಸ್ಸಿನ ನೋಡಿಸ್ಬೇಕು, ನೋಡಿಸ್ಬೇಕು ಫಸ್ಟ್ ಪ್ರೀತಿ ಅದರ. ದೇವ್ರಿಗೆ ಏನ್ ಮಾಡ್ತಾರೆ ಜನಗಳಿಗೆ ಫಸ್ಟ್ ಪ್ರೀತಿ ಕೊಟ್ಟು ಏನ್ ಮಾಡ್ತಾರೆ ಅದೇ ರ್ಯಾನ್ಸಮ್ ಅದರ. ಅದೇ ನೋಡ್ಬೇಕು ರ್ಯಾನ್ಸಮ್ ಡಾಕ್ಟ್ರಿನ್ ಕೊಟ್ಬಿಟ್ಟು ಸತ್ಯನ ಕೊಟ್ಬಿಟ್ಟು ಪ್ರೀತಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಅವನ ಸತ್ಯಕ್ಕೆ ತಗೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರ ದೇವ್ರ ಚಿತ್ತ ಏನು? ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಮುಂದೆ ಸತ್ಯಜ್ಞಾನಕ್ಕೆ ಬರೋದು ದೇವರ ಚಿತ್ತವಾಗಿದೆ. ಹಂಗೆ ಎಲ್ಲಾ ಮನುಷ್ಯರಿಗೂ ಫಸ್ಟ್ ರಕ್ಷಣೆ ಕೊಡ್ಬೇಕು ಅಂತ ಅದೇನೇನ್ರಿ ಪ್ಲಾನ್ ಮಾಡೋದು. ಅದಕ್ಕೆ ಅಂದ್ರೆ ರಕ್ಷಣೆ ಕೊಡೋದು ಏನು? ಗ್ರೇಸ್ ಅದರ. ಸಾವಿರ ವರ್ಷ ಹಿಟ್ಲರ್ ಎದ್ದು ಬರ್ತಾನೆ ಅದರ. ಎಲ್ಲ ಯಹೂದಿಯರು ಕಾಯ್ತಾ ಇರ್ತಾರೆ ಯಾರು ಹೊಡಿಬೇಕು ಅಂತ ಹಿಟ್ಲರ್ನ ಅದರ. ಇವತ್ತು ಕೂಡ ನೋಡ್ಬೇಕಾದ್ರೆ ಹಿಟ್ಲರ್ ಐ ಮೀನ್ ಏನು ಯಹೂದಿಯರು ಎಷ್ಟು ಕ್ಲೆವರ್ ಅಂತಂದ್ರೆ ಹಳೆ ಕಾಲದಲ್ಲಿ ಹಿಟ್ಲರ್ ಕಾಲದಲ್ಲಿ ಯಾರೆಲ್ಲ ಅವ್ರಿಗೆ ಹಿಂಸೆ ಕೊಟ್ರು ಅವ್ರನ್ನ ಹುಡುಕಿ ಹುಡುಕಿ ಏನ್ ಮಾಡವ್ರೆ ಅಲ್ಲಿ ಸಾಯಿಸಾಕ. ನಮ್ಮ ಗ್ರೂಪ್ ಅಲ್ಲಿ ಕೂಡ ಕೆಲವು ಬ್ರದರ್ಸ್ ವಿಡಿಯೋ ಹಾಕಿದ್ರು ಅದರ. ಅದರ ಅದು ಮಾತ್ರ ಅಲ್ಲ, ಅದ್ರ ಬಗ್ಗೆ ಎಷ್ಟೋ ಫಿಲಮ್ಗಳು ತೆಗ್ದ್ಬಿಟ್ಟಾರೆ ಅದರ. ಅಲ್ಲಿ ನೋಡ್ಬೇಕ್ರೆ ಏನ್ರಿ ಎಷ್ಟು ಕೇರ್ಫುಲ್ ಆಗಿ ಎಷ್ಟು ಟಾರ್ಗೆಟ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ನೋಡ್ಬೇಕು ಕೆಲವೊಂದು ಮರ್ಡರ್ಗಳು ಹೆಂಗಿದೆ ಅಂತಂದ್ರೆ ಆ ವ್ಯಕ್ತಿಗಳನ್ನ ಯಾರು ಸಾಯಿಸಿರೋ ಅಂತ ಕೂಡ ಏನ್ ಮಾಡ್ಕಲ್ಲ ಇವತ್ತು ಕೂಡ ಕಂಡಿಡಕ್ಕೆ ಆಗಿಲ್ಲ. ಆ ರೀತಿ ಏನ್ ಮಾಡಿದ್ರೆ ಸೂಪರ್ ಆಗಿ ಏನ್ ಮಾಡಿದ್ರೆ ಕೆಲಸ ಮಾಡೋದು ಅಂದ್ರೆ ಇಸ್ರೇಲ್ ಅದರ. ಇವನ್ ನಮ್ಮ ಪ್ಯಾಲೆಸ್ಟಿನಿಯನ್ ಆರ್ಗನೈಸೇಷನ್ ಪ್ಯಾಲೆಸ್ಟಿನ್ ಲಿಬರಲ್ ಆರ್ಗನೈಸೇಷನ್ ಫೌಂಡರ್ ಬೈತ ಗೊತ್ತಾ ಯಾಸರ್ ಅರಫಾತ್. ಯಾಸರ್ ಅರಫಾತ್ ನು ಸಾಯಿಸಿದ್ದೆ ಯಾರು ಅಂದ್ರೆ ಇಸ್ರೇಲ್ ಫುಡ್ ಪಾಯ್ಸನ್. ಅವ್ನು ಕೊನೆಗೆ ಹೆಂಗ್ ಕಾಯಿಲೆ ಬಂದ್ಬಿಡ್ತು ಅಂದ್ರೆ ಆ ಕಾಯಿಲೆ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದ್ರೆ ಸತ್ಯ ಹೋಗ್ಬಿಟ್ರು ಕೊನೆಗೆ ಅದರ. ಸೊ ಕೊನೆಗೆ ಏನಾಗ್ಬಿಡ್ತಾರೆ ವರ್ಲ್ಡ್ ಅಲ್ಲಿ ನ್ಯೂಸ್ ಆಗ್ಬಿಡ್ತು ಓ ಇಸ್ರೇಲ್ ಜನ ಏಮ್ಬಿಟ್ಟಾರೆ ಸಾಯಿಸ್ಬಿಟ್ಟು. ಅದು ಇವತ್ತವ್ರಿಗೆ ಏನ್ ಮಾಡೋಕ್ಕಾಗಿಲ್ಲ, ಅವ್ನ ಡೆಡ್ ಬಾಡಿ ಎಸ್ಪೆಷಲಿ ಊನಿದ ಮೇಲೆ ತೆಗ್ದು ಅದನ್ನೆಲ್ಲ ಏನಂತಾರೆ ತಿರ್ಗಾ ಪೋಸ್ಟ್ ಮಾರ್ಟಮ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಎಂಕ್ವೈರಿ ಮಾಡಿದ ಮೇಲೆ ಕೂಡ ಏನ್ ಮಾಡೋಕ್ಕಾಗಿಲ್ಲ. ಅವ್ನು ಏನೇ ಕಾಯಿ ಸತ್ತ ಅಂತ ಕೂಡ ಏನ್ ಮಾಡೋಕ್ಕಾಗಿಲ್ಲ ಇವತ್ತವರೆಗೂ ಕಂಡಿಡಕ್ಕಾಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಹೆಂಗವ್ರೆ ಅಷ್ಟೊಂದು ಕ್ಲೆವರ್ ಆಗಿ ನಾವು ಅಷ್ಟೊಂದು ಬ್ರಿಲಿಯಂಟ್ ಆಗಿ ಇದಾರೆ ಅದರ. ಅದೇ ನೋಡ್ಬೇಕ್ರೆ ದೇವರು ಇಷ್ಟು ಒಂದು ಕ್ಲೆವರ್ ಆಗಿ ಅಂತ ಇಸ್ರೇಲ್ ಜನಗಳು ಇದ್ರು ಸರಿ ಸಾವಿರ ವರ್ಷದಲ್ಲಿ ಎಲ್ಲಾರು ಎದ್ ಬರ್ಬೇಕು ಇವ್ರು ಎದ್ ಬರ್ತಾರೆ ಇಂಥವ್ರೆಲ್ಲ ಎದ್ ಬರ್ತಾರೆ ಕ್ರಿಮಿನಲ್ಸ್ ಅಲ್ಲ ಅವ್ರು ಎದ್ ಬರ್ಬೇಕ್ರೆ ದೇವ್ರು ಫಸ್ಟ್ ನೋಡ್ಸು ಅಂತ ಹೇಳೋದೇನು ದೇವಿಷ್ ದ್ವೇಷ ಅಲ್ಲ ಜಸ್ಟಿಸ್ ಅಲ್ಲ. ಜಸ್ಟಿಸ್ ತೀರೋಯ್ತು, ನೆಕ್ಸ್ಟ್ ಏನ್ ಕೊಡಿ? ಫಸ್ಟ್ ಪ್ರೀತಿ ಕೊಡಿ. ಪ್ರೀತಿ ಕೊಟ್ಟಾಗ ಏನಾಗ್ತಾರೆ ಹೇಳಿ? ಎಂತ ಹಿಟ್ಲರ್ಗೂ ಪ್ರೀತಿ ನೋಡಿಸಿದ ತಕ್ಷಣ ಏನ್ ಮಾಡ್ತಾನೆ ಡೆಫಿನೆಟ್ ಆಗಿ ಅವನ ಸತ್ತಿಗೆ ಬರೋ ಚಾನ್ಸಸ್ ಇದೇ ಇದೆ ಅಂದ್ರ. ಯಾಕಂದ್ರೆ ನೋಡಿ ದೇವ್ರು ಅನುಭವ ಕೊಡ್ತಾರೆ ಮನುಷ್ಯರಿಗೆ ಎಷ್ಟು ಅನುಭವ ಕೊಡ್ತಾನೆ ಅಂತಂದ್ರೆ ಒಂದ್ ಲೆವೆಲ್ ವರ್ಗು ನೋಡಿ ಒಂದು ವಚನ ಬರ್ತಾನೆ ಐಸಾಯದಲ್ಲಿ ಫಿಫ್ಟಿ ಸೆವೆನ್ ಅದು ಒಂದು ನೋಡಿ ನೋಡೋಣ
நீதிமான் மடிந்து போகிறான், ஒருவரும் அதை மனதில் வைக்கிறதில்லை. புத்திமான்கள் எடுத்துக் கொள்ளப்படுகிறார்கள், ஆனாலும் தீங்கு வராததற்கு முன்னே நீதிமான் எடுத்துக் கொள்ளப்படுகிறான். தீங்கு வராததற்கு முன்னே நீதிமான் எடுத்துக் கொள்ளப்படுவார். அப்படி யாரும் நோடலாம். ಸಾಮಾನ್ಯ ಸಾಯ್ಬೇಕಾದ್ರೆ ಫಸ್ಟ್ ಸಾಯದ್ ಎಂತವ್ರ ಹೇಳ್ತಾ ಗೊತ್ತಾ, ಅಯ್ಯೋ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ, ಒಳ್ಳೆಯವ್ರೇನಾಗ್ಬಿಟ್ರ ಓಡಾಡ್ಬಿಟ್ರ, ಕೆಟ್ಟ ನೋಡಿ ಎಷ್ಟು ಕೆಟ್ಟ ಮಾಡಿ ಚೆನ್ನಾಗಿ ಬದುಕೋನೆ ಅಂತ ಅಂದ್ರೆ ಅದೇ ಕಾಲ. ಅದೇ ಅದು ಭಯ ಅಂತಾರೆ, ಕೆಟ್ಟ ಕಾಲ ಬರೋದಕ್ಕಿಂತ ಮುಂಚೆ ದೇವ್ರು ಯಾರು ನಿಂತ್ಕೊಂಡ್ಬಿಡ್ತಾರಂತೆ. ಅಂದ್ರೆ ಕೆಟ್ಟವ್ರನ್ನ ಯಾವ ಕಾಲಕ್ಕಾಗಿ ಇಟ್ಟವ್ರೆ, ಕೆಟ್ಟ ಕಾಲಕ್ಕೆ ದೇವ್ರನ್ನ ಅದ ಇಟ್ಟವ್ರೆ. ಅಂದ್ರೆ ಫುಲ್ ಕೆಟ್ಟ ಕಾಲ ಬರೋದಕ್ಕಿಂತ ಮುಂಚೆ ದೇವ್ರು ಏನ್ ಮಾಡ್ತಾರೆ, ಯಾರ್ಯಾರು ಎಷ್ಟು ಸಫಿಷಿಯಂಟ್ ಆಗಿರೋ ನಾಲೆಜ್ ಬೇಕೋ, ಯಾರೋ ಎಕ್ಸ್ಪೀರಿಯನ್ಸ್ ವಿತ್ ಇವಿಲ್ ಆ ನಾಲೆಜ್ ಬೇಕೋ, ಅಷ್ಟು ಮಾತ್ರ ಕೊಟ್ಬಿಟ್ಟು ಮಾಡ್ತಾರೆ ದೇವರು ಆ ಲೈಫಲ್ಲಿ. ಇನ್ನೇನು ಅಧಿಕವಾಗಿ ಬಿಡೋದಿಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಅಧಿಕವಾಗಿ ಏನದು ಇವಿಲ್ ಎಕ್ಸ್ಪೀರಿಯನ್ಸ್ ಬಿಟ್ಟು ಏನಾಗ್ತಾ ಇರಲಿ, ಮನಸ್ಸಿಗೆ ಒಂದು ಮನಸ್ಸಾಕ್ಷಿ ಅಂತಿದೆ, ಅದು ಮೀರಿ ಹೋಗ್ಬಿಟ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬಂದರೂ ಕೂಡ ಸತ್ಯ ಕೊಟ್ರೆ ಏನಾಗಲ್ಲ, ವರ್ಕೆ ಆಗಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಒಂದು ಲಿಮಿಟ್ ಆಗಿ ಕೊಡ್ತಾರಂತೆ ಎಕ್ಸ್ಪೀರಿಯನ್ಸ್. ನೋಡಿ ಐಸಾಯದಲ್ಲಿ ಇನ್ನೊಂದು ವಚನ ಬರ್ತದೆ, 57:16. நான் உண்டு பண்ணின ஆத்மாக்களும் என் முகத்துக்கு முன்பாக சோர்ந்து போகுவேன். நோட்ரா, இது ஆக்சுவலி தேவர் மக்களுக்கு ஆதரவு கூட அவ்வளவு வேர்ல்ட் கூட நம்ம ஏன் பண்ணுறது அப்ளை பண்ணுறது ஏனந்தே, தேவரு எஷ்டு பேக்கோ அஷ்டே பண்ணுறது அனுபவன ಕೊಡೋದು. ಅಧಿಕವಾಗಿ ದೇವ್ ಕೊಡೋದಲ್ಲಿ ದೇವ್ರಿಗೇನಿಲ್ಲ, ದೇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ನಾವು ಹೇಳ್ತಾರೆ ರೋಮಾಪುರದಲ್ಲಿ 8 ಇದ್ರಲ್ಲಿ ಓದ್ಬೇಕಾರೆ 19:20 ಏನಾದ್ರು ದೇವರು ಈ ಕೆಟ್ಟದನ್ನೆಲ್ಲ ಅನುಮತಿ ಮಾಡ್ಬೇಕಾರೆ ಸ್ವಚ್ಛತೆಯಿಂದ ಅಲ್ಲ, ಅದಕ್ಕೂ ಏನಿದೆ ಒಂದು ನಿರೀಕ್ಷೆ ಉಂಟು. ಏನಪ್ಪ ನಿರೀಕ್ಷೆ ಅಂದ್ರೆ, ಎಲ್ಲ ದೇವ್ರ ಮಕ್ಕಳರ ಒಂದು ಪುತ್ರ ಒಂದು ವಿಮೋಚನಕ್ಕೆ ಬರ್ಬೇಕು ಅಂದ್ಬಿಟ್ಟು ದೇವ್ರೇ ಮಾಡೋರು ಪ್ಲಾನ್ ಫಿಕ್ಸ್ ಮಾಡೋ. ಅದಕ್ಕೆ ದೇವ್ರು ಚೆನ್ನಾಗಿ ಗೊತ್ತು ಯಾರ್ಯಾರು ಎಷ್ಟೆಷ್ಟು ಅನುಭವ ಕೊಡ್ಬೇಕು ಅಂದ್ಬಿಟ್ಟು. ಅಧಿಕವಾಗಿ ಅನುಭವ ಕೊಟ್ರೆ ಏನಾಗ್ತಾರೆ, ಅವರಿನ್ನ ಎಂಥ ಪ್ಲೇಸ್ಗೆ ಹೋಗ್ಬಿಡ್ತಾರೆ, ಪ್ಲೇಸ್ ಆಫ್ ನೋ ರಿಟರ್ನ್. ತಿರ್ಗಾ ವಾಪಸ್ ದೇವ್ರ ಹತ್ರಕ್ಕೆ ಎಂಥ ಒಂದು ಕೃಪೆ ಕೊಟ್ಟು ಬರೋಕ್ಕೆ ಸಾಧ್ಯ ಆಗಲ್ಲ, ಆ ಎಂಡ್ಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ದೇವ್ರ ಅಧಿಕವಾಗಿ ಏನ್ ಮಾಡಲ್ಲ ಒಬ್ಬ ಜೀವನದಲ್ಲಿ ಕೆಟ್ಟದ್ನ ಅನುಮತಿ ಮಾಡ್ಕೊಲ್ಲ. ಅದಕ್ಕೆ ಹೆಂಗ್ ಕೊಡ್ತಾರೆ ಅನುಮತಿ, ನೋಡಿ ಫಸ್ಟ್ ಕೊರಿಂಥಿಯನ್ಸ್ 10:11 ನೋಡಿ, ಫಸ್ಟ್ ಕೊರಿಂಥಿಯನ್ಸ್ 10:11. மனுஷருக்கு பர சோதனை நமக்கு பரோது, அதே இந்த ரிவர்ஸ் அர்த்த மாதிரி நமக்கு பர சோதனை யாரு பரோதா, அந்த தேவர சோதனைகள் ஏன் வத்தியாசனே மாணக்க ஹோகல. அது ஏன ஒன் வத்தியாசம் அந்த ನಮ್ಗೆ ಒಂದು ಕೃಪೆ ಇದೆ ಅದರ ಈ ಶೋಧನೆ ಬರ್ತಾರೆ ತಪ್ಪಿಸ್ಕೊಳಕ್ಕೆ ಏನ್ ಬರ್ತಾರೆ ಮಾರ್ಗನ ನೋಡ ಸರ್. ಆ ಲೋಕ ಜನಗಳಿಗೆ ಹಂಗಲ್ಲ, ಅಂದ್ರೆ ಸೇಮ್ ಟೆಂಪ್ಟೇಷನ್, ಸೇಮ್ ಟ್ರೆಸ್, ಎಲ್ಲಾ ಸೇಮ್ ಪ್ಲೇಸ್, ಏನು ವ್ಯತ್ಯಾಸನೇ ಇಲ್ಲ. ಅದೇ ನೋಡಿ ಇಂಥ ಬೈಬಲ್ ಇನ್ನೊಂದು ವಚನ ನೋಡಿ, ಕೀರ್ತನೆ 76:10 ಅಷ್ಟೇ. ದೇವ್ರ ಕೋಪ ಇದೆಲ್ಲ ಅಂದ್ರೆ ಮನುಷ್ಯರ ಕೋಪವು ಹೆಂಗಿದೆ, ದೇವರಿಗೆ ಘನಕ್ಕೆ ಸಾಧನ ಆಗೋದು. ಮನುಷ್ಯನಿಗೆ ಎಷ್ಟು ಫ್ರಸ್ಟ್ರೇಟ್ ಮಾಡ್ತಾರೆ, ಎಷ್ಟು ಕೋಪಕ್ಕೆ ಲೆವೆಲ್ ತರ್ತಾರೆ ಅಂತಂದ್ರೆ, ಎಲ್ಲಿವರೆಗೂ ಮಾತ್ರ ಇರ್ಬೇಕು ಅಂದ್ರೆ ಅಲ್ಟಿಮೇಟ್ ನೆಕ್ಸ್ಟ್ ಇಮ್ಮಿಡಿಯೇಟ್ ಯಾರಿಗೆ ಅದು ಮಹಿಮೆ ಬರ್ಬೇಕು, ಆ ದೇವ್ರಿಗೆ ಮಹಿಮೆ ಬರ್ಬೇಕು. ಅಲ್ಲಿವರೆಗೂ ಏನ್ ಮಾಡೋದು, ದೇವರು ಪರ್ಮಿಟ್ ಮಾಡೋದು, ಅದ್ರೆ ಅದಕ್ಕಿಂತ ಮೀರ್ ಏನ್ ಮಾಡೋದಿಲ್ಲ, ಪರ್ಮಿಟ್ ಮಾಡಲ್ಲ. ಹುಟ್ಟು ಕೊಡು ಅಂತ ಅಂದ್ಬಿಟ್ಟು ಏಸು ಕ್ರಿಸ್ತ ಮುಂದೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಾ ಇದಾರ, ಸರಿ ನೀನು ಹುಟ್ಟು ಕೊಡೋನಾಗಿದ್ದಾನೆ, ಇದು ಯಾರು ಮಾಡಿದ ಪಾಪ ಅಂತ ಅವ್ರಿಗೆ ಏಸು ಕ್ರಿಸ್ತ ಉತ್ತರ ಕೊಡ್ತಾರೆ. ಅಷ್ಟೇ, ಇದು ಯಾರು ಮಾಡಿದ ಪಾಪ ಅಲ್ಲಪ್ಪ, ಇದು ದೇವ್ರ ಕೃಪೆ. ಆಮೇಲೆ ಆ ದೇವ್ರೊಂದು ಇದೇನಾಗ್ಲಿ, ಎಲ್ಲ ಮಹಿಮೆ ಬರ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡೋರು ಮಾಡ್ಬಿಟ್ಟಾದ್ರೆ, ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಕಣ್ಣುಗಳು ತೆರೆದವಾಗ ಇಮ್ಮಿಡಿಯೇಟ್ ಯಾರು ಮಹಿಮೆ ಆಯ್ತು ನೋಡಿ. ಅಲ್ಲಿ ಒಳ್ಳೆ ಕೆಲಸ ಆಗಿದ ತಕ್ಷಣ ಅವ್ನ ಜೀವನ ಕೆಟ್ಟದಿತ್ತು, ಆ ಕೆಟ್ಟದ ನಿವಾರಣೆ ಮಾಡಿ ಒಳ್ಳೇದ ತರಿದ ತಕ್ಷಣ ಇಮ್ಮಿಡಿಯೇಟ್ ಯಾರು ಕೃಪೆ ಬಂತ ಅದರ. ಇವಾಗ ಯೋಚನೆ ಮಾಡಿ, ಆ ಮನುಷ್ಯನಿಗೆ ಕಣ್ಣಿಲ್ಲಪ್ಪ, ಉದ್ದಾಗಿನ ಕಣ್ಣಿಲ್ಲ, ಇಷ್ಟು ವರ್ಷ ಅವ್ನು ಕೂಡನಾಗಿದ್ದ, ಅದ್ರ ಎಷ್ಟು ಕೊರಗಿರ್ಬೇಕು ಅವನು, ಎಷ್ಟೆಲ್ಲ ಅವ್ನ ಹಿಂಸೆಗಳನ್ನ ಮುಂದಿಸಿರ್ಬೇಕಾದ್ರ. ಇವಾಗ ಯೇಸು ಕ್ರಿಸ್ತ ಕಣ್ಣು ತೆರೆದಿದ ತಕ್ಷಣ ಅವ್ನಿಗೆ ಏನು ಅನ್ವೇಷಣೆ ಆಗಿರ್ತಾರೆ, ಫಸ್ಟ್ ಒಂದು ಪಾಯಿಂಟ್ ಅನ್ವೇಷಣೆ ಆಗಿರ್ತಾರೆ, ಇದು ಇವರಿಂದ ಆಯ್ತು ಅಂತಂದ್ರೆ ಇದು ಇವ್ರು ಬಿಟ್ರೆ ನ್ಯಾಯಕಿಲ್ಲಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇವರೇ ಒಬ್ಬ ಕರ್ತನ, ಇವರೇ ಸೃಷ್ಟಿಕರ್ತನ ಅಂತ ಹೇಳಾಗಿರ್ಬೇಕು ಅವ್ರಿಗೆ, ಒಂದು ಗೊತ್ತಾಗಿರ್ಬೇಕು ಅದರ. ಸರಿ, ಗೊತ್ತಾಗಿದ ತಕ್ಷಣ ಅವ್ನ ಮನಸ್ಸಲ್ಲಿ ಎರಡು ರಿಯಾಕ್ಷನ್ ಇರಬೇಕು. ಒಂದು, ಕೃಪೆಯಿಂದ ಫುಲ್ ಥ್ಯಾಂಕ್ಫುಲ್ ಆಗಿರ್ತಾನೆ,
ಇಲ್ಲಾಂದ್ರೆ ಎರಡನೇ ಹೇಳಿದ್ರೆ ಫಸ್ಟ್ ಅವ್ರಿಗೆ ಸಿಕ್ಕಾಪಟ್ಟೆ ಏನ್ ಮಾಡ್ತಾನೆ ಕ್ವಶನ್ ಅನ್ನ ಕೇಳಿದಾರೆ, ಇಷ್ಟು ವರ್ಷ ನನಗೆ ಯಾಕೆ ನಿಮ್ಗೆ ಏನ್ ಮಾಡಿಲ್ಲ, ಕಣ್ಣ ಕೊಟ್ಟಿಲ್ಲ ಅದೇ ಮಾಡ್ತಾನೆ ಕೇಳಿದ್ರೆ, ಇವ ಹೇಳ್ರಲ್ಲಿ ಮನುಷ್ಯ ಏನ್ ಕೇಳಿರ್ಬೋದು, ಫಸ್ಟ್ ಒನ್ ಥ್ಯಾಂಕ್ಫುಲ್ ಆಗಿರ್ತಾನೆ ಅಷ್ಟೇ ಹೊರತು ಹಳೆದೆಲ್ಲ ಕೊರಗ್ಬಿಟ್ಟು ಅಯ್ಯೋ ಇಷ್ಟೆಲ್ಲ ಕಣ್ಣಿರ್ಲಿಲ್ಲ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ತಾನ. ಅದೇ ಮೀನಿಗು ಒಳ್ಳೇದು ಬಂದಿದ ತಕ್ಷಣ ಮನುಷ್ಯ ಸಾಮಾನ್ಯವಾಗಿ ಮಾಡ್ತಾನೆ, ಕೆಟ್ಟದ್ನ ಮರ್ತೋಗ್ಬಿಡ್ತಾನೆ. ಅಂದ್ರೆ ಅದೇ ಅಪೋಸ್ಟಲ್ ಪೌಲ್ ಮತ್ತೆ ಸೌಲ್ ಜಿಂದ ಸೌಲ್ ಆಗಿರ್ಬೇಕು ಎಷ್ಟೆಲ್ಲ ದುಷ್ಕರ ಏನ್ ಮಾಡಿದ್ರು ಅಂದ್ರ, ಇವಾಗ ನಾವು ಅಪೋಸ್ಟಲ್ ಪೌಲ್ ಬಗ್ಗೆ ಓದ್ಬೇಕಾದ್ರೆ ಅಧಿಕವಾಗಿ ಯಾವ್ದು ಓದ್ತೀರಿ? ಪೌಲ್ ಬಗ್ಗೆ ಓದ್ತಿರೋ ಅಂದ್ರೆ ಸೌಲ್ ಬಗ್ಗೆ ಏನ್ ಮಾಡೋದು ಅಧಿಕವಾಗಿ ಓದಕ್ಕ ಓದೋದು ಸರಿಯಾದ ಮನ್ಸಲ್ಲಿ ಇರ್ತದ ಅದನ್ನ ಹೇಳಿ ಅದಕ್ಕೆ ಬರೋದ್ರ ಅಸಲು ಹೇಳ್ಬೇಕು. ಇದನ್ನ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ವಿತ್ ಇವಿಲ್ ಇದಲ್ಲ, ಇದು ಹೆಂಗೆ ದೇವ್ರು ವಾಶ್ ಔಟ್ ಮಾಡ್ತಾ ಹೆಂಗೆ ವೈಪ್ ಔಟ್ ಮಾಡ್ತಾ ಅಂತಂದ್ರೆ, ಮನುಷ್ಯ ಸತ್ಯ ಜ್ಞಾನಕ್ಕೆ ಬಂದು ನಿಧಾನವಾಗಿ ದೇವ್ರ ಕೃಪೆ ಕೊಡ್ತಾ 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 ಮಾರ್ಗದಿಂದ ಬರ್ತಾ 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 ಅಟಾಮಿಕ ದೇವ್ರು ಮಾಡ್ತದಲ್ಲ ಅದೆಲ್ಲ ತೆಗೆದಾಕ್ಬಿಡ್ತಾ, ಅವಾಗ ಆ ಮನುಷ್ಯನಲ್ಲಿ ಹೊಸ ಮನಸ್ಸನ್ನೇ ಮಾಡ್ತಾನೆ ಇವಾಗ ಹುಟ್ಟು. ಇದೇ ರೀತಿ ಕ್ರಿಸ್ತನ್ ರಾಜ್ಯದಲ್ಲಿ ಫಸ್ಟ್ ಎದ್ದು ಬಂದ ತಕ್ಷಣ ಜನರಲ್ ರಿಸರ್ವೆಕ್ಷನ್ ಅಲ್ಲಿ ಎಲ್ಲ ಮನುಷ್ಯರು ಬಂದ ತಕ್ಷಣ ದೇವ್ರು ಫಸ್ಟ್ ನೋಡ್ಸೋದು ಏನು ಅವ್ರಿಗೆ ಫಸ್ಟ್ ಪ್ರೀತಿ ಅಲ್ಲ, ಲೋಕದಲ್ಲಿ ಏನ್ ನೋಡ್ತಾರೆ ಹಿಡಿದ್ರೆ ಫಸ್ಟ್ ತೊಗೊಂಡೋಗಿ ಎಲ್ಲಾಕು ಹಾಕು ಅಂತ ಜಜ್ಮೆಂಟ್ ಮಾಡು. ಅಂದ್ರೆ ಅವ್ನು ಏನಿದೆ ಎಲ್ಲ ಇಂಕರಿ ತೆಗಿ ಅವ್ನ ಏನ್ ಮಾಡೋದು ಪನಿಷ್ಮೆಂಟ್ ಕೊಡು ಅಂತ ಹೇಳ್ತಾರೆ. ದೇವ್ರು ಹೇಳ್ತಾರೆ ನೋ ಪನಿಷ್ಮೆಂಟ್, ಫಸ್ಟ್ ಏನ್ ಕೊಡು ಅವ್ನಿಗೆ ಪ್ರೀತಿ ಕೊಡು ಅಂತ. ಪ್ರೀತಿ ಕೊಟ್ಟು ಅವಾಗ ಏನ್ ಮಾಡ್ತಾರೆ ಸತ್ಯಕ್ಕೆ ಏನ್ ಮಾಡ್ತಾರ ಅವ್ನ ಕರ್ಕೊಂಡ್ ಬಿಡ್ತಾರೆ. ನೋಡ್ಬೇಕ್ರೆ ಎಜೇಕಿಯೇಲ್ ಅಲ್ಲಿ ಅದೇ ವಿಷನ್ ಏನ್ ಮಾಡುದು ನಮ್ಗೆ ಕೊಟ್ಟಿರೋದು. ಅದ್ರ ಅದೇ ನೋಡ್ಬೇಕ್ರೆ ಅಲ್ಲಿ ಒಂದೇ ಜೀವಿ ಇತ್ತಂತೆ, ನಾಲ್ಕು ಮುಖಗಳು ಅಂದ್ರೆ ಒನ್ ಮ್ಯಾನ್, ಅದರ ಏನಂದ್ರೆ ಒಂದೇ ಪಿಕ್ಚರ್. ಅದರ ಆ ಒನ್ ಇದ್ರಲ್ಲಿ ದೇವ್ರು ಏನ್ ಮಾಡ್ತಾರೆ ಅಟ್ ಎ ಟೈಮ್ ನಾಲ್ಕು ಕೃಪೆಗಳನ್ನ ಮಾಡ್ತಾರೆ, ನಾಲ್ಕು ಗುಣಗಳನ್ನ ಜನಗಳಿಗೆ ವ್ಯಕ್ತಪಡಿಸಿದ್ರ. ಸೊ ಇದನ್ನ ನಾವ್ ಏನ್ ಮಾಡಿದ್ರೆ ಕಳೆದ ವಾರದ ಏನ್ ಮಾಡಿದ್ರೆ ಈ ಒಂದಲ್ಲ ಒಂದು ಇದನ್ನ ನೋಡಿದ್ದು. ಆಮೇಲೆ ಆ ಒಂದು ಜೀವಿಗಳಿಗೆ ಎಷ್ಟು ರೆಕ್ಕೆಗಳಿತ್ತಂತೆ, ಆರು ರೆಕ್ಕೆಗಳಿತ್ತು ಅಂತ ಹೇಳ್ತಾರ. ಸೊ ಆ ರೆಕ್ಕೆಗಳಲ್ಲಿ ಅದು ಏನ್ ಮಾಡ್ತು ಅಂತ ನಾವು ಓದಿದಿರಿ, ಎರಡು ರೆಕ್ಕೆಯಿಂದ ಏನ್ ಮಾಡ್ತಂತೆ ಮುಖವನ್ನ ಮುಚ್ಕೊಂಡಿತ್ತು, ಎರಡು ರೆಕ್ಕೆಯಿಂದ ಅದರ ಕಾಲ್ನ ಮುಚ್ಕೊಂಡಿತ್ತು, ಎರಡು ರೆಕ್ಕೆಯಿಂದ ಹೇಳ್ತಾ ಅಲ್ಲಿ ಹಾರ್ತು ಅಂತ ಹೇಳ್ತಾರ. ಸೊ ಎರಡು ರೆಕ್ಕೆಗಳಂತಂದ್ರೆ ನಾವು ರೆಕ್ಕೆ ಅಂತ ಬೈಬಲ್ ಕೆರುಬ್ಗಿರಂತ ರೆಕ್ಕೆಯನ್ನೇನು ದೇವರ ವಾಕ್ಯ ಅದರ ಎಲ್ಲಿದೆ ಅದು ಸಂಗೀತ 91 ಅಲ್ಲಿ ಕೂಡ ಇದೆ. ವೆರಿ ಗುಡ್ ಅದರ. ಆಮೇಲೆ ಎಜೇಕಿಯಲ್ 124 ಅಲ್ಲಿ ಕೂಡ ಇದೆ, ಓದಿದ್ದೀರಿ? ಎಜೇಕಿಯಲ್ 124 ಅವೈಗಳ ಒಂದು ಸೌಂಡ್ ಹೇಗಿತ್ತಂದ್ರೆ ದೇವರ ಒಂದು ಏನಿದೆ ಧ್ವನಿಗಳ ತರ ಇತ್ತಂದ್ರೆ ದೇವರ ವಾಕ್ಯ ಅಂದ್ರ ಅದೇ ದೇವರ ವಾಕ್ಯ ಹೆಂಗಿತ್ತು ಅಂತಂದ್ರೆ ದೇವರ ವಾಕ್ಯದಲ್ಲಿ ದೇವರ ಮುಖ ಮೊದಲು 2000 ವರ್ಷ ಹೇಗಿತ್ತಂತೆ ಕಂಪ್ಲೀಟ್ ಕವರ್ ಆದಂಗೆ ಇತ್ತು ಅಂದ್ರ ದೇವ್ರ ಫೇಸ್ ಅನ್ನೇನು ದೇವರ ಒಂದು ಕೃಪೆ ದೇವ್ರ ಒಂದು ಪ್ಲಾನ್ ದೇವ್ರ ಥಾಟ್ಸ್ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ದೇವ್ರ ಬಗ್ಗೆ ಜನಗಳಿಗೆ ಇಲ್ಲ ಪ್ರಜ್ಞೆನೆ ಇರ್ಲಿಲ್ಲ. ಅದರ ಕಾಣ್ಬೇಕಾದ್ರೆ ನೋವನ್ನು ಮಾತ್ರ ಮಾಡುದು ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಮಾಡೋದು ಅವ್ರಿಗೆ ಮಾತ್ರ ಮಾಡುದು ಇಷ್ಟು ದಿನಕ್ಕೆ ಕರ್ಕೊಂಬಪ್ಪ ಅಂತ ಹೇಳ್ತಾರೆ. ಅದರ ಅದಾದ್ಮೇಲೆ ನೆಕ್ಸ್ಟ್ ದೇವ್ರು ಕಾಣಿಸ್ಕೊಂಡಿದ್ದು ಯಾರಿಗೆ ಅಂದ್ರೆ ಅಬ್ರಹಾಮ್ಗೆ, ಎಷ್ಟಾರು ವರ್ಷದ ನಂತರ ನೆಕ್ಸ್ಟ್ 2000 years ನಂತರ. ಅದರ ಅವಾಗ ಹೆಂಗಿತ್ತು ಅಂದ್ರೆ ದೇವರು ಫೇಸ್ ಏನಾಯ್ತು ಗೊತ್ತಾಯ್ತು, ದೇವ್ರು ಯಾರು ಅಂತಾನೆ ಇರಲಿ ಗೊತ್ತಾಯ್ತು, ಅಬ್ರಹಾಮಿನ ದೇವನೇ, ಈಸಾಕಿನ ದೇವನೇ, ಯಾಕೋಬಿನ ದೇವನೇ. ಮೋಸ ಕೇಳ್ಬೇಕೇನ್ ಮಾಡ್ತಾರೆ, ಯಹೋವಾ ಐ ಆಮ್ ದ ಟೈಮ್ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಅಲ್ಲಿ ಡಿಕ್ಲೇರ್ ಮಾಡ್ತಾ ಇದಾರೆ. ಆದ್ರೆ ದೇವ್ರ ಮಾರ್ಗಗಳು ಹೆಂಗಿತ್ತು ಅಂತ ಗೊತ್ತಾಯ್ತ ಜನಗಳಿಗೆ ಇಲ್ಲ. ಅದರ ಐಗುಪ್ತದೇಶದಲ್ಲಿ 430 ಸೇರಿ ವನವಾಸ ಪಡ್ರಿ, ಹಿಂಸೆ ಅನುಭವಿಸ್ರಿ, ಬರ ನಿಮ್ ಶತ್ರುಗಳನ್ನ ಒಂದೇ ಸತಿ ಓಡಿಸೋದಿಲ್ಲ, ಒಬ್ಬೊಬ್ಬರಾಗಿ ಏನ್ ಮಾಡ್ತೀನಿ ನಿಧಾನವಾಗಿ ಓಡಿಸ್ತೀನಿ ಅಂತ ದೇವ್ರ ಮಾಡ್ತಾರೆ. ಇವೆಲ್ಲ ಹೆಂಗಿತ್ತು ಜನಗಳಿಗೆ, ಏನಪ್ಪ ಇದು ದೇವ್ರ ನಮ್ಗೆ ಯಾಕೆ ಹಿಂಗೆ ಹೇಳ್ತಾವೆ, ನಮ್ಮನ್ನ ಯಾಕೆ ಐಗುಪ್ತದೇಶಕ್ಕೆ ಕರ್ಕೊಂಬಂದ್ರು, ಕರ್ಕೊಂಬಂದ್ ಬಂದ್ಬಿಟ್ಟು ಶತ್ರುಗಳನ್ನ ಒಂದೇ ಸತಿ ಓಡಿಸಲ ಅಂತಂತಲ್ಲ. ಇವೆಲ್ಲ ಹೆಂಗಿತ್ತು ಅದರ ಜನಗಳಿಗೆ ಇಸ್ರೇಲ್ ಜನಗಳಿಗೆ ಅರಣ್ಯದಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರಿಗೆ ಸರಿಯಾಗಿ ತಿನ್ನಕ್ಕೂ ಕೊಡ್ದಿರೋದು ಆಹಾರನ ಕೊಡ್ದಿರೋದು ಹೆಂಗಿತ್ತಂತೆ, ತುಂಬಾ ತುಂಬಾ ಹಿಂಸೆ ಆಗಿತ್ತು. ಅಂದ್ರೆ ದೇವ್ರ ಮಾರ್ಗಗಳು ಮನುಷ್ಯರಿಗೆ ಅದರ ಸರಿ ಹೇಳ್ಬೇಕಾದ್ರೆ ಹೆಂಗಿತ್ತು ಅಂತಂದ್ರೆ ದೇವರು ಮನುಷ್ಯನ ಪರೀಕ್ಷೆ ಮಾಡ್ತಾ ಇದ್ರು. ಆಗ ಪರೀಕ್ಷೆ ಮಾಡ್ತಂತ ಒಂದು ಮೈಂಡ್ ಜನಗಳೇನಾಗಿಲ್ಲ, ಅದ ಅವ್ರಿಗೆ ಹೆಂಗಿತ್ತು ಅಂದ್ರೆ ದೇವ್ರು ನಮ್ಗೆ ಏನೋ ಹಿಂಸೆ ಕೊಡ್ತವ್ರೆ ಅಂತಂದ್ರೆ ದೇವ್ರ ಮೈಂಡ್ ನ ಅರ್ಥ ಮಾಡ್ಕೊಡ್ತಾವ್ರಿ ಅವ್ರಿಗೆ ಗೊತ್ತೇನೆ ಆಗಿಲ್ಲ. ಅದ್ರ ಆದ್ರೆ ದೇವ್ರ ಏನ್ ಮಾಡಿದ್ರು ಆ ಮಾರ್ಗನ ಕ್ಲೀನ್ ಆಗಿ ಮೆತ್ತಿಗೆ ಓಪನ್ ಮಾಡಿದ್ರು. ಯಾವಾಗ ಕ್ರಿಸ್ತನ ಬಂದಾವಾಗ ಎಲ್ಲಾ ರಹಸ್ಯವಾಗಿರೋ ಎಲ್ಲಾ ಮ್ಯಾಟರ್ ಎಲ್ಲ ಕ್ಲೀನ್ ಆಗಿ ಮಾಡಿದಾಗ ಓಪನ್ ಆಗಿ ಬಯಲಿಗೆ ತಂದ್ರು. ಅದರ ಸಾಧನೆ ನಾವೇನ್ ಮಾಡಿದ್ರು ಅದ್ ನೋಡಿದ್ರು. ಅದೇ ನೋಡ್ಬೇಕ್ರೆ ಈ ನಾಲ್ಕು ಜೀವಿಗಳು ಅದರ ಯಾವಾಗ ದೇವರಿಗೆ ಒಂದು ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸ್ತಾರೋ ಇಮ್ಮಿಡಿಯೇಟ್ ಅಲ್ಲಿ ಏನಾಯ್ತು ನೋಡ್ತಾರೆ ಅವ್ರ ಸಂಗಡ 24 ಹಿರಿಯರು ಕೂಡ ಮಾಡ್ರು ದೇವ್ರಿಗೆ ಅಡ್ಡಬಿದ್ದೆ ಅದ್ರ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸಿ ನೋಡ್ತಿದ್ರು. ಅಂದ್ರೆ ಇದು 24 ಪ್ರಾಫಸೀಸ್ ಅಂದ್ರೆ 24 ಪ್ರಾಫಸಿಗಳು ಯಾವಾಗೆಲ್ಲ ಏನ್ರಿ ಈ ಒಂದು ಈ ಪ್ರಾಫಸಿಗಳು ಫುಲ್ಫಿಲ್ ಆಗ್ತದ ದೇವ್ರಿಗೆ ಏನಾಗ್ತಾರೆ ದೇವ್ರ ಗುಣಲಕ್ಷಣಗಳು ಅದನ್ನ ಮಹಿಮೆ ಬರ್ತದೆ ದೇವ್ರ ಗುಣಲಕ್ಷಣಗಳಿಂದ ಜನಗಳಿಗೆ ಗೋಚರ ಆಗ್ತದೆ. ಆವಾಗ
ಜನಗಳು ದೇವ್ರಿಗೆ ಏನ್ ಮಾಡ್ತಾರೆ ಒಂದು ಅಂತ ಒಂದು ಒಂದು ಮಹಿಮೆನ ಕೊಡ್ತಾರೆ, ಒಂದು ಪ್ರೇಜ್ ನ ಮಾಡ್ತಾ ಇರ್ತದ್ರ. ಇವತ್ತೇ ಮೇಡಮ್ ನಾವು ಪ್ರಕಟಣೆ ಐದನೇ ಅಧ್ಯಾಯ ಬರೋಣ. ಪ್ರಕಟಣೆ ಐದನೇ ಅಧ್ಯಾಯ ನೋಡ್ಬೇಕಾದ್ರೆ ಈಗ ಮೊದಲನೇ ವಚನ ಓದೋಣ ಅಂತೀನಿ. ಓದಿದ್ದೆ ರೆವಲೇಷನ್ ಫಿಫ್ತ್ ಚಾಪ್ಟರ್ ಫಸ್ಟ್ ವರ್ಸ್ ಇಂದ. ಸುರುಳಿಯ ಏಳು ಮುದ್ರೆಗಳನ್ನು ಕುರಿತದ್ದು. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ನೋಡ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈನಲ್ಲಿ ಏನ್ ನೋಡದಂತೆ, ಇವಾಗ ಒಂದು ಸುರುಳಿನ ನೋಡದಂತೆ. ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರ ಎರಡು ಪಕ್ಕೆಗಳಲ್ಲಿ ಬರೆದಿತ್ತು. ಅದು ಏಳು ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಅದೇ ಏಳು ಮುದ್ರೆಗಳಿಂದ ಮುದ್ರಿತವಾಗಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಸೊ ಎರಡು ಪಕ್ಕಗಳು ಬರ್ತಿತ್ತು, ಅದು ಕಂಪ್ಲೀಟ್ ಆಗಿ ಏನಾಗಿತ್ತು ಶಿಲಾಗಿ. ಇದು ನಾವು ನಮ್ಗೆ ಚೆನ್ನಾಗಿ ಗೊತ್ತಲ್ಲ, ಬೇಸಿಕ್ ಕ್ಲಾಸ್ ಓದಿರಿ ಅಂತಂದ್ರೆ ಸೆವೆನ್ ಅಂತಂದ್ರೆ ಬೈಬಲ್ನಲ್ಲಿ ಪರ್ಫೆಕ್ಟ್ ನಂಬರ್. ಅವರ ಏಳು ಮುದ್ರೆಗಳೇ ಸೀಲಾಗಿದ್ರೆ ಈ ದೇವ್ರ ಯೋಜನೆ ಏನಾಗಿದೆ ಕಂಪ್ಲೀಟ್ ಆಗಿದೆ ಇವಾಗ. ಇವಾಗ ಸೀಲಾಗಿದೆ ಅಂದ್ರೆ ಏನೋ ಒಳಗಡೆ ಏನಿದೆ, ಒಂದು ರಹಸ್ಯ ಇದೆ. ಈ ರಹಸ್ಯ ಇದುವರೆಗೂ ಏನಾಗಿಲ್ಲ ಜನಗಳಿಗೆ ಗೊತ್ತಾಗಿದಂತೆ. ಕಂಪ್ಲೀಟ್ ಆಗಿ ಏನಾಗಿತ್ತಂತ ಅದು ಅದು ಹೈಡ್ ಆಗಿತ್ತಂತಂದ್ರ ಏನಪ್ಪ ಇದು ರಹಸ್ಯ ಅದರ ಬೈಬಲಲ್ಲಿ ಸಸ್ಪೆನ್ಸ್ ಅದರ ಸಸ್ಪೆನ್ಸ್ ಇದೆ ಬೈಬಲ್ನಲ್ಲಿ ಅಂದ್ರೆ ಎಸ್ ಸಸ್ಪೆನ್ಸ್ ಇದೆ. ಅಪೋಸ್ತಲ ಪೌಲ್ ಮಾತಾಡ್ತಾರೆ ಏನಿದೆ ರಹಸ್ಯ ಬೈಬಲಲ್ಲಿ, ಏನ್ ಗುಪ್ತವಾಗಿ ರಹಸ್ಯ ಅಂದ್ರೆ ಕ್ರಿಸ್ತರು ನಮ್ಮಲ್ಲಿ ಇರೋದೇನ್ರಿ ಇವಾಗ ಒಂದು ರಹಸ್ಯ. ಅದು ಯಾರಲ್ಲಿ ಅನ್ಯ ಜನಾಂಗದವರಲ್ಲಿ ಬಂದ್ಬಿಟ್ಟು ದೇವ್ರ ಬಂದ ವಾಸ ಮಾಡ್ಬಿಟ್ಟು ಅದರ ಕ್ರಿಸ್ತರು ನಮ್ಮಲ್ಲಿ ಡೆವಲಪ್ ಆಗೋದಕ್ಕೆ ಮಾತ್ರ ಗೊತ್ತಾ ಇದಾಗಿದೆ ಗ್ರೇಟ್ ಮಿಸ್ಟ್ರಿ ಅಂತ ಏನ್ಮಾಡ್ತಾ ಹೇಳ್ತಾರೆ ನೋಡಿ. ಕೊಲೋಶಿಯನ್ಸ್ 1:24 ಕೊಲೋಶಿಯನ್ಸ್ 1:24 ಓದಿ. இப்பொழுது நான் உங்கள் நிமித்தம் அனுபவிக்கிற பாடுகளில் சந்தோஷம் அடைந்து கிறிஸ்தவருடைய உபதிரவங்களில் குறைவானதை அவருடைய சரீரமாகிய சபைக்காக என் மாம்சத்திலே நிறைவேற்றுகிறேன். உங்கள் பொருட்டு தேவனால் எனக்கு அளிக்கப்பட்ட உத்தியோகத்தின்படியே நான் அந்த சபைக்கு ஊழியக்காரனானேன். ಪುರಜಾತಿ ಜನಗಳಲ್ಲಿ ಅದರ ದೇವ್ರು ನೋಡ್ತಿಂತ ರಹಸ್ಯ ಏನು ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ ಅಂದ್ರೆ ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ ಅಂತ. ಇದು ಹೆಂಗಿತ್ತಂದ್ರೆ ಜನಗಳು ಹೆಂಗಿತ್ತ ಒಂದು ರಹಸ್ಯ ತರ ಇತ್ತು. ಅದ್ರಲ್ಲಿ ಇವಾಗ ಕೂಡ ನೋಡ್ಬೇಕ್ರೆ ಎಷ್ಟೋ ಕ್ರೈಸ್ತ ಮಂಡಳಿಂತ ಜನಗಳಿಗೆ ಕ್ರಿಸ್ತ ನಮ್ಮಲ್ಲಿರೋದು ರಹಸ್ಯ ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಏನಿದು ಏನಿದು ರಹಸ್ಯ. ಎಫಿಷಿಯನ್ಸ್ ಫಿಫ್ತ್ ಚಾಪ್ಟರ್ 32 ಓದಿ. ಎಫಿಷಿಯನ್ಸ್ 5:32 இந்த ரகசியம் பெரியது. நான் கிறிஸ்துவை பற்றியும் சபையை பற்றியும் சொல்லுகிறேன். கிறிஸ்துவ சபைகிற சம்பந்தம் இவாக யார் பத்தி கிறிஸ்துவ சபைகிற சம்பந்தம் 38 ஓதிய நாம் அவருடைய சரீரத்தின் அவயவங்களாயும் இதே ரகசியம் ಅಂದ್ರೆ ಎಂತ ನಾವು ಅವ್ರ ಶರೀರ ಕೆಳಗಿದ್ರಿ ಅಂಗವಾಗಿದ್ರಿ. ಇದು ಹೇಗಿದೆ ಅಂತಂದ್ರೆ ಕ್ರಿಸ್ತನ ಮತ್ತೆ ಸಭೆಗಿರುವಂತ ರಹಸ್ಯ ಇದು ಯಾರಿಗೂ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರ. ಯಾಕೆ ಅಂತಂದ್ರೆ ಕ್ರಿಸ್ತನು ಅಂತಂದ್ರೆ ಇಲ್ಲ ಏನ್ ತಿಳ್ಕೊಂಡಿದ್ರು ಯೇಸು ಕ್ರಿಸ್ತು ಬಂದ್ರಲ್ಲ ಶಿಲ್ವೆ ವಸ್ತಲ್ಲ ಅವ್ರು ಮಾತ್ರ ಕ್ರಿಸ್ತ ಅಂತ ಮಾಡೋಲ್ಲ. ಇವತ್ತವರೆಗೂ ಮೆಜಾರಿಟಿ ಕ್ರೈಸ್ತವರ್ಗಳು ತಿಳ್ಕೊಂಡಂತೆ ಹಂಗೆ ಅದ್ರ. ಆದ್ರೆ ಕ್ರಿಸ್ತನು ಅಂದ್ರೆ ಯಾರೋ ಯೇಸು ಕ್ರಿಸ್ತನು. ಅದಕ್ಕೆ ಶಿರಸ್ ಯಾರೋ ಅದರ ಕ್ರಿಸ್ತನು. ಆ ದೇಹಕ್ಕೆ ಅಂಗವಾಗಿರೋ ಎಲ್ಲಾ ಸಭೆ ಮಕ್ಳು ಏನ್ ಹೇಳ್ತಾರೆ ಇವಾಗ ಅದೆಲ್ಲ ಇತ್ತು ಅಂಗಕ್ಕೆ ಸೇರ್ತಂಗೆ ಕ್ರೈಸ್ಟ್ ಹೆಡ್ ಅಂತ ಬಾಡಿನ ಸೇರ್ಬಿಟ್ಟೆ ಅನ್ನೋದು ಆ ಒಂದು ಕ್ರಿಸ್ತನಾಗುತ್ತೆ. ಅಂದ್ರೆ ಇದು ಹೆಂಗಿದೆ ಜಗತ್ತಿನ ದೊಡ್ಡ ರಹಸ್ಯ. ಅದಕ್ಕೆ ಆ ಸುಳ್ಳು ಹೆಂಗ್ ಬಂದಿತ್ತು ಹೊರಗಡೆ ಹೊರಗಡೆ ಅಲ್ವ ಹೊರಗಡೆ ಎಲ್ಲ ಓದ್ಬೋದು. ಅದೇ ಆಳವಾಗಿರೋ ರಹಸ್ಯಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದರ ಅದಕ್ಕೆ ಈ ಸುಳ್ಳು ಹೆಂಗ್ ಬಂದಿತ್ತು ಇನ್ಸೈಡ್ ಅಂಡ್ ಔಟ್ ಸೈಡ್. ಅದರ ಕೆಲವೊಂದು ಹೊರಗಡೆ ಇರೋದು ಓದ್ಬೋದಾಗಿತ್ತು, ಇನ್ಸೈಡ್ ಆಗಿರೋದು ಓದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹಬಾಕೂಕ್ ಅಲ್ಲಿ ಹೇಳ್ತಾ ಉಂಟು ಹಬಾಕೂಕ್ ಅಲ್ಲಿ ಓದೋಣ. ಅದರ ಹಬಾಕೂಕ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ನ ಥರ್ಡ್ ವರ್ಸ್ ಎರಡನೇ ಅಧ್ಯಾಯದಲ್ಲಿ 2:3 ನೀ ದರ್ಶನತ್ತೆ ನಮ್ ಚೆನ್ನಾಗಿ ಗೊತ್ತೆ ದರ್ಶನ ಅಂದ್ರೆ ಡಿವೈನ್ ಪ್ಲಾನ್ ಅದರ ಈ ದರ್ಶನ ನೀನ್ ಬಡದ್ಬಿಡು ಅಂತ ಹೇಳ್ತಾರೆ. ಅದೇ ಕಡಂದೋಡಿದ್ರವನ್ ವಾಸಿಕಂಬಡಿ ಪರದೆಗಳಿಲೆ ದೀರ್ಘಮಾಗ ವರೈ. ಅವ್ರೇನ ಮೀನಿಂಗ ಕಡಲ್ ಓದಿ ನೋಡ
ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಅಲೆಗೆಗಳ ಮೇಲೆ ಅದನ್ನು ಕೆತ್ತು. ಓದೋನು ಶೀಘ್ರವಾಗಿ ಓದುವಂತೆ ಅಂದ್ರೆ ಏನೋ ಕ್ಲಿಯರ್ ಆಗಿ ಓದಂತ ರೀತಿಯಲ್ಲಿ ಮಾಡಿದೀನಿ ನಾನು ಹಂಗೆ ಮೇಲೆ ಕೆತ್ತು. ಆಮೇಲೆ ಅರ್ಥ ಮಾಡ್ಕೊಂಡ್ಲಿ ಅವನು ಓದ್ಲಿ ಹಂಗ ಬರೀ ಅಂತಂದ್ರು. ಅಂದ್ರೆ ಆದ್ರೆ ಇದು ಇಮ್ಮಿಡಿಯೇಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾರೆ ಅಂದ್ರೆ ಇಲ್ಲ, ನೆಕ್ಸ್ಟ್ ವರ್ಷ ಹೇಳ್ತಾರೆ ಇದು ಕುಪ್ತ ಕಾಲದಲ್ಲಿ ಏನಾಗ್ತದೆ ನೆರವೇರ್ತದೆ. ಅದೇ ಮೀನಿಂಗು ಇದು ನೆರವೇರೋದು, ಇದು ಓಪನ್ ಆಗಿ ಎಲ್ಲಾರು ಗೊತ್ತಾಗೋದು, ಡಿಸ್ಕ್ಲೋಸ್ ಆಗೋದಕ್ಕೆ ಒಂದ್ ಟೈಮ್ ಏನಾಗಿದೆ ಫಿಕ್ಸ್. ಆದ್ರೆ ನೀವು ಫಸ್ಟ್ ಟೈಮ್ ಮಾಡ್ಬಿಡಿವಲ್ಲ ಬರ್ಬಿಡು ಅಂತ ಹೇಳಿದಾಗ ನೋಡ್ಬೇಕು. ಈ ದೇವ್ರ ಪ್ಲಾನ್ ಇದೆಲ್ಲ, ಈ ದೇವ್ರ ಪ್ಲಾನ್ ಅಂತ ಎಲ್ಲಾ ರಹಸ್ಯಗಳು ಅಂದ್ರೆ ದೇವ್ರ ಯೋಜನೆ ಅಂತ ಅನೇಕ ಒಂದು ವಿಚಾರಗಳೆಲ್ಲ ಕಾನ್ಸೆಪ್ಟ್ಗಳು ಇದನ್ನೆಲ್ಲ ಬೇರೆ ಮಾಡಿದ್ರು ರಹಸ್ಯವಾಗಿ ಏನ್ ಮಾಡಿದ್ ನಮ್ಗೆ ಇಟ್ಟಿದ್ರು. ಅದರ ಇದು ನಮ್ಗೆ ನಾವು ದಾನಿಯಲ್ ಪುಸ್ತಕದಲ್ಲಿ ಕೂಡ ಓದ್ತಾ ಇದ್ರ ದಾನಿಯದ ಎಲ್ಲಾ ಒಂದು ದರ್ಶನಗಳನ್ನ ನೋಡಿದ್ರು. ಅದರ ಕೊನೆ ಏನ್ ಮಾಡ್ತಾರೆ ದೇವ್ರ ಒಂದು ಪ್ರಶ್ನೆ ಕೇಳ್ತಾರೆ, ದೇವ್ರೇ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನನ್ಗೆ ಒಂದೇನ ಇಲ್ಲ ಅರ್ಥ ಆಗಿಲ್ಲ. ಅದು ದೇವ್ರ ದಾನಿಯಲ್ಗೆ ಹೇಳ್ತಾರೆ ಇದೆಲ್ಲ ಮುಚ್ಚಿಡು, ಅಂತ್ಯಕಾಲದವ್ರಿಗೆ ಏನಾಗಿದೆಯಲ್ಲ ಮುಚ್ಚಿಡಲ್ಪಡ್ಲಿ. ಅಲ್ಲ ನೀನೋಗೇ ಮಾಡು ದೀರ್ಘಕಾಲದಲ್ಲಿ ನೀನ್ ಇದ್ರೆ ಮಾಡು ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವರು ದಾನಿಯಲ್ಲಿ ಹೇಳ್ತಾರೆ. ಅದ್ ನೋಡ್ಬೇಕ್ರೆ ಲಾಸ್ಟ್ ಟೈಮ್ ಇಲ್ಲಿ ಅಂಟಿಲ್ ಎಂಡ್ ಆಫ್ ದ ಡೇಸ್ ನೋಡಿ ಇರ್ತೀನಿ. ದಾನಿಯಲ್ಲು 12:9 ಅಂದಿದ್ರಿ, ದಾನಿಯಲ್ 12:9-10 அதற்கு அவன் தானியலே போகலாம், இந்த வார்த்தைகள் முடிவு காலம் மட்டும் புதை பொருளாக வைக்கப்பட்டது. ಮುದ್ರಾಗಲ್ಪಟ್ಟಿದೆ ಅಂತ್ಯ ಕಾಲದಲ್ಲಿ ಜನಗಳು ಓದಿ ಫಾಸ್ಟ್ ಆಗಿ ಓಡೋ ರೀತಿ ಬರೀ ಅಂತ ಅಂದ್ರೆ ಅಲ್ಲಿವರೆಗೆ ಏನಾಗಿದೆ ಟೋಟಲ್ ಆಗಿ ಕಂಪ್ಲೀಟ್ ಸೀಲ್ ಆಗ್ಬಿಟ್ಟಿದೆ ಅಂತಂದ್ರ ಇವಾಗ ಅದನ್ನ ಓಪನ್ ಮಾಡಕ್ ಏನಿಲ್ಲ, ಒಬ್ರು ಇರ್ಲಿಲ್ಲ. ಅದನ್ನ ಎದ್ ನೋಡ್ಬೇಕ್ರೆ ಇದು ಎಂತ ಯೂದ ಗೋತ್ರದ ಸಿಂಹ ಜಯ ಒಂದ ತನಕ ಯಾರಿಗೇನಿಲ್ಲ ಅದಕ್ಕೆ ಓದು ತೆಗೆದು ಓದೋದಕ್ಕೆ ಒಂದು ಯೋಗ್ಯತೆ ಯಾರಿಗೂ ಇಲ್ಲ. ಅಂದ್ರೆ ಜಯಿಸೋ ತನಕ ಇದಕ್ಕೆ ಯಾರಿಗೂ ಪವರ್ ಇಲ್ಲ. ಅಂದ್ರೆ ಕ್ರೈಸ್ಟ್ಗೆ ಗೊತ್ತಿತ್ತ ಅಂತಂದ್ರೆ ಕ್ರೈಸ್ಟ್ಗೂ ಅನೇಕ ವಿಚಾರಗಳು ಗೊತ್ತಿರಲಿಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಂ ತಗೊಂಡ್ಬೇಕ್ರೆ ಆಕಾಶ ಏನಾಯ್ತು ಅಂತ ಓದ್ತೀರಿ ಹೇಳಿತು ಅಂತ ಹೇಳ್ಬೇಕ್ರೆ ಮೀನಿಂಗ್ ಎಷ್ಟೋ ವಿಚಾರಗಳು ಇನ್ಫ್ಯಾಕ್ಟ್ ಅವ್ರಿಗೆ ಏನಾಗಿತ್ತಲ್ಲ ಎಲ್ಲ ಏನಾಗಿತ್ತು ಕಂಪ್ಲೀಟ್ ಆಗಿ ಮರೆ ಮಾಡಿಸಲ್ಪಟ್ಟಿತ್ತು. ಅಂದ್ರೆ ಅವ್ರಿಗೆ ಏನಾಗಿತ್ತು ಒಂದು ಡ್ಯೂ ಟೈಮ್ ಅಲ್ಲಿ ಏನಾದ್ರು ಸ್ಲೋ ಆಗಿ ಏನ್ ಮಾಡೋದು ಇವರೆಲ್ಲ ರಿವೀಲ್ ಮಾಡ್ತಾ ಮಾಡಿದ್ರು ಅವ್ರಿಗೆ ಓದ್ರು. ಅಂದ್ರೆ ಅದೇ ನೋಡ್ಬೇಕ್ರೆ ಆ ರಿವೀಲ್ ಮಾಡ್ತಾ ಹೋಗಿದ್ಕೇನೆ ಯೇಸು ಕ್ರಿಸ್ತು ಏನ್ ಮಾಡುದು ಇಮ್ಮಿಡಿಯೇಟ್ ಆಗಿ 40 days ಏನ್ ಮಾಡುದ ಉಪವಾಸ ಅವ್ರು ಏನಕ್ಕೆ ಯೇಸು ಕ್ರಿಸ್ತು 40 days ಫಾಸ್ಟಿಂಗ್ ಹೋಗಿದ್ದು ತಿಳ್ಕೊಂಡಾಗ ಉಪವಾಸ ಮಾಡ್ಬೇಕಾಯ್ತಾ ಅದೇ ಸ್ಟಡಿ ಮಾಡೋ ಯಾಕೆ ಉಪವಾಸ ಯಾಕೆ ಊಟ ತುಂಬಾ ಇದಲ್ಲ ಹೆಂಗಿತ್ತು ಅಂದ್ರೆ ಇವಾಗ ನಾವು ಕೆಲವೊಂದ್ಸರಿ ಒಳ್ಳೆ ಬಡಸ್ಟ್ ಚೆನ್ನಾಗಿ ಮಾತಾಡ್ಬೇಕಾದ್ರೆ ಕಾಲ ಹೋಗೋದ್ರೆ ನಮ್ಗೆ ಏನಾಗಲ್ಲ ಆ ರೀತಿ ನಮ್ಗೆ ಹೆಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತು ಪರ್ಫೆಕ್ಟ್ ಮ್ಯಾನ್ ಅದು ಫೀಲ್ಡ್ ವಿತ್ ಹೋಲಿಸ್ಬಿಟ್ಟು ಅವ್ರಿಗೆ ಅಳ್ತೆ ಇಲ್ಲ ಕೊಟ್ರೆ ಹೋಲಿಸ್ಬಿಟ್ಟು ಕೊಟ್ಟಿರುತ್ತೆ ವಿತೌಟ್ ಮೆಷರ್ ಹಂಗಿರ್ಬೇಕಾದ್ರೆ ಅವ್ರ ಮೈಂಡ್ ಹೆಂಗಿರ್ಬೇಕು ವ್ಯವಸ್ಥೆ ಮಾಡಿರ್ತೀನಿ. ಅಲ್ಲ ನಮ್ಗೆ ಇಷ್ಟಿದ್ದೇ ನಮ್ಗೇನೋ ಒಂದು ನಮ್ಗೆ ಇಷ್ಟಲ್ಲಿ ಒಂದು ಇದು ಅದರ ಯೇಸು ಕ್ರಿಸ್ತು ಮೈಂಡ್ ಅಲ್ಲಿ ತಿಂಕ್ ಮಾಡ್ಬೇಕಾದ್ರೆ ವ್ಯವಸ್ಥೆ ಮಾಡಿ ಹೆಂಗಿತ್ತಂದ್ರೆ ಯೇಸು ಕ್ರಿಸ್ತು ದೇವರು ಇದ್ರಲ್ಲಿ ಎಷ್ಟು ನಿರಂತರ ಆಗ್ಬಿಟ್ರ ಅಂದ್ರೆ ಅವ್ರ ಊಟದ ಬಗ್ಗೆ ಧ್ಯಾನ ಕೂಡ ಏನಾಗಿಲ್ಲ ಬರ್ಲಿಲ್ಲ. ಅದೇ ನೋಡ್ಬೇಕ್ರೆ ಬೈಬಲ್ ಓದ್ಬೇಕ್ರೆ ಇನ್ಸಿಡೆಂಟ್ ಅಂತಂದ್ರೆ 40 days ಆಮೇಲೆ ಅವ್ರಿಗೆ ಹಸಿವು ಉಂಟಾಯಿತು ಅಂತ ಏನ್ ಮಾಡ್ತೀನಿ ನಾವು ಗೊತ್ತಿರಿ. ಯಾವಾಗ ಹಸಿವು ಬಂತೋ ಅವಾಗ ಏನ್ ಮಾಡಿದ್ದು ಅಲ್ಲಿ ಶೋಧಕರು ಬಂದು ಊಟ ಮಾಡ್ತಾರೆ ಶೋಧನೆ ಕೊಡಕ್ಕೆ ಶುರು ಮಾಡಿದ್ರು. ಅವ್ರು ಆ ರೀತಿ ನೋಡ್ಬೇಕ್ರೆ ಕ್ರೈಸ್ಟ್ ಎಷ್ಟೋ ವಿಚಾರಗಳು ಏನಾಗಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ. ಅದೇ ಯೇಸು ಕ್ರಿಸ್ತು ಬಾಲಕನಾಗಿರ್ಬೇಕು ಆಲಯದಲ್ಲಿ ಏನ್ ಮಾಡ್ತಾರೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ರು. ಅಂದ್ರೆ ನೋಡಿ ಬೈಬಲ್ ಅಂತ ಹೊಡಿತೀನಿ Luke 2:46 ಓದಿ Luke 2:46 மூன்று நாளைக்கு பின்பு அவர் தேவாலயத்தில் போதகர்களில் உட்கார்ந்திருக்கவும் அவர்கள் பேசுகிறதை கேட்கவும் அவர்களை தினமும் கண்டார்கள். தினமும் ಪ್ರಶ್ನೆ ಮಾಡ್ತಾ ಇದ್ರಂತೆ ಬರೀ ಕೇಳ್ತಾ ಇದ್ದಲ್ಲ ಅಂದ್ರೆ ಏನ್ ಮೀನಿಗೋ ಯೇಸು ಕ್ರಿಸ್ತು ಪ್ರಶ್ನೆ ಮಾಡೋದ್ರೆ ಎಷ್ಟೋ ವಿಚಾರಗಳು ಇವ್ರಿಗೆ ಏನಾಗಿಲ್ಲ ಕ್ಲಾರಿಟಿ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಇನ್ನ ಹೋಲಿಸ್ಬಿಟ್ಟು ಕೊಡಲ್ಪಡ್ಲಿಲ್ಲ. ಅದು ಹಂಗಂತಾರೆ ಈ ಸುರುಳಿ ಹೆಂಗಿತ್ತಂದ್ರೆ ಇನ್ಸೈಡ್ ಅಂಡ್ ಔಟ್ ಸೈಡ್. ಅದರ ಕೆಲವು ಜನಗಳು ಇವನ್ ಇಸ್ರೇಲ್ ಜನಗಳಿಗೆ ಏನಾಗಿಲ್ಲ ಗೊತ್ತಿರಲಿಲ್ಲ, ಪ್ರವಾದಿಗಳಿಗೂ ಗೊತ್ತಿರಲಿಲ್ಲ. ಅದು ನೋಡ್ಬೇಕು ದೇವ್ರ ಧರ್ಮಶಾಸ್ತ್ರ ಕೊಟ್ಟು ಗೊತ್ತಾ 10 ಪ್ರಮಾಣಗಳು
ಹತ್ತು ಪ್ರಮಾಣನ ಒಂದೇ ಕಲ್ಲು ಮೇಲೆ ಕೊಟ್ಟರು ಅದರ ಹೆಂಗಿತ್ತು ಪ್ರಿಂಟಿಂಗ್ ಟೂ ಸೈಡ್ ಬ್ಯಾಕ್ ಟು ಬ್ಯಾಕ್ ಪ್ರಿಂಟಿಂಗ್ ಏನ್ ಮಾಡಿದ್ರು ಅವಾಗೆ ನೋಡಿ ವಿಮೋಚನ ಕಂಡ 32:15 ವಿಮೋಚನ ಕಂಡ 32:15 ಎಕ್ಸೋಡಸ್ ಉಪಾಗಮಂ ಉಪಾಗಮನ ಯಾತ್ರಾಗಮಂ 32:15 ಎರಡು ಕಲ್ಗಳು ಇತ್ತಂತೆ ಅವ್ರ ಕೈಲಿ ಇರುಪುರಂ ಅದರ ಎರಡ್ ಕಡೆಗೆ ಬರ್ತಾರೆ ಅದರ ಏನ್ ಎರಡ್ ಕಡೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಕೆಲವೊಂದು ಬ್ರಸ್ಗಳು ಏನಂತಂದ್ರೆ ದೇವರು ಒಂದು ಕೊಟ್ಟಂತ ಹತ್ತು ಪ್ರಮಾಣದಲ್ಲಿ ಎರಡು ಭಾಗ ಇತ್ತು ಒಂದು ಮನುಷ್ಯನಿಗೆ ಸಂಬಂಧಪಟ್ಟದ್ದು ಒಂದು ದೇವರಿಗೆ ಸಂಬಂಧಪಟ್ಟಿತ್ತು ಅದರ ಇವೆರಡು ಹೆಂಗಿತ್ತು ಅಂದ್ರೆ ಇಸ್ರೇಲ್ ಜನಗಳ ದೃಷ್ಟಿಯಲ್ಲಿ ಎರಡು ಹೆಂಗಿತ್ತು ಟೋಟಲಿ ಹಿಡನ್ ಕೆಲವು ಜನ ಕೆಲವು ಫ್ಯಾಕ್ಟ್ಸ್ ಏನ್ ಮಾಡೋದು ಅರ್ಥ ಮಾಡ್ಕೊಂಡ್ರು ಆದ್ರೆ ಕೆಲವು ಜನ ಅದನ್ನು ಕೂಡ ಅರ್ಥ ಮಾಡ್ಕೊಳಕ್ಕೆ ಆಗ್ಲೇ ಇಲ್ಲ ಅದು ಯೇಸು ಕ್ರಿಸ್ತ ಗೊತ್ತಾ ಇಸ್ರೇಲ್ ಜನಗಳು ಇದೆಲ್ಲ ಹೆಂಗ ಅರ್ಥ ಮಾಡ್ಕೊಂಡು ಬರೀ ಅವ್ರು ಕೂಡ ಅಪ್ಲೈ ಮಾಡ್ಕೊಂಡ್ರು ಅಂದ್ರೆ ಹೆಂಗೆ ಅಂತಂದ್ರೆ ದೇವ್ರ ಹೇಳಿದ್ರು ಹತ್ತರ ಮಗ ಏನ್ ಮಾಡಿದ್ವಿ ಕಾಣಿಕೆನ ಕೊಡಿ ಅಂತ ಇಸ್ರೇಲ್ ಜನ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಕೈಗೊಂಡು ಏನ್ ಮಾಡುದು ಹತ್ತರ ಒಂದು ಮಗನ ಕೊಡ್ತಾ ಇದ್ರು ಆಕ್ಚುಲಿ ದೇವ್ರ ಇಂಟೆನ್ಷನ್ ಏನಾಗಿತ್ತು ನ್ಯಾಯ ಪ್ರಮಾಣ ಉದ್ದಿದ್ದ ಉದ್ದೇಶನೇ ಬೇರೆ ಆ ಉದ್ದೇಶ ಅರ್ಥ ಮಾಡ್ಕೊಂಡಿರಾ ಬರೀ ಔಟ್ ರೋಡ್ ಆಗಿ ಏನ್ ಮಾಡ್ತಾ ಇದ್ರು ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಲುಕ್ 11:42 ನೋಡಿ ನ್ಯಾಯವನ್ನು ದೇವರ ಒಂದು ಪ್ರೀತಿನ ಬಿಟ್ಬಿಡಿದಿರಾ ಆಮೇಲೆ ಇವೆಗಳೇ ಸೇಯಬೇಕು ಇದನ್ನ ಮಾಡಿ ನೋಡಿ ಇದನ್ನು ಮಾಡಿ ಅದನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಎಷ್ಟು ಕ್ರಿಸ್ತ ಇನ್ಸೈಡ್ ಔಟ್ ಸೈಡ್ ಎರಡು ಬೇಕಪ್ಪ ಇದನ್ನ ಮಾಡಿದ್ರೆ ವೆರಿ ಗುಡ್ ಇದನ್ನ ಔಟ್ ರೋಡ್ ಆದ್ರೆ ಇದ್ರೊಳಗೆ ಅಂತ ಒಳ ಅರ್ಥಗಳೇ ಮಾಡಿದೆ ನೀವು ಬಿಟ್ಬಿಡಿದ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಇರೋದೇನಂತಂದ್ರೆ ಪ್ರೀತಿ ಮತ್ತೆ ನೀತಿ ದೇವರ ನ್ಯಾಯ ಪ್ರಮಾಣ ಕೊಡೋದಕ್ಕೆ ಎರಡೇ ಕಾರಣಗಳು ಅದೇನಂತ ನೋಡೋಣ ಆಮೇಲೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ದೇವ್ರ ಹೇಳ್ತಾರೆ ಇದನ್ನ ಮಾಡಿದ್ರೆ ಇರ್ಬೇಡಿ ಇದು ಮಾಡಿ ಜೊತೆಗೆ ಮಾಡಿ ಅದು ಕೂಡ ಮಾಡಿ ಅಂತ ಹೇಳಿದ್ರೆ ಇದ್ರಲ್ಲಿ ಹೆಂಗೆ ಹೆಂಗಿತ್ತು ಅಂದ್ರೆ ಇದು ಏನ್ ಮಾಡ್ಬೇಕು ಅಂತ ಹೇಳಿ ಕ್ಲಾರಿಟಿ ಅವ್ರಿಗೆ ಇರ್ಲಿಲ್ಲ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ ಕರೆಕ್ಷನ್ ಮಾಡ್ತೀನಿ ಇನ್ಫ್ಯಾಕ್ಟ್ ಹೆಂಗಿದೆ ಅಂದ್ರೆ ಆ ಫರಿಸೇ ಸದಸ್ಯರು ಏನ್ ಮಾಡಿದ್ರು ಗೊತ್ತಾ ಇದು ಬೀಗ ಕೈ ಎತ್ಕೊಂಡಿದ್ರು ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಲುಕ್ 11:52 ಓದಿಂತೀನಿ ಬಿಡೋದಿಲ್ಲ ಏನ್ ಮಾಡ್ರೆ ಜ್ಞಾನದ ಬೆಂಕಿನ ಎತ್ತು ಬಿಟ್ಟವ್ರೆ ಹಂಗ ನೀವು ನ್ಯಾಯ ಪ್ರಮಾಣ ಇವ್ರಿಗಂತೂ ಅಂಡರ್ಸ್ಟ್ಯಾಂಡ್ ಆಗಲ್ಲ ಸರಿ ಅಂಡರ್ಸ್ಟ್ಯಾಂಡ್ ಯಾರು ಮಾಡ್ಕೊಂತಾರ ಯಾರು ಪ್ರಯತ್ನ ಮಾಡ್ತಾರೋ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಬಿಡುದು ಆತರ ಏನ್ ಮಾಡ್ತಾರೆ ಈಗ ಅದನ್ನ ಲಾಕ್ ಮಾಡಿಟ್ಬಿಟ್ಟವ್ರೆ ಅಂತ ಹಂಗ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ಫ್ಯಾಕ್ಟ್ ಅಂದ್ರೆ ದ ಬುಕ್ ವಾಸ್ ಟೋಟಲಿ ಸೀಲ್ಡ್ ಅದರ ಅರ್ಥ ಮಾಡ್ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಅರ್ಥ ಮಾಡ್ಕೊಳಕ್ ಏನಾಗಿಲ್ಲ ಆಗಿಲ್ಲ ಹಾಗೆ ಏಷ್ಯಾದ್ರೆ ಹೇಳ್ತಾರಲ್ಲ ಈ ಧರ್ಮಶಾಸ್ತ್ರ ಹೆಂಗಿದೆ ಒಬ್ಬ ಓದಿರೋ ಒಂದ್ ಕೇಳಿ ಕೊಟ್ರೆ ಅವನೇನ್ ಹೇಳ್ತಾನೆ ಇಲ್ಲ ಸರ್ ತೆಗೆದಿಕ್ಕಾಗಲ್ಲ ಏನಾಗಿದೆ ಮುದ್ರೆ ಹಾಕಿದೆ ಸರಿ ಏನೋ ಓದಿದ್ರು ಅನ್ಕೊಟ್ಟಾನೆ ಅವನ ತೆಗಿತಾನೆ ಅಂತಂದ್ರೆ ಅವನೇ ಹೇಳ್ತಾನೆ ಇಲ್ಲ ಸರ್ ಓದಿದ್ ಬರಾಕ ನಂಗೆ ಗೊತ್ತಿಲ್ವಲ್ಲ ಸಾರಿ ನೋಡ್ಬೇಕ್ರೆ ಇದ್ ಯಾರು ಒಬ್ಬ ಮಾಡಕ್ಕೇನಿಲ್ಲ ಯೋಗಿತಾನೆ ಇಲ್ಲ ಆತರ ಏನಾಗಿತ್ತಂದ್ರೆ ಈ ಧರ್ಮಶಾಸ್ತ್ರ ಪುಸ್ತಕ ಟೋಟಲಿ ಸೀಲ್ಡ್ ಅಂದ್ರೆ ಅದಕ್ಕೆ ನೋಡಿ ಹೇಳ್ತಾರೆ ಇಲ್ಲಿ Matthew 13 ಯೇಸು ಕ್ರಿಸ್ತ ಹೇಳ್ತಾರೆ ಈ ದೇವರ ಒಂದು ಸತ್ಯ ಈ ಹೆಂಗಿದೆ ಅಂತಂದ್ರೆ Matthew 13:52 ಇದು ಯೆಹೋವನ ಖಜಾನೆ ಅಂತ ಇದು ನೋಡಿ Matthew 13:52 ಹೆಂಗೆ ಯಾವ ಯಜಮಾನ ತರ ಇದ ಅಂದ್ರೆ ಮನೆ ಯಜಮಾನ ತರಂತೆ ಆ ಟ್ರೆಷರ್ ಇಂದ ಅವಾಗ ಅವಾಗ ಏನ್ ತರ್ತಾರಂತೆ ಹಳೆ ವಸ್ತು ಹೊಸ ವಸ್ತು ಅದನ್ನ ಅದೇ ನೋಡ್ಬೇಕು ಸತ್ಯ ಹೆಂಗಿದೆ ಏನ್ರಿ ಹಳೆ ವಸ್ತು ಇದೆ ಕೇಳಿರೋದೇ ಇದೆ ಅಂದ್ರೆ ಅದೇ ಕೇಳಿದ್ರೆ ತಿರುಗ ಕೇಳಿದ್ರೆ ಅದ್ರ ಆಯ್ತಾ ಹೊಸ ವಸ್ತುಗಳು ಕೂಡ ಇದೆ ಅಂದ್ರೆ ಅದೊಂದು ರಹಸ್ಯವಾಗಿರತ್ತ ಒಂದು ಟ್ರೆಷರ್ ತರ ಇವಾಗ ಟ್ರೆಷರ್ ಹೆಂಗಿರ್ತಾರಲ್ಲ ಸೇಫ್ ಲಾಕ್ ಲಾಕ್ ಆಗಿತ್ತು ನೋಡಿ ಆತರ ಹೆಂಗಿತ್ತಂದ್ರೆ ಈ ಸತ್ಯವೇದ ಫುಲ್ ಟೋಟಲಿ ಲಾಕ್ ಅಂದ್ರೆ ದೇವ್ರ ಯೋಜನೆ ಏನಾಯ್ತು ಇವಾಗ ಲಾಕ್ ಆಗಿತ್ತು ಅದೇ ನೋಡ್ಬೇಕ್ರೆ ಫಸ್ಟ್ ವರ್ಷ ಹೇಳ್ತಾರೆ ಇಟ್ ಇಸ್ ಟೋಟ್ಲಿ ಸೀಲ್ಡ್ ವಿತ್ 7 seals ಅದರ ಫ್ರಂಟ್ ಟು ಬ್ಯಾಕ್ ಎರಡು ಬರಲ್ಪಟ್ಟಿದ್ರು ಹಂಗಾಗಿ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ವರ್ಷ ಹೇಳ್ತಾರೆ ಒಂದು ಭಯಂಕರ ಬಲವಿಲ್ಲದಂತ ಒಬ್ಬ ದೂತ ಬಂದು ಏನ್ ಹೇಳ್ತಾರೆ ನೋಡಿಂತೀನಿ ಬಲಿಷ್ಠನಾದ ಒಬ್ಬ ದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನ ಒಡೆಯುವುದಕ್ಕೂ ಯಾವನು ಯೋಗ್ಯನೆಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡಂತೆ ಅಂದ್ರೆ ಇಲ್ಲಿ ಮಹಾ ಒಬ್ಬ ಎಂತ ಬಲವುಳ್ಳ ದೂತನು ಬಂದ್ರು ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಬಂದ್ಬಿಟ್ಟು
ಈ ಒಂದು ಮುದ್ರೆನ ಏನು ಒಡೆದು ಈ ಸುಳ್ಳನ್ನ ತಕ್ಕೊಂಡು ಅಂದ್ರೆ ಬಿಚ್ಚಿ ಓದೋದಕ್ಕೆ ಯಾರೋ ಯೋಗ್ಯನು ಅಂತ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ಒಬ್ರು ಯೋಗ್ಯನಿಲ್ಲ ಅಂತ ಬರ್ತಾರೆ ಸೌಂಡ್ ಅದ್ರ ಏನ್ ಆಕಾಶದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಒಬ್ರು ಏನಾಗಿಲ್ಲ ಅಲ್ಲಿ ಜಯಿಸಿಲ್ಲ ಅಂತ ಒಂದು ಬರ್ತದೆ ಹಂಗ ಏನ್ ಮೀನಿಂಗ್ ಅಂತಂದ್ರೆ ಯಾರಪ್ಪ ಇದು ಬಲಿಷ್ಠನಾಗಿರೋ ದೂತನು ಅದರ ಇವ್ರಿಗೆ ಫುಲ್ ಪವರ್ ಇತ್ತಂತೆ ಅದರ ಆ ಪವರ್ ಏನಂತ ಹೇಳ್ತು ಅಂತಂದ್ರೆ ಇದನ್ನ ತೆಗೆದು ಓದೋಕೆನಲ್ಲಿ ಯಾರಿಗೋ ಯಾರಿಗೂ ರೈಟ್ಸ್ ಇಲ್ಲ ಯಾರು ಯೋಗ್ಯತೆನೆ ಪಡೆದಿಲ್ಲ ಅಂತ ಹೇಳ್ತಾರೆ ಅಂತ ಅಂದ್ರೆ ಯಾರು ಯಾವ್ದಿದು ಫುಲ್ ಪವರ್ ಇರೋಂತ ಏಂಜಲ್ ಯಾರು ಅಂತಂದ್ರೆ ಈ ಕಾಂಟೆಕ್ಸ್ಟ್ ನೋಡ್ಬೇಕಾದ್ರೆ ಇಲ್ಲ ಹೇಳ್ತಾರೆ ಇದು ಹೇಳ್ಬೇಕಾದ್ರೆ ನ್ಯಾಯ ಪ್ರಮಾಣ ಅಂತ ಹೇಳ್ತಾರೆ ನ್ಯಾಯ ಪ್ರಮಾಣ ಎಷ್ಟು ಪವರ್ ಇತ್ತು ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ನಿತ್ಯ ಜೀವ ಕೊಡೋಕೆ ಇದ್ದ ಫುಲ್ ಪವರ್ ಯಾರಿಗಿತ್ತ ನ್ಯಾಯ ಪ್ರಮಾಣ ಆಗಿತ್ತು ಅದಕ್ಕೆ ನೋಡ್ಬೇಕ್ರೆ ಈ ನ್ಯಾಯ ಪ್ರಮಾಣ ಫುಲ್ ಪವರ್ಫುಲ್ ಆಗಿರೋದ್ರಿಂದ ಏನ್ ಹೇಳ್ತಾ ಇತ್ತು ಅಂತಂದ್ರೆ ಇದನ್ನ ನನ್ನನ್ನು ಜಯಿಸಿದ್ರೆ ಮಾತ್ರ ಏನ್ ಮಾಡಕ್ ಸಾಧ್ಯ ಇವಾಗ ಅದನ್ನ ಮುದ್ರೆ ಹೊಡೆಯೋದಕ್ಕೆ ಸಾಧ್ಯ ಜಯಿಸ್ಲೇ ಇಲ್ಲ ಅಂತಂದ್ರೆ ಆ ಮುದ್ರೆನ ಪಡೆಯೋದಕ್ಕೆ ಇಲ್ಲ ಅವಾಗ ಸಾಧ್ಯನೇ ಇಲ್ಲ ಅದಕ್ಕೆ ನ್ಯಾಯ ಪ್ರಮಾಣ ನೋಡಿ ಕೆಪಾಸಿಟಿ ಹೆಂಗಿತ್ತು ನೋಡಿ ಗಲಾತಿಯರು 3:12 ನೋಡಿ ಗಲೇಷಿಯನ್ಸ್ 3:12 ಓದಿನಿ ತಿರುಗಿ ಅಷ್ಟು ಪವರ್ ಇತ್ತಂತೆ ಒಬ್ಬ ಮನುಷ್ಯ ಅದನ್ನ ಕೈಗೊಂಡು ನಡ್ಬಿಟ್ರೆ ಅದ್ರ ಮುಖಾಂತರ ಬದುಕ್ರೆ ಅವ್ನಿಗೆ ಸಾವು ಬರಕ್ ಸಾಧ್ಯನೇ ಇಲ್ಲ ಆದ್ರೆ ನ್ಯಾಯ ಪ್ರಮಾಣ ಒಂದೇ ಒಂದು ಪ್ರಮಾಣ ನೀರ್ಬಾರ್ದು ಅಷ್ಟು ಪವರ್ ಯಾರಿತ್ತಂತೆ ನ್ಯಾಯ ಪ್ರಮಾಣ ಅದ್ರ ಯಾರೊಬ್ಬ ಕೀಪ್ ಮಾಡಕ್ಕಾದ್ರ ಯಾಕೆ ಅಂದ್ರೆ ನ್ಯಾಯ ಪ್ರಮಾಣ ಅಷ್ಟು ಪವರ್ಫುಲ್ ಅಂದ್ರ ಅದನ್ನ ಜಯಿಸಿರೋದು ಒಬ್ರೆ ಯಾರದ ಯಾಕೆ ಅಂದ್ರೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ನ್ಯಾಯ ಪ್ರಮಾಣ ಮಾಡಿದ್ದೇ ಇವ್ರು ಯಾರಿದೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಗೆ ಅಂದ್ರೆ ಆ ಪರ್ಫೆಕ್ಟ್ ಆಗಿ ಇದ್ದವ್ರು ಮಾತ್ರ ದೇವರ ದೃಷ್ಟಿಯಲ್ಲಿ ಓವರ್ಕಮ್ ಮಾಡಿ ಬಂದ್ ನಿಂತ್ಕೊಂಡು ದೇವರತ್ರ ಏನ್ ಮಾಡಕ್ ಸಾಧ್ಯ ಈ ಮುದ್ರೆಗಳನ್ನ ಹೊಡೆಯೋದಕ್ಕೆ ಸಾಧ್ಯ ಆ ಪರ್ಫೆಕ್ಷನ್ ಇಲ್ದಿರ ಯಾರು ಹೊಡೋದಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ನ್ಯಾಯ ಪ್ರಮಾಣದಲ್ಲಿ ಇಷ್ಟು ಪವರ್ ಇತ್ತಂತ ಏನೋ ಒಬ್ರಿಗೆ ಲೈಫ್ ಕೊಡೋಂತ ಪವರ್ ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ ರೋಮಾಪುರದಲ್ಲಿ ನೋಡಿತೀನಿ ರೋಮಾಪುರದಲ್ಲಿ 7ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಮದುವೆ ಕಂಪೇರ್ ಮಾಡ್ತಾರೆ ನ್ಯಾಯ ಪ್ರಮಾಣತ್ತೇ அறிகிறவர்களுடனே பேசுகிறேன் சகோதரரே ஒரு மனுஷன் உயிரோடு இருக்கும் அளவும் நியாய பிரமாணம் அவனை ஆளுகிறது என்று அறியாமல் இருக்கிறீர்களா நோட்ரா ஒப்ப மனுஷ ஜீவந்தவா இருக்கிற தனக்க ನ್ಯಾಯ ಪ್ರಮಾಣ ಏನ್ ಮಾಡ್ತದೆ ಇವಾಗ ಆಳ್ಕೆ ಮಾಡ್ತದೆ ಹೆಂಗೆ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತಾರೆ ಮುಂದೆ ಬನ್ನಿ ಹೆಂಗೆ ಅಂತಂದ್ರೆ ಪುರುಷನೆಯುಡೆಯ ಸ್ತ್ರೀ ತನ್ ಪುರುಷನ್ ಉಯಿರೋಡ್ ಇರುಕು ಮಳವಂ ನ್ಯಾಯ ಪ್ರಮಾಣತ್ತಿನ್ಬಡಿಯೇ ಅವನುಡೆಯ ನಿಬಂಧನೆಗೆ ಉಟ್ಪಟ್ಟಿರುತ್ತಾಳೆ ಇವಾಗ ಏನ್ ಅಂತಂದ್ರೆ ಒಬ್ಬ ಪುರುಷ ಮತ್ತೆ ಒಂದ್ ಸ್ತ್ರೀ ಮದುವೆ ಆದಂತಂದ್ರೆ ಆ ಸ್ತ್ರೀ ಆ ಪುರುಷನ್ ಕೆಡನೆ ಇರ್ಬೇಕು ಇಲ್ಲಿವರೆಗೂ ಆ ಪುರುಷ ಜೀವಂತವಾಗಿರೋ ತನಕ ಇಲ್ಲ ಅಂದ್ರೆ ಅವಳಿಗೆ ಸಾವು ಬರೋ ತನಕ ಅದರ ಐದರ್ ಕೇಸಸ್ ಫುಲ್ಫಿಲ್ ಆದ್ರೆ ಅವಾಗೇನಿಲ್ಲ ಇದು ಫ್ರೀಡಮ್ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಅಂದ್ರೆ ಈ ಮೀನಿಂಗು ಇವಾಗ ಇದೇನು ಕೇಳ್ತಾರೆ ಅಂತಂದ್ರೆ ಈ ಒಂದು ಎಕ್ಸಾಂಪಲ್ ಹೇಳ್ತಾರೆ ಪುರುಷನಿಗೂ ಮತ್ತೆ ಸ್ತ್ರೀಗಿರಂತ ಒಂದು ಮದುವೆ ಒಂದು ಸಂಬಂಧ ಅಂದ್ರೆ ಇವಾಗ ನೋಡಿ ಒಬ್ಬ ಪುರುಷ ಒಬ್ಬ ಸ್ತ್ರೀ ಮದುವೆ ಮಾಡ್ಕೊಂತಾರೆ ಆ ಸ್ತ್ರೀ ಇನ್ನೊಬ್ರು ಕಟ್ಕೊಳಕ್ಕಾಗ್ತದ ಇವಾಗ ಆ ಸ್ತ್ರೀ ಇನ್ನೊಬ್ಬರ ಮದುವೆ ಮಾಡ್ಕೊಬೇಕು ಅಂದ್ರೆ ಆ ಪುರುಷ ಏನಾಗ್ಬೇಕು ಇವಾಗ ಪುರುಷ ಸಾಯ್ಬೇಕು ಅದರ ಇವಾಗ ಅವರೇ ಸಾಯ್ಬೇಕು ಇದನ್ನ ಅವರಾಗ ಅವರು ಇನ್ನೊಬ್ಬರು ಯಾರು ಬಂದ್ರು ಏನ್ ಮಾಡ್ಬೇಕು ಸಾಯಿಸ್ಬೇಕು ಅದರ ಒಟ್ಟಲ್ಲಿ ಆ ಪುರುಷ ಸಾಯ್ಬೇಕಪ್ಪ ಇವಾಗ ಸತ್ರನೇ ಆ ಸ್ತ್ರೀ ಬಂದ್ಬಿಟ್ಟು ಇನ್ನೊಬ್ಬ ಪುರುಷ ಮದುವೆ ಮಾಡ್ಕೊಳಕ್ಕೆ ಸಾಧ್ಯ ಇದೇನು ಹೇಳ್ತಾರೆ ಅಂದ್ರೆ ನ್ಯಾಯ ಪ್ರಮಾಣ ಬಂದ್ಬಿಟ್ಟು ಒಂದು ಪುರುಷನ ತರ ಇತ್ತಂತೆ ಇಸ್ರೇಲ್ನೆಲ್ಲ ಇವ್ರು ಮದುವೆ ಆಗ್ಬಿಟ್ಟಿದಂತೆ ಅದರ ಅದಕ್ಕೆ ಈ ನ್ಯಾಯ ಪ್ರಮಾಣ ಫುಲ್ ಪವರ್ ಇದರಿಂದ ಇವ್ರು ವೀಕ್ ಆಗಿದೆ ಅಂದ್ರೆ ಇವ್ರ ಮೇಲೆ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾ ಇದ್ದೆ ಇವ್ರ ದಬ್ಬಾಳಿಕೆಯಲ್ಲಿ ಇದ್ದಿ ಇದ್ದಿ ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಡ್ತಂದ್ರೆ ಅದನ್ನ ಯಾವಾಗಪ್ಪ ಬಿಡುಗಡೆ ಆಗ್ತಾರೆ ಅಂತ ಮಾಡಿದ್ರು ಇವರು ಕಾಯ್ತಾ ಇದ್ರು ಅದಕ್ಕೆ ಹೇಳ್ತಲ್ಲ ಯೇಸು ಪರಿಸರ ಸದಸ್ಯರಿಗೆ ನೀವೆಲ್ಲ ಹೇಳ್ತೀರಾ ಉಗ್ರಷ್ಟು ಕೂಡ ನೀವೇನ್ ಮಾಡೋದಿಲ್ಲ ಮುಟ್ಟಲ್ಲ ಅದೇ ಅಂತ ನ್ಯಾಯ ಪ್ರಮಾಣ ಪವರ್ ಅಷ್ಟೇ ಅಂತ ಪವರ್ ಅದಕ್ಕೆ ಅಷ್ಟೊಂದು ಪ್ರೆಷರ್ ಏನ್ ಮಾಡ್ತಂತ ಅಲ್ಲಿ ಮನುಷ್ಯನ ಮೇಲೆ ಇತ್ತಂತಂದ್ರ ಅದಕ್ಕೆ ಏನ್ ಹೇಳ್ತಾರೆ ಆಪ್ಷನ್ ಏನ್ ಮಾಡ್ಬೇಕು ನ್ಯಾಯ ಪ್ರಮಾಣನ ಆ ಪುರುಷನ ಏನ್ ಮಾಡ್ಬೇಕು ಇವಾಗ ಅವ್ರೇ ಸಾಯ್ಬೇಕು ಇಲ್ಲ ಅವ್ರನ್ನ ಏನ್ ಮಾಡ್ಬೇಕು ಸಾಯ್ಬೇಕು ನ್ಯಾಯ ಪ್ರಮಾಣ ಅದಾಗದೆ ಸಾಯ್ ಸಾಧ್ಯ ಇಲ್ಲ ಅದರ ಅಂದ್ರೆ ಸಾಯೋದನ್ನ ಏನ್ ಮೀನಿಗೆ ಹೋದ್ರೆ ಅದನ್ನ ಪವರ್ಲೆಸ್ ಆಗ್ಬಿಡ್ಬೇಕು ಅಲ್ಲ ಅದನ್ನ ಪವರ್ಲೆಸ್ ಆಗಿ ಮಾಡೋದೇ ಮೀನಿಗೆ ಹೋದ್ನ ಸಾಯ್ಸಂತ ರೀತಿಯಲ್ಲಿ ಅದರ ಇದನ್ನ ಬಂದು ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಕನಿಷ್ಠ ಯಾವಾಗ ನ್ಯಾಯ ಪ್ರಮಾಣ ಫುಲ್ಫಿಲ್ ಮಾಡ್ಬಿಟ್ರು ಕೀಪ್ ಅಪ್ ಮಾಡ್ಬಿಟ್ರು ನ್ಯಾಯ ಪ್ರಮಾಣಕ್ಕೆ ಮೇಲೆ ಯಾರು ಹೋಗ್ಬಿಟ್ರು ಯೇಸು ಕ್ರಿಸ್ತ ಆವಾಗ ಏನ್ ಮಾಡ್ದಾಗಾಯ್ತು ನ್ಯಾಯ ಪ್ರಮಾಣ ಪವರೇ ಇಲ್ಲದಾಗ ಯೇಸು ಕ್ರಿಸ್ತ ಮೇಲೆ ನ್ಯಾಯ ಪ್ರಮಾಣ ಪವರ್ ಇದೆಯಾ ಇಲ್ಲ ನಮ್ ಮೇಲೆ ಪವರ್ ಇದೆ ಮನುಷ್ಯ ಮೇಲೆ ಪವರ್ ಇದೆ ಇಸ್ರೇಲ್ಗಳ ಪವರ್ ಇದೆ ಆದ್ರೆ ಯೇಸು ಕ್ರಿಸ್ತ ಅದನ್ನ ಜಯಿಸಿರೋದ್ರಿಂದ ನ್ಯಾಯ ಪ್ರಮಾಣದ ಮೇಲೆ ಏನ್ರಿ ಯೇಸು ಕ್ರಿಸ್ತನಿಗೆ ಪವರ್ ಇದೆ ಹೊರತು
ನ್ಯಾಯ ಪ್ರಮಾಣಿತ ಯೇಸು ಕ್ರಿಸ್ತ ಮೇಲೆ ಇಲ್ಲ, ಪವರ್ ಇಲ್ಲ. ಅವಾಗ ಯೇಸು ಕ್ರಿಸ್ತ ಮಾಡಬೇಕಲ್ಲೇ ಅಲ್ಲಿ ಜಯಿಸಿದ್ರೆ ಅದನ್ನ ನೋಡ್ಬೇಕು. ಅಷ್ಟೊಂದು ಪವರ್ಫುಲ್ ಆಗಿರಂತ ಇದನ್ನ ಓವರ್ಕಮ್ ಮಾಡಿದ ಯಾರಂದ್ರೆ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಯಾಕ ಅದು ಬಲಿಷ್ಠನಾಗಿರೋ ದೂತ ಬಂದು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಎಲ್ಲಾ ದೇವ್ರ ಪ್ಲಾನ್, ಎಲ್ಲಾ ನ್ಯಾಯಪ್ರಮಾಣ ಅಂಶಗಳು, ಎಲ್ಲಾ ಪ್ರಾಫಸಿಗಳು, ಎಲ್ಲಾ ಪ್ರವಾದಗಳು ಯಾರಲ್ಲಿ ಮಾತ್ರ ಅಡಗಿತ್ತು ಅಂತಂದ್ರೆ ಕ್ರಿಸ್ತನ ಮಾತ್ರ ಏನಾಗಿತ್ತು ಅಡಗಿತ್ತು. ಅದ್ರೆ ಅದ್ ಎಲ್ಲಾರು ಏನಕ್ಕೆ ವೇಟ್ ಮಾಡ್ತಾ ಇದ್ರು, ಯಾರಪ್ಪ ಯೋಗ್ಯರು, ಇದನ್ನ ಒಬ್ರು ತೆಗೆದಿಕ್ಕಿರಲಿಲ್ಲ, ಯೋಗ್ಯನಿಲ್ವ ಅಂತ ಮಹಾ ಒಂದು ಧ್ವನಿ ಏನಾಯ್ತಂತಲ್ಲಿ ಅಲ್ಲಿ ಬಂದಂತ ಯೋಚನೆ ಮಾಡಿದ್ರಿ. 4000 ವರ್ಷದವರೆಗೂ ದೇವ್ರ ಯೋಜನೆ ತೆರೆದ್ಬಿಟ್ಟು ಯಾರು ಏನ್ ಮಾಡೋಕೆ ನೋಡಿ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಇರ್ಬೇಕ್ರೆ ಅದೇ ವಚನ ಹೇಳ್ತಾರೆ. 3rd ವರ್ಸ್ ಅಲ್ಲಿ ಹೇಳ್ತಾರೆ ಓದಿಂತೀರಿ, ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಯಾವನಿಗೂ ಶಕ್ತಿ ಇಲ್ಲವಂತ. ಅದರ ಈ ಪರಲೋಕದಲ್ಲಿ ಸುಳ್ಳಿನ ಬಿಚ್ಚಿ ಓದೋದಕ್ಕೆ ಯಾರಿಗೂ ದೇವ್ರ ಪವರ್ ಇಲ್ಲ ಅಂತಂದ್ರೆ ಒಬ್ರಿಗಿತ್ತು ಅದ್ರ ಅವಕಾಶ ಏನ್ ಮಾಡಿದ್ರು ಕಳ್ಕೊಂಬಿಟ್ಟು. ಅದರ ಅದಿಗೆ ನೋಡ್ಬೇಕ್ರೆ ಯಾರಿಗೂ ನೆಕ್ಸ್ಟ್ ಯೋಗ್ತಾನೆ ಇಲ್ವಂತದ. ಇದ್ ಯಾರು ಅಂತಂದ್ರೆ ಒಬ್ಬರೇ, ಯಾರಂತಂದ್ರೆ ಕ್ರೈಸ್ಟ್. ಇಗೋ ಯುಗ ಯುದ್ಧ ಗೊತ್ತಿರೋ ಸಿಂಹ ಏನ್ ಮಾಡಿದಾನೆ, ಜಯ ಹೊಂದಿದ್ದಾರೆ ಅಂತ ಹಂಗಾರೆ. ನೀವು ಯೇಸು ಕ್ರಿಸ್ತು ಕೂಡ ಈ ಅಧಿಕಾರ ಪಡ್ಕೊಬೇಕಂದ್ರೆ ಅದು ತುಂಬಾ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡ್ಬೇಕಿಂದ ಪ್ರಯಾಸ ಪಡ್ಬೇಕಂತ. ಪ್ರಯಾಸ ಪಟ್ಟಿ ಮೇಲೆ ಏನಾಯ್ತಂದ್ರೆ ಈ ಮುದ್ರೆನ ಒಳದಿ ಆ ಸುಳ್ಳಿನ ಓಪನ್ ಮಾಡಕ್ಕೆ ಆಯ್ತಲ್ಲಿ ಅಲ್ಲಿ ಅವಕಾಶ ಆಯ್ತು. ಅಂದ್ರೆ ಅದ್ ನೋಡ್ಬೇಕಂತ ಹೇಳ್ತಾರೆ. ನೋಡಿ ಎಲ್ಲಾರು ಏನಕ್ಕೆ ಕಾಯ್ತಾ ಇದ್ರು ಈ ಒಂದು ಫುಲ್ಫಿಲ್ಮೆಂಟ್ಗೆ. ಅಂದ್ರೆ ಏನಂತ ಹೇಳ್ತಾರೆ, ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಯಾರೋ ಇರ್ಲಿಲ್ಲ ಅಂತಂದ್ರೆ. ಅದರ ಇದೇ ತರ ನೋಡ್ಬೇಕ್ರೆ ಬೈಬಲ್ ಒಂದು ವಚನಿದೆ, ಪರಲೋಕದ ದೂತ್ರಗಳೆಲ್ಲ ಕಾಯ್ತಾ ಇದ್ರು ಅಂತ. ಹೌದಾ ಇಲ್ವಾ? ಆಯ್ತಾ ವಚನ ಅಂತಾರ, ಇವೆಲ್ಲ ದೇವ್ರ ಪ್ರಾಫಸಿಗಳು ಫುಲ್ಫಿಲ್ಮೆಂಟ್ಗಳು ಏನೆಲ್ಲ ಆಗ್ತದೆ, ಯಾವಾಗೆಲ್ಲ ಆಗ್ತದೆ, ಏನೆಲ್ಲ ನಡೀತದೆ, ಅದರ ದೇವ್ರ ಯೋಜನೆ ಹೆಂಗೆಲ್ಲ ನೆರವೇರಿಸ್ತದೆ ಅಂತಂದ್ಬಿಟ್ಟು ದೂತ್ರಗಳು ಕೂಡ ಏನ್ ಮಾಡ್ತದಂತೆ ಅದರ ವಚನ ಏನಾಗಿದೆ, ಕ್ಲಾರಿಟಿ ಇದೆ ಅದರ. ಹಂಗೇನಂದ್ರೆ ಎಲ್ಲಾ ಕಾಯ್ತಾ ಇದ್ದಂತ ಏನಂದ್ರೆ ನ್ಯಾಯ ಪ್ರಮಾಣ ದೇವರಿಗೆಲ್ಲ ಕೊಟ್ಟರಲ್ಲ, ಇದೆಲ್ಲ ಕಾರಣಗಳೇನು, ಏನಿದ ಅಂಶಗಳು, ಇದೆಲ್ಲ ಫುಲ್ಫಿಲ್ ಆಗೋದು ಯಾವಾಗ, ಯಾವಾಗ ನೆರವೇರ್ತದೆ ಅಂತಂದ್ಬಿಟ್ಟು ಇವನ್ ಏಂಜಲ್ಸ್ ಕೂಡ ಕುತೂಹಲದಿಂದ ನಡ್ತದೆ ಅಂತ ನೋಡಿ ಅಂತೀನಿ. ಅದು ಹೇಳ್ತಾರೆ ನೋಡಿ, ಫಸ್ಟ್ ಪೀಟರ್ 1:12 ಈ ಸಂಗತಿಗಳನ್ನು ಮುನ್ ತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯ ಇಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ದೇವದೂತರುಗಳೆಲ್ಲ ಏನ್ ಮಾಡ್ತಾರೆ ಇದನ್ನ ಫುಲ್ಫಿಲ್ಮೆಂಟ್ಗೋಸ್ಕರ ಕಾಯ್ತಾವ್ರೆ. ಯಾಕಂದ್ರೆ ಪರಲೋಕದಲ್ಲಿ ಸರ್ವಶಕ್ತನಾಗಿರೋ ದೇವರು ಏನ್ರೆ ಈ ಒಂದು ಲೋಕದಲ್ಲಿ ಕೆಟ್ಟದ್ ಬಿಡ್ಬೇಕಾದ್ರೆ ಏನು ಮಾಡಿದ್ರೆ ದೇವಸ್ಥಾನ ಕೂತಿರಲ್ಲ, ಇದು ನೋಡ್ಬೇಕಾಗಿದೆ ಅಂದ್ರೆ ತುಂಬಾ ಕುತೂಹಲ. ಏನಪ್ಪ ದೇವರು ಇಷ್ಟು ಪವರ್ಫುಲ್ ಆಗಿದ್ದಾರೆ, ನಾವು ಏನ್ ಬೇಕಾದ್ರೆ ಮಾಡ್ಬೋದಲ್ಲ, ಅದು ಮಾಡಿದ ಕೂತರ್ ನೋಡ್ತೀನಿ. ಇದೆಲ್ಲ ಹೆಂಗಿತ್ತಂತೆ ಒಂದು ಕ್ಯೂರಿಯಾಸಿಟಿ ಅದರ ಅದೇ ನೋಡ್ಬೇಕು. ಎದುರು ನೋಡ್ತಾ ಇದ್ದಂತೆ ಏನಾಗ್ತಾರೆ ಏನಾಗ್ತಾರೆ, ಯಾರು ಪವರ್ ಇದಾರೆ ಅಂತಂದ್ರೆ ಅವರ ಅದೇ ನೋಡ್ಬೇಕ್ರೆ ಒಬ್ರಿಗೆ ಏನಿದೆ ಪವರೇ ಇಲ್ವಂತ. ಅದ್ರ ಅದೇ ನೋಡ್ತೀನಿ ಎಲ್ಲರ ಕಾಯ್ತಾ ಇದ್ದಿದ್ದು ಕ್ರಿಸ್ಟ್ ಅಲ್ಲಿ ನೋಡಿ. ಅದೇ ಎರಡು ಮೂರು ವಚನ ಓದನ ನೋಡಿ, ಮ್ಯಾಥ್ಯೂ 11:13 ಆಮೇಲೆ ಆಕ್ಟ್ 3:21 ನ್ಯಾಯ ಪ್ರಮಾಣಗಳು ಎಲ್ಲಿವರೆಗೂ ಮಾತ್ರ ಪ್ರಾಫಸಿ ಮಾಡಿದ್ರ? ಯಾಕಂದ್ರೆ ಯೋಹಾನ ಯಾರ ಬಗ್ಗೆ ಹೇಳಿದ್ರ? ಯೇಸು ಕ್ರಿಸ್ತನ ಮಾರ್ಗ ಏನ್ ಮಾಡಿದ್ರು ಸಿದ್ಧ ಮಾಡಿದ್ರೆ ಕ್ರೈಸ್ಟ್ ವರ್ಗೂ ಸ್ನಾನಿಕನಾದ ಯೋಹಾನ ವರ್ಗೂ ನಿಮ್ಗೆ ನೀವು ಸ್ನಾನಿಕನ ಯೋಹಾನ ಟೈಮ್ ವರ್ಗೂ ಏನ್ ಮಾಡೋದೆ ಪ್ರಾಫಸಿ ಮಾಡೋದು. ಅದಕ್ ಮೇಲೆ ಏನ್ ಮಾಡಕ್ ಹೋಗಿಲ್ಲ ಮಾಡ್ಕೊಂಡು. ಯಾಕೆ ಗೊತ್ತಾ, ಅದ್ರ ಮೇಲೆ ಎಲ್ಲ ಫುಲ್ಫಿಲ್ ಆಗ್ಬೇಕು, ನೆರವೇರ್ಬೇಕು ಅಂದ್ರೆ ಯಾರು ಬರ್ಬೇಕಪ್ಪ? ಯೇಸು ಕ್ರಿಸ್ತ ಬಂದು ನೆರವೇರಿಸ್ಬೇಕು, ಈ ಮುದ್ರೆನ ಒಡಿಬೇಕು. ಅದಾಗಿದ್ರೆ ನೆಕ್ಸ್ಟ್ ಚಾಪ್ಟರ್ ಅದಾದ್ಮೇಲೆ ನ್ಯೂ ಟೆಸ್ಟಿಮೆಂಟ್, ಅಲ್ಲಿವರೆಗೂ ಇಲ್ಲ, ಏನೋ ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕು, ಎವ್ರಿಥಿಂಗ್ ವಾಸ್ ಸೆಂಟ್ರಲೈಸ್ಡ್ ಇನ್ ಕ್ರೈಸ್ಟ್. ಅದು ಇನ್ನೂ ಚೆನ್ನಾಗಿದ್ದೀನಿ, ಅಪೊಸ್ತಲಕೃತ್ಯಗಳು 3:21 ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಎಲ್ಲಾ ಬಾಯಿಗಳಿಂದ ಬೈಬಲ್ ಹೇಳ್ತಾರೆ, ಆಲ್ ಪ್ರೊಫೆಟ್ಸ್ ಎಲ್ಲಾ ಪ್ರವಾದಿಗಳು ಹೇಳಿದ್ದೆ ಏನಂದ್ರೆ ಗುರುಂದೆ ಬರುವಂತ ಒಂದು ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಅಂದ್ರೆ ಎಲ್ಲ ಏನಾಗಿತ್ತು ಕ್ರಿಸ್ತನ ಏನಾಗಿದೆಲ್ಲ ಫೋಕಸ್ ಆಗಿತ್ತು ಅಂತಂದ್ರೆ ಅದೇ ದಾನಿಯಲ್ಲಿ ಓದಿಂತೀನಿ. ದಾನಿಯಲ್ಲಿ 9:24 ಓದಿಂತೀನಿ, ಇಸ್ರೇಲ್ಗಳಿಗೆ 70 ವಾರಗಳ ಪ್ರಾಫೆಸಿ ಹೇಳ್ತಾರಲ್ಲ
ನೋಡಿ ಹೇಳ್ತಾರೆ 70 ವೀಕ್ಸ್ ಆರ್ ಅಪಾಯಿಂಟೆಡ್ ಟು ಯು ಅಂತ ಹೇಳ್ತಾರೆ. ಏನಕ್ಕೆ ಓದಿದ್ದೀನಿ ದಾನಿಯೇಲ 9:24. ಈ ದರ್ಶನವನ್ನು ಗ್ರಹಿಸಿಕೋ, ಅಧರ್ಮವನ್ನು ಕೊನೆಗಾಣಿಸುವುದಕ್ಕೂ, ಆಮೇಲೆ ಪಾಪಗಳನ್ನು ತೀರಿಸುವುದಕ್ಕೂ, ಅಪರಾಧವನ್ನು ನಿವೃತ್ತಿ ಮಾಡುವುದಕ್ಕೂ, ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೂ, ಕನಸನ್ನು ಪ್ರವಾದಿಯ ನುಡಿಗಳನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡೋದಕ್ಕೆ 70 ವಾರಗಳು ಎನಿಸಿದ್ರು. ಅಂದ್ರೆ ಪರಿಶುದ್ಧವಾದ ಅಭಿಷೇಕಿಸೋದಕ್ಕೆ ಎಷ್ಟು ದೇಶ ಫಿಕ್ಸ್ ಮಾಡಿದ್ರೆ, ಅಂದ್ರೆ ಪ್ರವಾದಿಗಳು ಎಲ್ಲ ಒಂದು ದೀರ್ಘದರ್ಶನಗಳು ಎಲ್ಲ ಒಂದು ವಿಷನ್ಸ್ ಎಲ್ಲ ಫುಲ್ಫಿಲ್ ಆಗೋದಕ್ಕೋಸ್ಕರ ಯಾರು ವೇಟ್ ಮಾಡ್ತಿದ್ರು, ಎಲ್ಲ ಕ್ರೈಸ್ಟ್ಗೋಸ್ಕರ ವೇಟ್ ಮಾಡ್ತಾರೆ. ಅದು ಹೇಳ್ಬೇಕಾದ್ರೆ ಹೇಳ್ತಾರೆ ಅದು ಮಹಾಭೂತ ಬಂದು ಏನು ಹೇಳ್ತಾರೆ, ಇದನ್ನ ತೆಗೆದು ಹೋದಕ್ಕೇನಿಲ್ಲ, ಯಾರು ಯೋಗ್ಯನಿಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ನೋಡಿ ನೆಕ್ಸ್ಟ್ ಕ್ವಶನ್ ಹೇಳ್ತಾರೆ, ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಯಾರು ಇದನ್ನು ತಿಳ್ಕೊಳಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲ ಇವನ್ ಏನಂತಾರೆ, ಇವನ್ ಪರಲೋಕದ ದೂತರುಗಳು ಕೂಡ ಅನ್ವೇಷಣೆ ಮಾಡ್ಕೊಳಕ್ಕೇನಿಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾಕೆ ಇದು ಹೇಳ್ತಾ ಅಂದ್ರೆ, ಈ ಸುಳ್ಳಿಯಲ್ಲಿ ಇದ್ದೀರಿ ಅಂತ ನೋಡೋದ್ರೆ ಒಂದು ದೇವರ ಯೋಜನೆ ಅಂತ ರಹಸ್ಯಗಳು. ಅಂದ್ರೆ ದೇವರ ಯೋಜನೆ ರಹಸ್ಯಗಳು ಅಂತಂದ್ರೆ ಒಂದು ನ್ಯಾಯ ಪ್ರಮಾಣದಲ್ಲಿ ಇರೋ ಅಡಿಕೆ ಒಂದು ಇದು ಯೋಜನೆಗಳು, ಅವ್ರಿಗೆ ಸುವಾರ್ತೆ ಮುಂದಲ್ಲಿ ಕ್ರಿಶ್ಚಿಯನ್ ಜೀವನ ನಡೆಯುವಂತ ಒಂದು ಎಲ್ಲ ಕಾರ್ಯಗಳು ಇವೆಲ್ಲ ಹೇಗಿತ್ತಂದ್ರೆ ಟೋಟಲ್ ಸೀಕ್ರೆಟ್ ಆಗಿರುತ್ತೆ, ಇಲ್ಲ ಟೋಟಲಿ ಹಿಡನ್ ಆಗಿತ್ತಂತೆ. ಯಾರಿಗೇನಾಗ್ಲಿ ಇವಲ್ಲ ಗೊತ್ತಾಗಿಲ್ಲ. ಅಪೊಸ್ತಲ ಪೌಲ್ ಹೇಳ್ತಾರೆ 1 ಕೊರಿಂಥ 2:9-11 ಓದಿದ್ರಿ. ಸೆಕೆಂಡ್ ಕೊರಿಂಥ 1 ಕೊರಿಂಥಿಯನ್ಸ್ 2:9-11. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಆಮೇಲೆ ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅಂದರೆ ಇವೆಲ್ಲ ನ್ಯಾಚುರಲ್ ಥಿಂಗ್ಸ್ ಅಲ್ಲ. ದೇವರು ಮನುಷ್ಯನಿಗಾಗಿ ಏನ್ ಫಿಕ್ಸ್ ಮಾಡಿದಾರೋ ಇವೆಲ್ಲ ನ್ಯಾಚುರಲ್ ಥಿಂಗ್ಸ್ ಅಲ್ಲ. ಇವೆಲ್ಲ ಎಂತ ಥಿಂಗ್ಸ್ ಅಂದ್ರೆ ಸೂಪರ್ ನ್ಯಾಚುರಲ್ ಥಿಂಗ್ಸ್, ಸ್ಪಿರಿಚುವಲ್ ಥಿಂಗ್ಸ್. ಅಂದ್ರ ಮನುಷ್ಯರ ಕಿವಿ ಕೇಳಲಿಲ್ಲ ಅಂತಂದ್ರೆ ಏನ್ರಿ, ಇದು ಯಾರ ಕಿವಿಗೆ ಸಂಬಂಧಪಟ್ಟಿದ್ದು? ಅವನೇ ಮನುಷ್ಯರ ಕಣ್ಣುಗಳು ಕಾಣಲಿಲ್ಲ ಅಂದ್ರೆ ಇದು ಯಾರ ಕಣ್ಣಿಗೆ ಸಂಬಂಧಪಟ್ಟಿದ್ದು? ಮನುಷ್ಯನ ಹೃದಯದಲ್ಲಿ ಹೋಗಿಲ್ಲ ಅಂತಂದ್ರೆ ಇದು ಯಾರ ಹೃದಯಕ್ಕೆ ಸಂಬಂಧಪಟ್ಟಿದ್ದು? ದೇವರ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ದೇವರ ಹೃದಯನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಗೇನ್ ಬೇಕು? ದೇವರ ಆತ್ಮ ಬೇಕು, ದೇವರ ಮೈಂಡ್ ಏನ್ ಬೇಕು? ಅದನ್ನೇ ನೆಕ್ಸ್ಟ್ ಕ್ವೆಶ್ಚನ್ ಹೇಳ್ತಂದ್ರೆ, ಈ ದೇವರ ಮೈಂಡ್ ನ ದೇವರು ನಮ್ಗೆ ಹೆಂಗೆ ತಿಳ್ಸ್ಕೊಟ್ಟಿದ್ದಾರೆ ನೋಡಿ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಓದಿಷ್ಟು, ದೇವರು ತನ್ನ ಆತ್ಮನ ಮುಖಾಂತರ ನಮ್ಗೆ ಪ್ರಕಟಿಸಿದರು. ಅಂದ್ರೆ ಏನು? ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಂಧವಾದ ವಿಷಯಗಳನ್ನು ನೋಡಿ, ಆ ಆತ್ಮನು ದೇವರ ಎಲ್ಲಾ ವಿಷಯಗಳು ಅಂದ್ರೆ ಏನು? ದೇವರ ಅಗಾಧವಾದಂತ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಅಗಾಧವಾದ ವಿಷಯಗಳನ್ನ ಏನು, ಇವನ್ ದೇವರ ಮೈಂಡ್, ದೇವರ ಆಲೋಚನೆ ಕೂಡ ಅರ್ಥ ಮಾಡ್ಕೊಳಕ್ಕೆ ಫುಲ್ ಪವರ್ ಇದೆ, ಓಲಿ ಸ್ಪೀಡ್ ಗೆ ಇದೆ ಅಂತ. ಅದ್ರೆ ಆ ಓಲಿ ಸ್ಪೀಡ್ ಮುಖಾಂತರ ದೇವ್ರೆ ಮಾಡಿದ್ರೆ ನಮ್ಗೆ ದೇವರ ಮೈಂಡ್ ಏನ್ ಮಾಡ ಅರ್ಥ ಮಾಡ್ಕೊಳಕ್ಕೆ ಹೌದಾ, ಒಂದು ಪವರ್ ಏನ್ ಮಾಡೋದು ನಮ್ಗೆ ನಮಗೆ ಕೊಟ್ಟರೆ. ಅಂದ್ರೆ ಅದೇ ಹೇಳಿ, ದೇವರ ನ್ಯಾಯ ಪ್ರಮಾಣದಲ್ಲಿ ಎಷ್ಟೆಲ್ಲ ಒಂದು ಸೂಪರ್ ಆಗಿ ಕಾರ್ಯಗಳು ಇಟ್ಟಿದ್ರು ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ. ನೀವು ದಾರಿಲಿ ಹೋಗ್ತಾ ಇರ್ಬೇಕ್ರೆ ನಿಮ್ಮ ಒಂದು ನೆರೆಯ ಹೊರೆಯವರ ಕತ್ತೆಯನ್ನು ಹಳ್ಳದಲ್ಲಿ ಬಿಟ್ಟಿತ್ತು ಅಂದ್ರೆ ನೀವೇನ್ ಮಾಡೋದು ಹೇಳ್ತಾರೆ? ಅದ್ ಮೇಲೆ ಕೆತ್ತಿ ಅಂತ ಹೇಳ್ತಾರೆ. ನೀವ್ ಹಂಗೆ ಹೋಗ್ಬಿಟ್ಟ ಅಂತಂದ್ರೆ ಅದು ದಂಡನೆ ಯಾರು ಬರ್ತಾರೆ ಅಂತ ಹತ್ರ ನಿಮ್ ಮೇಲೆ ಬರ್ತಾರೆ. ನಾವು ನೋಡಿ ಹೇಳ್ತೀನಿ, ಯೋಚನೆ ಮಾಡಿತೀನಿ ಅಂತ ಒಂದು ಒಳ್ಳೆ ಪಾಯಿಂಟ್ ಹೇಳೋರು. ಹಂಗ್ ಕೊಟ್ಟಿರೋದು ಏನಾಗಿದೆ, ಪ್ರೀತಿ ಏನಾಗಿದೆ ಅಂದ್ರೆ ಅದೇ ಹೇಳ್ತಾರೆ ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣ ಅಡಕಿನಂತ ಪ್ರೀತಿ ನೀತಿ ಏನ್ ಮಾಡಿದ್ರೆ ನೀವು ಬಿಟ್ಬಿಟ್ಟಿದೀರಾ ಅಂತಂದ್ರೆ ಇವಾಗ ಯಾರು ಮಾಡ್ತಾರಾ? ಯಾರು ಹೋಗ್ತಾ ಇರ್ಬೇಕಾರೆ ಯಾರ ಪಕ್ಕ ನಾನು ಬಿಡ್ಬಿಡ ಆಗ್ಬಿಡ ಅವ್ನು ಹಿಂಗ್ ಮಾಡ್ದಲ್ಲ ಅಂತ ಮಾಡ್ತಾರೆ, ಬಿಟ್ಬಿಟ್ಟು ಕೊಟ್ಟೈತಾರೆ. ಯೇಸು ಕ್ರಿಸ್ತ ಅಂತ ಹೇಳಿದ್ದು ಹಂಗಾದ್ರೆ ಮಾಡಕ್ ಹೋಗ್ಬಿಡಿ. ಇದಿಟ್ಟೇ ದೇನಿಗೋಸ್ಕರ, ನೀತಿ ಪ್ರೀತಿಗಾಗಿ, ಅದಕ್ಕೋಸ್ಕರ ದೇವ್ರೇ ಮಾಡಿದ್ದಲ್ಲ ಇದೆಲ್ಲ ಫಿಕ್ಸ್ ಮಾಡೋರು. ಅಂದ್ರೆ ಆಮೇಲೆ ಹಸುನ ಗಾಡಿ ಕಟ್ಬೇಕಾದ್ರೆ ದೇವ್ ಅಂತ ಹೇಳಿದ್ರು, ಬಾಯಿ ಏನ್ ಮಾಡಕ್ ಹೋಗ್ಬಿಡಿ, ಕಟ್ಟಕ್ ಹೋಗ್ಬಿಡಿ. ಅದರ ಹಸು ಗಾಡಿ ಕಟ್ಬೇಕಾದ್ರೆ ಅದೇನಂತ ಅಷ್ಟು ಕಷ್ಟಪಟ್ಟು ಏನ್ ಮಾಡ್ತಾರೆ? ಬೆಳಗಿನ ಸಾಯಂಕಾಲವರೆಗೂ ಆ ಗಾಣದಲ್ಲಿ ಕೆಲಸ ಮಾಡ್ತಾರ. ತಿಂದ್ರೆ ಎಷ್ಟು ತಿಂದರೆ? ಇಷ್ಟೊಂದು ಇದ್ರಲ್ಲಿ ಇಷ್ಟೊಂದು ರಾಶಿ ರಾಶಿಯಾಗಿ ದೇವ್ರ ಆಶೀರ್ವಾದ ಮಾಡಿದ್ರಲ್ಲಿ ತಿಂದ್ರೆ ಮ್ಯಾಕ್ಸಿಮಮ್ ಎಷ್ಟ ಪಡ್ತೀವೋ ಒಂದು ಬಕೆಟ್ ತಿನ್ಬೋದು, ಅದ್ರ ಮೇಲೆ ತಿನ್ನಕ್ ಆಗ್ತದೆ. ಅದು ಆಗಲ್ಲ. ಅಂದ್ರೆ ಹಸು ಅಂದ ಗಾಣಿ ಕಟ್ಬಿಡಿ ಅಂದ್ರೆ ಅದು ವರ್ತಿ ಆಫ್ ಇಸ್ ವೇಜಸ್. ಅಂದ್ರೆ ಅದು ಅಷ್ಟು ಕಷ್ಟ ಪಡ್ತಾರೆ, ಅದ್ ಸಂಬಳಕ್ಕೆ ಅದು ಯೋಗ್ಯರು. ಏನ್ ಮಾಡ್ಲಿ ಸ್ವಲ್ಪ ಎಷ್ಟು ತಿನ್ಕೊಂಡು ತಿನ್ಕೊಳ್ಳಿ ಅಂದ್ರ ಹಂಗ್ ಮಾಡ್ದವಾಗ ಏನಂತ ವ್ಯವಸ್ಥೆ ಮಾಡಿದ್ರಿ? ಪರ್ಫಾರ್ಮೆನ್ಸ್ ಹೆಂಗಿರ್ತದೆ?
ಚೆನ್ನಾಗಿರ್ತದೆ ಅಲ್ರ ಇವಾಗ ಬರೀ ಸಂಬಳದಲ್ಲಿ ಕೊಟ್ಕೊಂಡಿದ್ರೆ ಹೇಗಿರ್ತಾರೆ ಅವಾಗ ಸ್ವಲ್ಪ ಬೋನಸ್ ಗಿನಸ್ ಕೊಟ್ಟು ಅವರ ಎಂಪ್ಲಾಯ್ಸ್ ಚೆನ್ನಾಗಿ ನೋಡ್ಕೊಂಡು ಪರ್ಫಾರ್ಮೆನ್ಸ್ ಇರ್ತದೆ ಪರ್ಫಾರ್ಮೆನ್ಸ್ ಅಂತ ಅದನ್ನೇ ದೇವರು ಹೇಳಿದ್ದು ಅದನ್ನ ನೋಡಿದ್ರೆ ಅದೇ ನ್ಯಾಯಪೂರ್ಣ ಇದೆ ಪ್ರೀತಿ ನೀತಿ ಏನಾಗಿದೆ ಅಡಿಗಿದೆ ಅದರ ಅದಿಗೆ ವ್ಯವಸ್ಥೆ ಮಾಡಿದ್ರೆ ಇಸ್ರೇಲ್ ಒಂದು ಅಂತಾರೆ ಆಡು ಮಾಡುಗಳೆಲ್ಲ ಹೆಂಗೈತೆ ಚೆನ್ನಾಗಿ ಯಾಕಂದ್ರೆ ನಂಬರ್ ದೊಟ್ಟು ಇವರಿಗೆ ಹಾಕಲ್ಲ ಇನ್ನೇನಾಗ್ತದೆ ಅದ್ರ ಅದೇ ನೋಡ್ಬೇಕಾದ್ರೆ ಹಿಂಗಿರೋದು ಅಂತದ್ದು ಅದಿಗೆ ನೋಡ್ಬೇಕಾದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಏನು ಇನ್ನೊಂದು ಹೇಳ್ತಾರೆ ಅಂತಂದ್ರೆ ದೇವರು ಆಹಾರದ ವಿಚಾರದಲ್ಲಿ ಕೂಡ ಹೇಳಿದ್ರು ಫುಡ್ ತಿನ್ಬೇಕು ಎಂತ ಫುಡ್ ತಿನ್ನಿ ಅಂತ ಹೇಳ್ತಾರೆ ಹಳೆಕಲ್ಲ ಓದಲ್ಲ ಮೀನ್ ಹಿಂಗಿರ್ಬೇಕು ಅಂತ ಪ್ರಾಣಿ ಹಿಂಗಿರ್ಬೇಕು ಅಂದ್ರೆ ಏನಕ್ಕೆ ಹೇಳಿದ್ರು ಅಂತಂದ್ರೆ ಸಿಕ್ಕ ಸಿಕ್ಕಿರೋದ ತಿನ್ಬಿಟ್ರೆ ಕಾಯಿಲೆಗಳು ಏನಾಗ್ಬಿಡ್ತದೆ ಅಂದ್ರೆ ನಾವು ಓದಿದ್ವಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಹಂದಿ ಮಾಂಸ ತಿಂದ್ರೆ ಏನಿರ್ತಾರೆ ಹುಕ್ಕು ಅಮ್ಮೋ ಅದೇನೋ ಗೌರ್ಮೆಂಟ್ಗಳಿತ್ತಲ್ಲ ಅಂದ್ರೆ ಅವೆಲ್ಲ ಬರ್ತಾರೆ ಅಂತ ಅಂದ್ರೆ ಇವಾಗೆಲ್ಲ ಅದೆಲ್ಲ ಇದು ಔಟ್ಡೇಟ್ ಆಗ್ಬಿಟ್ಬಿಡಿ ಇವಾಗೆಲ್ಲ ದೊಡ್ಡ ವೈರಸ್ಗಳು ಬರೋಕೆ ಶುರು ಆಗೋದು ಆದ್ರೂ ಕೂಡ ಆ ಕಾಲಕ್ಕೆ ತಕ್ಕಂತ ದೇವ್ರೇ ಬಿಡೋದು ಅದಲ್ಲ ತಿನ್ಬೇಡ ಅಂತ ಹೇಳಿದ್ರಿ ಇವಾಗ ಒಳ್ಳೇದು ನೋಡಿ ಆ ಪ್ರಮಾಣದಲ್ಲಿ ದೇವ್ರ ಪ್ರೀತಿ ಇದೆಯಲ್ಲ ನೀತಿ ಇದೆಯಲ್ಲ ವ್ಯವಸ್ಥೆ ಮಾಡಿ ಅದೇನೋ ಹೇಳಿದ್ರೆ ಇದ್ರೆ ಇಸ್ರೇಲ್ ಸಿಕ್ಕಿದ್ದೆಲ್ಲ ತಿನ್ನಾಕ್ಬಿಟ್ಟಿರೋರು ಎಲ್ಲಾ ತಲೆ ಕಾಯಿ ಏನಾಗಿರೋದು ಇವ್ರಿಗೆ ಇವ್ರಿಗೆ ಬಂದಿರೋದು ಅಂದ್ರೆ ಅದೇ ದೇವ್ರ ಹೇಳ್ತಾರ ಬೇಡ ಅದನ್ನ ತಿನ್ಬೇಡಿ ಆಮೇಲೆ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲೇಷನ್ಶಿಪ್ ಮ್ಯಾರೇಜ್ ಗೊತ್ತಾ ಏನು ಚಿಕ್ಕಮ್ಮನ್ನ ಮಾವನ್ನ ಇವೆಲ್ಲ ಐತಲ್ಲ ಎಕ್ಸೆಟ್ರಾ 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 ಅಲ್ಲ ಅವ್ರು ಮದುವೆ ಮಾಡ್ಕೊಂಡು ಹುಟ್ಟಿರೋ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಹುಟ್ಟಿಲ್ಲ ಅಂತಂದ್ರೆ ಏನು ಮೆಂಟಲಿ ರಿಟೈರ್ಡ್ ಆಗಿ ಎಷ್ಟೆಲ್ಲ ಅನುಭವಿಸ್ತಾರೆ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ನಾವು ನೋಡ್ತೀವಿ ಇವತ್ತು ಅಂದ್ರೆ ಅದಕ್ಕೆ ದೇವ್ರ ಏನ್ ಮಾಡ್ಬಿಟ್ರು ಆ ಕಾಲದಲ್ಲೇ 4000 years ಬಿಫೋರ್ ಇಮ್ಯಾಜಿನ್ ಮಾಡಿ 4000 years ಬಿಫೋರ್ ಏನ್ ಟೆಕ್ನಾಲಜಿ ಇತ್ತು ಏನೂ ಇಲ್ಲ ಬಿಟ್ಟಿರ್ತೀವಿ 100 years ಬಿಫೋರ್ ಹೋದ್ರೆ ಏನೂ ಇಲ್ಲ ಇನ್ನು 4000 years ಬಿಫೋರ್ ದೇವ್ರು ಇದನ್ನೆಲ್ಲ ಹೇಳೋರು ಅಂತಂದ್ರೆ ಜೆನೆಟಿಕ್ ಡಿಸಾರ್ಡರ್ ಎಲ್ಲ ದೇವ್ರಿಗೆ ಚೆನ್ನಾಗಿ ಬರುತ್ತೆ ಅದೇ ನೋಡ್ಬೇಕ್ರೆ ಇಸ್ರೇಲ್ಗೆ ಆದಷ್ಟು ಪ್ರೀತಿಯಲ್ಲಿ ಒಂದು ನೀತಿ ಸಮಾನವಾಗಿ ಇಲ್ಲ ದೇವ್ರು ಬಿಡ್ತಾರೆ ಇವೆಲ್ಲ ಕ್ರಮವಾಗಿ ಏನ್ಬಿಟ್ರು ಹೇಳ್ಬಿಟ್ರು ಆಮೇಲೆ ಮನೆ ಕಟ್ಬೇಕಾದ್ರೆ ಹೆಂಗ್ ಕಟ್ಟು ಅಂತ ಹೇಳ್ತಾರೆ ಇವೆಲ್ಲ ವಚನಗಳಿದೆ ನಾನು ಹೇಳ್ತಾರಲ್ಲ ಮನೆ ಕಟ್ಬೇಕು ಹೆಂಗ್ ಕಟ್ಟು ಅಂತಂದ್ರ ಬಿಲ್ಡಿಂಗ್ ಹೆಂಗ್ ಕಟ್ಟಿ ಅಂತ ಹೇಳಲ್ಲ ಫಸ್ಟ್ ಕಾಂಪೌಂಡ್ ಹಾಕು ಅಂತ ಹೇಳ್ತಾರ ಇವಾಗ ಕೂಡ ಗವರ್ಮೆಂಟ್ ರೂಲ್ಸ್ ಮಾಡ್ಬಿಟ್ಟಾರೆ ಮನೆ ಕಟ್ಬೇಕು ಫಸ್ಟ್ ಏನ್ ಮನೆಗೆ ಕಾಂಪೌಂಡ್ ಇರ್ಬೇಕು ಏನ್ ಕಾಂಪೌಂಡ್ ಇರ್ಬೇಕು ಯಾರು ಅಪ್ಪಿ ತಪ್ಪಿ ಹೋಗಿ ಬಿದೋಗ್ಬಿಟ್ರೆ ಇವಾಗ ಕೆಲವು ಜನ ಹಳ್ಳಿಯಲ್ಲಿ ಬಾವಿ ತೊಡಿತಾರೆ ಗೊತ್ತಾ ಆ ಬಾವಿ ಏನಿರಲ್ಲ ಕಾಂಪೌಂಡ್ ಇರಲ್ಲ ಹೋಯ್ತಾ ಹೋಯ್ತಾ ಕುರ್ಬಿಟ್ಟು ಹೋಗ್ಬಿಟ್ಟು ಅಲ್ಲ ನೋಡ್ರಿ ಬೈಬಲ್ ಹೇಳ್ತಾ ನೋಡ್ತೀನಿ ಬಿಲ್ಡಿಂಗ್ ಬಗ್ಗೆ ಇಲ್ಲಿ ಡ್ಯೂಟ್ರಾನಮಿ 22:8 22:8 ಧರ್ಮೋಪದೇಶಕಾಂಡ ಉಪಾಗಮಂ 22:8 ಈ புது வீட்டை கட்டினால் ஒருவன் உன் மெத்தையில் இருந்து விழுகிறதினாலே நீ இரத்த பழியை உன் வீட்டின் மேல் சுமத்தி கொள்ளாத படிக்கு அதற்கு கைப்பிடி சுவரை கட்ட வேண்டும் நோடுறா ஏனக்கு நீ கட்டுறதே அவங்க பிதவ குடுத்தனே ஆ ரத்தத பழி யாரு வந்துறது அது இதற்கு இஸ்ரேலின் கட்டுறது இது இல்லற ஏனாகிறதோ ನಮ್ಗೆ ಯಾಕಪ್ಪ ನಮ್ಗೆ ಏನ್ ಬರೋದಲ್ಲ ಬಿಡು ಅಂತ ಹೇಳಿ ನೋಡಿದ್ರು ಅದೇ ನೋಡಿ ಹಾಕಿದ್ರಿಂದ ಎಷ್ಟು ಒಂದು ಒಳ್ಳೆ ಬೆನಿಫಿಟ್ ಅಂದ್ರ ಇವನ್ ಇಸ್ರೇಲ್ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಇತ್ತು ಏನೋ ಇವಾಗ ಇದೆ ಡ್ರೈನೇಜ್ ಸಿಸ್ಟಮ್ ಆ ಕಲ್ಲಲ್ಲಿ ತೋರಿಸ್ತೀನಿ ಇಲ್ಲಿ 23rd chapter ಡ್ಯೂಟ್ರಾನಮಿ 23rd chapter 12 and 13 நீ வெளிக்கு போயிருக்கத்தக்க இடம் பாளையத்திற்கு புறமே இருக்க வேண்டும் உன் ஆயுதங்களோட ஒரு சிறு கோலும் உன்னிடத்தில் இருக்க கடவது நீ மலஜலாதிக்கு போகும் போது அதனால் மண்ணை தோண்டி மலஜலாதிக்கு இருந்து உன்னிலிருந்து கழிந்து போனதை மூடி போட கடவாய் நோடுறா கல்லு தலை சிஸ்டம் மாடுற நீ கல்லி அள்ளி போதுற ஓபன் ஸ்பேஷல் ஓபன் பண்ணதே ದೇವ್ರ ಹೇಳ್ತಾ ಹಾಗೆಲ್ಲ ಕೋಲ್ ತೊಡಗ್ರಿ ಅದರ ಮಣ್ಣು ನೋಡೇನ್ ಮಾಡಿ ಈ ತರ ಒಂದೇ ಒಂದ್ ಪ್ರಾಣಿ ಮಾಡೋದು ಬೆಕ್ಕು ಅದೇ ನೋಡ್ಬೇಕ್ರೆ ಬೆಕ್ಕು ನಾ ತುಂಬಾ ಕ್ಲೀನ್ ಅನಿಮಲ್ ಅಂತ ಹೇಳ್ತಾರೆ ಅಂದ್ರೆ ಫಾರಿನರ್ಸ್ ಅದಕ್ಕೆ ಬಗ್ಗೆ ನಾಯಿಕ್ಕಿಂತ ಬೆಕ್ಕನ್ ಏನ್ ಮಾಡೋದು ಸಾಕದು ಅಲ್ವರ ಇದೇ ನೋಡ್ಬೇಕಾರೆ ನೋಡ್ರಿ ಇದು ಬೈಬಲ್ ನೋಡಿತೀನಿ ಎಷ್ಟೆಲ್ಲ ಒಂದು ಪಾಯಿಂಟ್ ಏನ್ ಮಾಡೋದು ದೇವ್ರ ನ್ಯಾಯ ಪ್ರಮಾಣದಲ್ಲಿ ಅಲ್ಲಿ ಕೊಟ್ರೆ ಅದಕ್ಕೆ ಹೇಳ್ಬಿಟ್ರೆ ಕಣ್ಣಿಗೆ ಕಣ್ಣು ಒಂದಿಗೆ ಒಂದೇ ಜಾಸ್ತಿ ಏನ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಅಪ್ಪಿ ತಪ್ಪಿ ಈ ಕಾಲ ಜಗಳಾಡ್ಬೇಕಾರೆ ಒಂದ್ ಅಲ್ಲಿಗೆ ಹೊಡೆದು ಮುದ್ದೆ ಏನೇನ್ ಮಾಡ್ತಾರೆ ಆಯ್ಸ ಆಗ್ಬಿಡ್ತಾರೆ ದೇವ್ರ ಹಾಕಲ್ಲ ಬಿಟ್ಟಾಗ ನಮ್ಮ ಬಿಡಪ್ಪ ಅಲ್ಲಿ ತೆಗೆದ್ರೆ ಏನ್ ಮಾಡೋ ಅಷ್ಟಿಗೆ ಲಿಮಿಟ್ ಏನ್ ಮಾಡ್ಲಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಕಂಟ್ರೋಲ್ ಇರಿ ಅಂತ ನಾವು ಇನ್ನೊಂದು ಹೇಳ್ತಾರೆ ಸ್ಯಾಲ್ರಿ ಅವರ ಸಂಬಳ ಯಾವ ಕೊಡ್ಬೇಕು ಸಂಜೆಗೆ ಕೊಟ್ಬಿಡಿ ಇವಾಗೆಲ್ಲ ಒಂದ್ ತಿಂಗಳು ಕೊಡ್ತಾರೆ ನೋಡ್ರಿ ಎಷ್ಟೆಲ್ಲ ಪನಿಶ್ಮೆಂಟ್ ಸೇರಿ ಬಿಡಿ ಟ್ರೆಂಡ್ ಚೇಂಜ್ ಆಗ್ಬೇಕು ಆದ್ರೆ ಕೊಡೋ ಟೈಮಿಗೆ ಏನ್ ಮಾಡಪ್ಪ ತಿಳಿದೇನ್ ಮಾಡ್ತಾರೆ ತಿಂಗಳೆಲ್ಲ ಸಂಬಳ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಸರಿ 5ನೇ ತಾರೀಕು ಸಂಬಳ ಕೊಡಲ್ಲ ಯಾಕೆ 5ನೇ ತಾರೀಕು ಕೊಟ್ಟ ಓಡೋಗ್ಬಿಡ್ತಾರಲ್ಲ 10ನೇ ತಾರೀಕು 15ನೇ ತಾರೀಕು ಏನ್ ಮಾಡೋದು ಇಟ್ಟಾಡ್ಸ್ಬಿಟ್ಟು ಅಲ್ವರ ಬೈಬಲ್ ಹೇಳ್ತಾರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಬೋದು ಯಾಕಂದ್ರೆ ಅವ್ನು ಏನ್ ಮೇಲೆ ದೃಷ್ಟಿ ಇಟ್ಟವನೆ ಅದ್ರ ಮೇಲೆ ದೃಷ್ಟಿ ಇಟ್ಟಾರೆ ನೋಡ್ರಿ ಅದಕ್ಕೆ ಬೈಬಲ್ ಹೆಂಗಿತ್ತಂದ್ರೆ ಇಟ್ ಇಸ್ ಟೋಟಲಿ ಸೀಲ್ಡ್ ಇದು
ಕೆಲವು ಹೊರಗಡೆ ಇರುವಂತಹ ವಿಚಾರಗಳು ಇಸ್ರೇಲಿನಿಗೆ ಅರ್ಥ ಆಯ್ತು, ಬೇರೆ ಯಾವ ಜನಗಳು ಏನಾಗಿಲ್ಲ, ಇದರ ಆಳವಾಗಿ ರಹಸ್ಯಗಳಿಲ್ಲ ಅರ್ಥನೇ ಆಗ್ಲಿ. ಅದು ಇಸ್ರೇಲಿನಿಗೆ ಎಷ್ಟು ಅರ್ಥ ಆಯ್ತು, ಕಾಟಾಚಾರಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಮಾತ್ರ ಫಾಲೋ ಮಾಡ್ಬೇಕು ಅಂತ ಅಷ್ಟೇ ಹೊರತು, ಯಾಕಂದ್ರೆ ಇದು ಮಾಡಲಿಲ್ಲ ಅಂದ್ರೆ ಏನೇನು ಪನಿಷ್ಮೆಂಟ್ ಅಂದ್ರೆ ನೆಕ್ಸ್ಟ್ ವರ್ಷ ಹೇಳ್ತಾ ಇದ್ರು ಆ ಪನಿಷ್ಮೆಂಟ್ ಬಂದ್ಬಿಡ್ತದಲ್ಲ ಅಂತಂದ್ಬಿಟ್ಟು ಅದನ್ನ ತಪ್ಪಿಸ್ಕೊಳಕ್ಕೋಸ್ಕರ ಏನ್ ಮಾಡ್ತಾ ಇದ್ನಲ್ಲ, ಇದೆಲ್ಲ ಮಾಡ್ತಾ ಇದ್ರೆ ಅಷ್ಟೇ ಹೊರತು ಮನ್ಸು ಪೂರ್ವಕವಾಗಿ ಏನ್ ಮಾಡಕ್ ಹೋಗಿಲ್ಲ, ಅವ್ರು ಮಾಡಕ್ ಹೋಗ್ತಾ. ಇವ ದೇವ್ರು ಬಂದ್ಬಿಟ್ಟು ಏನ್ ಹೇಳ್ತಾರಲ್ಲ, ಇವ ಮುರುಘ ಸದಾಪುಗಳಲ್ಲಿ ಹತ್ರಲ್ಲಿ ಒಂದು ಭಾಗ ಅಂತ ದೇವ್ರು ಅದೆಲ್ಲ ಕೇಳ್ತಾ ಇದ್ರ, ಏನ್ ದೇವ್ರ ಬಿರಿಯಾನಿ ವ್ಯವಸ್ಥೆ ಮಾಡಿದೆ, ಅದೆಲ್ಲ ದೇವ್ರಿಗೆ ಬೇಕು ಆಗಿಲ್ಲ, ಅದೆಲ್ಲ ದೇವ್ರ ಸಂಬಂಧನ ಇಲ್ಲ. ಆದ್ರೆ ದೇವ್ರ ಹೇಳಿದ ಮೋಟಿವ್ ಏನು, ಕೊಡೋಂತ ಇಂಟೆನ್ಷನ್ ಏನೇ ನಿಮ್ಮಲ್ಲಿ ಬಿಳಿ ಅಂತ ಇವ್ರೇನ್ ಮಾಡ್ಬಿಟ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಮಾಡುದು ಎಲ್ಲ ಎಲ್ಲ ಹತ್ರ ಬಗ್ಗೆ ನಿಮ್ಗೆ ತಗೊಳ್ಳಿಕ್ಕೆ ಶುರು ಮಾಡ. ಅದಕ್ಕೆ ದೇವ್ರು ಹೇಳ್ತಾರೆ ನ್ಯಾಯಪ್ರಗಳು ಅಂತ ಅಡಗಿರಂತ ವಿಚಾರಗಳು ಅದರ ಆಮೇಲೆ ಇನ್ನೊಂದು ಹೇಳ್ತಾರೆ ಬಟ್ಟೆ ಹಾಕೋದು, ಅದರ ಬಟ್ಟೆ ಹಾಕೋ ವಿಚಾರ ಏನಂದ್ರೆ ಟೆರಿಕಾಟ್ ಮಿಕ್ಸ್ ಆಗಿರೋದು ಬಟ್ಟೆಗಳು ಮಾಡಕ್ ಹೋಗ್ಬಿಡಿ, ಹಾಕೋಬಿಡಿ. ಯಾಕಂದ್ರೆ ಮೈನಲ್ಲಿ ಹೇಳ್ತಾರೆ ಇನ್ಫೆಕ್ಷನ್ಸ್ ಬರ್ತಾರೆ ಹೊಲ ಗದ್ದೆಗಳಲ್ಲಿ, ಅದರ ನೀವು ಸುಗ್ಗಿ ಮಾಡ್ಬೇಕಾದ್ರೆ ಏನ್ ಮಾಡಕ್ ಹೋಗ್ಬಿಡಿ, ಎಲ್ಲಾನು ನೀವು ಕುಯ್ಕೊಂಡ್ ಬರ್ಬೇಡಿ ಅಂತ ಹೇಳ್ತಾರೆ. ಅದರ ಆ ಒಂದು ಅರಿಗಲ್ಲಿರೋದ್ರೆ ಮಾಡಿ ಅಲ್ಲ ಬಿಟ್ಬಿಡ್ರಿ ಯಾರಿಗೆ ಅಂತ ಬಡವರಿಗೆ ಅಂತ ಹೇಳ್ತಾರೆ. ಅವಾಗ ಬಿಟ್ಟ ಏನಾಗ್ತಾರೆ, ಎಷ್ಟೇ ಹೇಳ್ತಾರೆ ಎಷ್ಟೋ ಒಂದು ಆಶೀರ್ವಾದ ಅಲ್ಲ ನೀವು ನೋಡಿ ಇವಾಗ ಗುಜ್ಜೆ ಹಿಂಡಿದೆ ಗೊತ್ತಾ, ನಾವೆಲ್ಲ ಏನ್ ಮಾಡ್ತೀವಿ ಎಲ್ಲ ಹಳೇದಿಲ್ಲ ತೊಡಗೆ ಮಾಡ್ತೀರಿ. ಇವಾಗ ಕೆಲವು ಜನ ಏನ್ ಮಾಡ್ತಾರೆ ಅದ್ರ ಕೂಡ ಏನ್ ಮಾಡಿದಿಲ್ಲ, ಒಬ್ರಿಗೆ ಕೊಡೋದ್ರು ಇಲ್ಲ ನೋಡಿ ಅಂದ್ರ ಆದ್ರೆ ಕೊಡೋದ್ರಿಂದ ಏನಾಗ್ತಿರಲಿ ನಮ್ಗೆ ಎಷ್ಟೋ ಇದೆ, ಆದ್ರೆ ಇಲ್ದಿರೋಗೇನು ಈಗ ಎಷ್ಟೋ ಒಂದು ಬ್ಲೆಸ್ಸಿಂಗ್ಸ್ ಅಲ್ವಾ, ಆದ್ರೆ ಇಲ್ದಿರೋರು ಕೊಟ್ಟ ಇವಾಗ ನಮ್ಗೂ ಕೂಡ ನೋಡಿದ್ದೀನಿ ನಮ್ಗೆ ಏನೋ ವಸ್ತು ಬೇಕಾಗಿರ್ತಾರೆ ನಮಗೆ ತೊಗೊಳಕಾಗಲ್ಲ. ಯಾರೋ ಅದೇ ಹಳೆಯ ವಸ್ತುನ ನಮ್ಗೆ ಯಾರೋ ಬಿಟ್ಕೊಟ್ಟಾಗ ನಮ್ಗೆ ಹೆಂಗಿರ್ತದೆ, ನಮ್ ಕಷ್ಟದಲ್ಲಿರೋರ್ಗೆ ಅದು ವ್ಯಾಲ್ಯೂ ಬಂತು. ಅದರ ಆ ತರ ದೇವ್ರೆ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವ್ ಏನ್ ಮಾಡಿದ್ನಲ್ಲ ಮಾಡಿದ್ರೆ ಅದೇ ನೋಡ್ಬೇಕ್ರೆ ಇದ್ ಹೆಂಗಿತ್ತು ಅಂದ್ರೆ ನ್ಯಾಯಪ್ರಗಳಂತ ಎಲ್ಲ ವಿಚಾರಗಳು ಇಟ್ ವಾಸ್ ಟೋಟ್ಲಿ ಹಿಡನ್ ಇಂದ ದೇವ್ರ ಪ್ಲಾನ್. ಅಂದ್ರೆ ದೇವ್ರು ಏನಕ್ಕೆ ಕೊಟ್ರು ಅಂತಂದ್ಬಿಟ್ಟು ಈ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗಿರ್ಲಿಲ್ಲ ಇಸ್ರೇಲಿಗೆ ಇಲ್ಲ. ಅದೇ ನೋಡ್ಬೇಕ್ರೆ ಇದನ್ನ ತೆಗೆದು ಓದಿ ಈ ಮುದ್ರೆನ ಹೊಡೆದಿ ದೇವ್ರ ಮೈಂಡ್ ಅಂತ ಎಲ್ಲ ವಿಚಾರಗಳನ್ನ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಅಥವಾ ಯಾವುದೇ ಜನಕ್ಕೆ ಕೇಳ್ಕೊಡೋಕೆ ಒಬ್ರು ಏನಿಲ್ಲ ಯೋಗ್ಯರು ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನೇ ಬಂದು ಏನ್ ಮಾಡಿದ್ವಿ ಇದನ್ನ ಫಸ್ಟ್ ತೆಗೆದೇ ಮಾಡಿದವರು ಅವ್ರು ಓದಿದ್ರು. ಅದರ ಅದಕ್ಕೆ ಇಸ್ರೇಲ್ ಜನಗಳಿಗೆ ಯೇಸು ಕ್ರಿಸ್ತ ಎಷ್ಟೋ ಪಾಯಿಂಟ್ಸ್ಗಳು ಹೇಳ್ಬೇಕಾದ್ರೆ ಇಸ್ರೇಲ್ಗೆ ಏನಾಯ್ತು ಅಂಡರ್ಸ್ಟ್ಯಾಂಡಿಂಗ್ ಓ ತಿರಿತು. ಅದೇ ಬೈಬಲ್ ಓದ್ತು ಗೊತ್ತಾ, ಇವರು ಮೇಲೆ ತುಂಬಾ ಅಧಿಕಾರದಿಂದ ಮಾತಾಡೋದು ಅಂತ ಬೈಬಲ್ ಓದ್ತಿಲ್ಲ. ಏನು ತುಂಬಾ ಅಧಿಕಾರದಿಂದ ಮಾತಾಡೋದು ಯೇಸು ಕ್ರಿಸ್ತು ಹೇಳ್ದಂಗೆ ಕೇಳುವಂತ ಪವರ್ಫುಲ್ ಆಗಿ ಮಾತಾಡ್ತಾರೆ ಇಲ್ಲ, ಅವ್ರು ಹೇಳೋದು ಎಷ್ಟು ಕ್ಲಾರಿಟಿ ಇತ್ತು ಅಂದ್ರೆ ಹೌದಪ್ಪ ಇದೇ ಫ್ಯಾಕ್ಟ್. ಇವಾಗ ನಾವು ಇಷ್ಟು ದಿನ ತಿಳ್ಕೊಂಡಿದ್ದೆಲ್ಲ ಏನು ಈ ದಿನ ಎಲ್ಲ ತಿಳ್ಕೊಂಡಿದ್ ತಪ್ಪು ಅಂತಂದ್ಬಿಟ್ಟು ಆ ಅಧಿಕಾರದಲ್ಲಿ ಯೇಸು ಕ್ರಿಸ್ತ ಹೇಳೋದು ನೋಡಿರ್ತೀನಿ ಇದ್ ಹೆಂಗಿತ್ತು ಅಂದ್ರೆ ಇದೇ ಸತ್ಯಾಪ ಇದು ಬಿಟ್ಟು ನೆಕ್ಸ್ಟ್ ಏನು ಸತ್ಯನ ಇಲ್ಲ ಅಂದ್ಬಿಟ್ಟು ಜನಗಳಿಗೆ ಕ್ಲಿಯರ್ ಆಗಿ ಏನಾಗ್ಬಿಡುದು ಗೊತ್ತಾಗ್ಬಿಡೋದು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ನೀವು ಬಿಗಿತ್ತೆ ಇದ್ಬಿಡಿದೀರಾ, ಯೇಸು ಕ್ರಿಸ್ತ ಬಂದೇ ಮಾಡೋದು ಬಿಗಿಕೆನೆ ತೆಗೆದೇ ಮಾಡೋ ಕ್ಲೀನಾಗೆ ಈಸಿಯಾಗಿ ನೋಡ್ಕೊಡ್ರು. ಅದ್ರ ಅದೇ ಹೇಳ್ತಾರಲ್ಲ ಎಷ್ಟು ವಿಚಾರ ದೇವ್ರು ಯೇಸು ಕ್ರಿಸ್ತ ಕ್ಲಾರಿಫೈ ಮಾಡಿದ್ರು ಪ್ರಾರ್ಥನೆ ವಿಚಾರ ಆಣೆ ಎಲ್ಲ ಇಡಕ್ ಹೋಗ್ಬಿಡಿ. ಅದಕ್ಕೆ ಕೆಲಸ ಹೇಳ್ತಾರಲ್ಲ ಆಣೆ ಇಟ್ಬಿಡು, ಆಣೆ ಇಟ್ಬಿಟ್ರೆ ಮುಗಿದೋಯ್ತು ಅಂತ ಆಣೆ ಇಡಲೇಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ನೀವು ಪ್ರಾರ್ಥನೆ ಮಾಡಕ್ಕೆ ಮುಂಚೆ ಫಸ್ಟ್ ಹೋಗಿ ಏನ್ ಮಾಡಿದ್ರಿ ಸೋದ್ರಾತ ರೀಕ್ಯಾನ್ಸಲ್ ಮಾಡ್ಕೊಂಡ್ ಬನ್ನಿ. ಡೈವರ್ಸ್ ಬಗ್ಗೆ ಯೇಸು ಕ್ರಿಸ್ತ ಏನ್ ಮಾಡ್ತಾರಲ್ಲ ಅಲ್ಲಿ ಹೇಳ್ತಾರೆ ನಾ ಹೇಳಿದಿನಿ ಶತ್ರುಗಳನ್ನ ನೀವು ದ್ವೇಷಿಸಿ ನಿಮ್ ನೆರೆಯವ್ರನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಅದನ್ನ ಚೇಂಜ್ ಮಾಡ್ತಾರೆ, ಶತ್ರುಗಳನ್ನ ಪ್ರೀತಿಸಿ ಅವ್ರಿಗ ನೀವೇನ್ ಮಾಡಿ ಪ್ರೇಯರ್ ಮಾಡಿ ಅಂತ ಮಾಡ್ತಾರಲ್ಲಿ. ಅದಕ್ಕೆ ಆ ರೀತಿ ನೋಡ್ಬೇಕ್ರೆ ನ್ಯಾಯ ಪ್ರಮಾಣ ಅಂತ ಒಳ ಅಂಶಗಳನ್ನ ಕ್ಲಿಯರ್ ಆಗಿ ಎತ್ತಿಡಿದ ಯಾರಂತಂದ್ರೆ ಕ್ರೈಸ್ಟ್. ಅದ್ರ ಅದಕ್ಕೆ ನೋಡ್ಬೇಕ್ರೆ ಆ ಕ್ರೈಸ್ಟ್ ಹೆಂಗಿದ್ರಂತೆ ನೋಡಿ ಫಿಫ್ತ್ ವರ್ಸ್ ಅಂತ ರೆವಲೇಷನ್ ಫೋರ್ ಚಾಪ್ಟರ್ ಫಿಫ್ತ್ ವರ್ಸ್ ಸಿಂಹಾಸನದೊಳಗಿಂದ ಮಿಂಚುಗಳು ವಾಣಿಗಳು ಗುಡುಗುಗಳು ಹೊರಡುತ್ತವೆ ಅದರ ಮುಂದೆ ರೆವಲೇಷನ್ ಫಿಫ್ತ್ ಚಾಪ್ಟರ್ ಅಲ್ಲ ಫೋರ್ತ್ ಚಾಪ್ಟರ್ ಸಾರಿ ಫೈವ್ ಫಿಫ್ತ್ ಚಾಪ್ಟರ್ ಅಲ್ಲಿ ಫೋರ್ತ್ ಸಾರಿ ಸರ್ ಕ್ಷಮಿಸಿ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಯೋಚನೆ ಮಾಡಿದ್ದೀನಿ. ಹೆಂಗಿರ್ಬೇಕಂದ್ರೆ ಪರಲೋಕದಲ್ಲಿ ಇವೊಂದು ದೂತ್ರಗಳು ಇದ್ರ ಬಗ್ಗೆ ತಿಳ್ಕೊಂಡ ಆಸಕ್ತಿ ಇರೋ ಸಂದರ್ಭದಲ್ಲಿ ಒಬ್ರು ಯೋಗ್ಯರಿಲ್ಲ ಅಂತ ಹೇಳ್ಬೇಕಾದ್ರೆ ಹೆಂಗಿರ್ಬೇಕಾ ಫೀಲಿಂಗ್ ಅಂದ್ರ ಎಷ್ಟೋ ಒಂದು ಕಷ್ಟವಾಗಿದ್ದಿರ್ಬೇಕಂದ್ರ ಅವಾಗ ಅಳ್ತಾ ಇರ್ಬೇಕ್ರೆ ಏನ್ ನೋಡ್ರಂತಲ್ಲಿ. ಈಗ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಹಾಗೂ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಏನ್ ಮಾಡಿದ್ರು ಇವಾಗ ಜಯ ಹೊಂದಿದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತ ಸುಮ್ಮನೆ ಹೋಗಿ ಪರ್ದದ ತಬಕಂತ ಏನ್ ಮಾಡ್ಕಲ್ಲ ದೇವ್ರ ಹತ್ರ ಪಡ್ಕೊಳಕ್ ಹೋಗಿಲ್ಲ. ಇದನ್ನ ಏನ್ ಮಾಡೋರೆ ಆ ಜಯನ ಹೊಂದೋರೆ ಅಂದ್ರೆ ಅಂದ್ರೆ ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ ಅದನ್ನ ದೇವ್ರ ಹತ್ರ ಎತ್ಕೊಂಡು ಆ ಮುದ್ರೆನ ಹೊಡೆದ್ಬಿಟ್ಟು ದೇವ್ರ ಮೈಂಡ್ ನ ಅರ್ಥ ಮಾಡ್ಕೊಳಕ್ಕೆ ಆ ಕ್ವಾಲಿಫಿಕೇಶನ್ ಮಾಡಿದ್ರು ಯೇಸು ಕ್ರಿಸ್ತ. ಇವಾಗ ಕಷ್ಟಪಟ್ಟು ಪಡ್ಕೊಳೋರೆ ಅದರ ಯೇಸು ಕ್ರಿಸ್ತ ಸುಮ್ಮನೆ ಮಾಡಕ್ ಹೋಗಿಲ್ಲ ಹಂಗೆ
ಅದೇ ಯೂದ ಗೋತ್ರ ಸಿಂಹ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಹಣೆ ಓಡೋಬಿಟ್ಟಿ ಅಂತ ಒಂದು ಪ್ರಾಫೆಸಿ ಜೆನೆಸಿಸ್ 49 ಚಾಪ್ಟರ್ ಅಲ್ಲಿ ಮಾಡ್ತಾರ ಅದನ್ನ ಪ್ರಾಫೆಸಿ ಹೇಳ್ತಾರ ಯೂದ ನೀನು ಸಿಂಹ ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರ ಅದನ್ನ ನೋಡ್ಬೇಕ್ರೆ ಅಲ್ಲಿ ಯೂದ ಗೋತ್ರ ಸಿಂಹ ಅಂತ ಯಾರಂದ್ರೆ ಕ್ರೈಸ್ಟ್ ಕ್ರೈಸ್ಟ್ಗಿನಂತ ಒಂದು ನೇಚರ್ ಅದರ ಹೆಂಗಿತ್ತು ಸಿಂಹ ನೋಡಿ ಹಿಂಗ ಹೇಳಿದ ತಕ್ಷಣ ನೆಕ್ಸ್ಟ್ ಏನಾಯ್ತು ಮುಂದೆ ಗೋದಿಸ್ತಾವ್ಲೆ ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡಿದ್ದ ನೋಡ್ರ ಇವಾಗ ಅಲ್ಲಿ ಹೇಳಿದ್ದೇನಂತಂದ್ರೆ ಒಂದು ಸಿಂಹ ಅಂತಂದ್ಬಿಟ್ಟು ಅಲ್ಲಿ ಪ್ರಾಫೆಸಿ ಮಾಡ್ತಾರೆ ಆದ್ರೆ ಹಿಂದೆ ತಿರುಗಿ ನೋಡಿದ ತಕ್ಷಣ ಏನ್ ನೋಡ್ತಾರೆ ಒಂದು ಕುರಿ ಮರಿ ನೋಡ್ತಾರೆ ನೋಡ್ರ ಅದು ಕುರಿ ಮರಿ ಹೆಂಗಿತ್ತಂತಂದ್ರೆ ಏನಂದ್ರೆ ಕೊಯ್ಯಲ್ಪಟ್ಟಂತ ಕುರಿ ಮರಿ ಅದನ್ನ ನೋಡ್ಬೇಕ್ರೆ ಈ ಪ್ರಾಣಿಗಳಲ್ಲಿ ಎರಡು ತುಂಬಾ ಡ್ರಾಸ್ಟಿಕ್ ಆಗಿರುತ್ತೆ ಆಪೋಸಿಟ್ ಲಯನ್ ತುಂಬಾ ಮೋಸ್ಟ್ ಪವರ್ಫುಲ್ ಅಂದ್ರ ಅದೇ ನೋಡ್ಬೇಕ್ರೆ ಈ ಲ್ಯಾಂಬ್ ಹೆಂಗಿದೆ ಅಂದ್ರೆ ಎಲ್ಲಾ ಪ್ರಾಣಿಗಳು ತುಂಬಾ ಸಾಫ್ಟ್ ಅಂದ್ರೆ ಅದಕ್ಕೆ ಕುರಿ ಅಂತ ಹೇಳಿಲ್ಲ ಕುರಿ ಮರಿ ಲ್ಯಾಂಬ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ್ ಹೇಳ್ತಾರೆ ಅದನ್ನ ನೋಡ್ಬೇಕ್ರೆ ಒಂದು ಚಿಕ್ಕ ಒಂದು ಕುರಿ ಮರಿ ಅದ್ರ ಅಂದ್ರೆ ಯೇಸು ಪರಲೋಕ ಇರ್ಬೇಕು ಎಷ್ಟು ಪವರ್ಫುಲ್ ಆಗಿದ್ರು ಭೂಮಿ ಬರ್ಬೇಕಂದ್ರೆ ಏನಾಗ್ಬಿಟ್ರು ಅಷ್ಟೇ ಸಾಫ್ಟ್ ಸಾಫ್ಟ್ ಆಗ್ಬಿಟ್ರು ಅದ್ರ ಎಷ್ಟು ಸಾಫ್ಟ್ ಆಗೋದು ಅಂತಂದ್ರೆ ಇವನ್ ತನ್ನ ಪ್ರಾಣನೇ ಮಾಡೋರು ಅಲ್ಲಿ ಕೂರಿಸ್ಕೊಬಿಟ್ರು ಅಂದ್ರೆ ಅದೇ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ಹೆಂಗೆ ಜಯ ಹೊಂದಿದಾರೆ ಸಿಂಹತ್ತರ ಇದ್ದಂತವ್ರು ಎಂತ ನೇಚರ್ ಬಂದ್ಬಿಟ್ರಿ ಇವಾಗ ಎಸ್ ಕುರಿ ನೇಚರ್ ಬಂದಲ್ಲ ಆ ಕುರಿ ನೇಚರ್ ಬಂದು ಇವನ್ನ ವಧಿಸೋದಿಕ್ಕೂ ಎಂತ್ರೆ ಫುಲ್ ಸರೆಂಡರ್ ಆಗ್ಬಿಟ್ರಲ್ಲ ದೇವ್ರಿಗೆ ಆ ಇದ್ರಲ್ಲೇ ಯೇಸು ಕ್ರಿಸ್ತು ಮಾಡಿದ್ರು ಓವರ್ಕಮ್ ಮಾಡಿದ್ರು ಆ ಓವರ್ಕಮ್ ಮಾಡಿದ್ರಿಂದ ಆ ಪುಸ್ತಕದ ಸುಳ್ಳಿನ ತೆಗೆದು ಓದೋದಿಕ್ಕೆ ಏನ್ ಮಾಡಿದ್ರಿ ಇವಾಗ ಯೋಗ್ಯರಾಗಿ ಇದಾರೆ ಅಂದ್ರೆ ಹಂಗಾರೆ ಪುಸ್ತಕ ಸುಳ್ಳಿನ ತೆಗೆದು ಓದ್ಬೇಕು ಅಂತಂದ್ರೆ ಏನಾಗ್ಬೇಕು ಫಸ್ಟ್ ಓವರ್ಕಮ್ ಮಾಡೋಕೆ ಇರ್ಬೇಕು ಅಂದ್ರೆ ಹೆಂಗೆ ಓವರ್ಕಮ್ ಮಾಡೋದು ಏನಂದ್ರೆ ಉನ್ನತವಾದ ಸ್ಥಿತಿಯಿಂದ ತಗ್ಗಿಸ್ಕೊಂಡು ಹೀನವಾಗಿರಂತ ಸ್ಥಿತಿಗೆ ಏನಾಗಿರ್ಬೇಕು ಸಿದ್ಧವಾಗಿರುತ್ತ ಒಂದು ಕ್ಯಾರೆಕ್ಟರ್ ಯಾರಿಗಿತ್ತಂದ್ರೆ ಶ್ರೇಷ್ಠಿಗಿತ್ತು ಯೋಚನೆ ಮಾಡಿರ್ತೀನಿ ಅಂದ್ರೆ ಯೇಸು ಕ್ರಿಸ್ತು ಪರಲೋಕ ಇರ್ಬೇಕು ಏನ್ ಪವರ್ಫುಲ್ ಆಗಿ ಇದ್ದಿರ್ಬೇಕು ಅದರ ಅದರ ಇವನ್ನ ದೂತ್ರಿಗಳೆಲ್ಲ ಏನಿದೆ ಅವ್ರಿಗೆ ಅಧಿನರಾಗಿದ್ರು ಅದರ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗಿದ್ರು ಯೇಸು ಕ್ರಿಸ್ತು ಏನ ಟೋಟಲ್ಲಿ ಚೇಂಜ್ ಅಂದ್ರ ಇವನ್ ಫಾಲನ್ ಏಜೆನ್ಸ್ ಎದುರು ನಿಂತು ಮಾತ್ರ ಅಂತ ಲೆವೆಲ್ ಏನೇ ಇದ್ರು ಯೇಸು ಕ್ರಿಸ್ತು ಹತ್ರ ಇದ್ರು ಅದ್ರ ಯೇಸು ಕ್ರಿಸ್ತು ಯಾವಾಗ ಅದನ್ನ ಪವರ್ ಏನ್ ಮಾಡಕ್ ಹೋಗಿಲ್ಲ ಎಕ್ಸಸೈಸ್ ಮಾಡಕ್ ಹೋಗಿಲ್ಲ ಅಂದ್ರೆ ಆ ರೀತಿ ಏನಾದ್ರು ಯೇಸು ಕ್ರಿಸ್ತು ದೇವ್ರಿಗೆ ಬಿಟ್ಟು ಕಂಪ್ಲೀಟ್ ಆಗಿ ಸಂಡ್ರ ಆಗ್ಬಿಟ್ರು ಅಂದ್ರೆ ಅದೇ ಹೇಳ್ತಾರೆ ಆ ಕುರಿ ಏನಂದ್ರೆ ವಧಿಸಲ್ಪಟ್ಟಿರೋದು ಅಂತ ನೇಮ್ ನಿಮ್ಗೆ ಅಂದ್ರೆ ಕಂಪ್ಲೀಟ್ ಇದು ದೇವ್ರಿಗೆ ಸ್ಯಾಕ್ರಿಫೈಸ್ ಆಗ್ಬಿಟ್ರು ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಏನಕ್ಕೆ ಈ ತರ ಸಂಡ್ರ ಆಗ್ಬಿಟ್ರು ದೇವ್ರಿಗೆ ಅಂತಂದ್ರೆ ಕಂಪ್ಲೀಟ್ ದೇವ್ರ ಯೋಜನೆ ಯಾರಲ್ಲೂ ಅಡಕವಾಗಿತ್ತು ಅದಕ್ಕೆ ನಾವು ನೋಡ್ತೀನಿ ಏನ್ ನೋಡ್ತೀನಿ ನೋಡಿರ್ತೀನಿ ಈ ಒಂದು ಫೋರ್ತ್ ಚಾಪ್ಟರ್ ನೋಡ್ಬೇಕು ನೋಡಿದ್ರೆ ಸಿಂಹಾಸನದ ನಡುವೆ ಒಂದು ಇದು ನೋಡ್ತಾರಂತೆ ಏನಂತ ಒಂದು ನಿಮಿಷ ರೀ ಫೋರ್ತ್ ಚಾಪ್ಟರ್ ಅಲ್ಲಿ ಸಾರಿ ಫಿಫ್ತ್ ಚಾಪ್ಟರ್ ಸಿಕ್ಸ್ ವರ್ಸ್ ಅಲ್ಲಿ ಓದಿಂತೀನಿ ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ನೋಡಿದ್ರಂತೆ ಇವಾಗ ಕುರಿನ ಮಧ್ಯದಲ್ಲಿ ಸಿಂಹಾಸನದ ಮಧ್ಯದಲ್ಲಿ ಏನಾಗುತ್ತೆ ಮೀನಿಂಗ್ ದೇವರ ಸಿಂಹಾಸನಕ್ಕೆ ಅಸ್ಥಿಭಾರಕ್ಕೆ ಸೆಂಟ್ರ್ ಫೋಕಲ್ ಪಾಯಿಂಟ್ ಯಾರಂತೆ ಕ್ರೈಸ್ಟ್ ಅಂದ್ರೆ ದೇವರ ಸಿಂಹಾಸನ ನೀತಿ ನ್ಯಾಯಕ್ಕೆ ಎಲ್ಲದಕ್ಕೂ ಅಂದ್ರ ಇದ್ದಂತ ಒಂದು ಮೇನ್ ಬೇಸ್ ಯಾರಂದ್ರೆ ಕ್ರೈಸ್ತ ಎಲ್ಲ ಯಾರ ಮೇಲೆ ಡಿಪೆಂಡ್ ಆಗಿತ್ತಂಗಾರೆ ಕ್ರೈಸ್ಟ್ ಮೇಲೆ ಡಿಪೆಂಡ್ ಯೋಚನೆ ಮಾಡಿದ್ರಿ ಕ್ರೈಸ್ಟ್ ಅನ್ನೋ ಒಂದೇ ಒಂದು ಮಿಸ್ಟೇಕ್ ಮಾಡಿ ಏನಾಗಿರೋದು ಕಂಪ್ಲೀಟ್ ಪ್ಲಾನ್ ಏನಾಗಿರೋದು ಕೊಲಾಪ್ಸ್ ಆಗಿರೋದು ನೋಡ್ಬೇಕು ಇಷ್ಟೊಂದು ಜವಾಬ್ದಾರಿ ಯಾರ ಮೇಲೆ ಇತ್ತು ಕ್ರೈಸ್ಟ್ ಮೇಲೆ ಇತ್ತು ಯಾವಾಗಿತ್ತು ಐಸಯ್ಯ 9:6-7 ಓದಿಂತೀನಿ ಯೇಸು ಕ್ರಿಸ್ತನ್ಗೆ ಈ ಜವಾಬ್ದಾರಿ ಯಾವಾಗಿತ್ತು ಅಂತ ಓದೋಣ ಐಸಯ್ಯ 9:6-7 ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ನೋಡಿ ಏನಂತ ಅಂದ್ಬಿಟ್ರಿ ಇವಾಗ ಮಗು ಅದರ ದೊಡ್ಡ ಯವನಸ್ಥನು ವಯಸ್ಸಾಗಿರೋ ಅಂತ ಹೇಳ್ತಾರ ಒಂದು ಮಗು ಅಂತೆ ಆಮೇಲೆ ಅವ್ರ ಮೇಲೆ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಹೋಗಿ ಅಂತೀನಿ ವರದ ಮಗನು ನಮಗೆ ದೊರೆತನು ಇವ್ರು ಎಂತ ಅವ್ರು ಅಂತ ಇವ್ರು ಇವ್ರ ಅಷ್ಟಿಷ್ಟೆಲ್ಲ ಸಿಂಪಲ್ ಆಗಿ ಹುಟ್ಟಿರಲ್ಲ ವರದ ಮಗನು ಅಂದ್ರೆ ಇವ್ರು ಬಿಟ್ರೆ ಇನ್ ಯಾರೇ ಇಲ್ಲ ಅದರ ಆಮೇಲೆ ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದೇ ಮೀನಿಂಗ್ ಫುಲ್ ರೆಸ್ಪಾನ್ಸಿಬಿಲಿಟಿ ದೇವ್ರು ಯಾರ ಮೇಲೆ ಹಾಕೋರೆ
ಏನೋ ಇಡೀ ಸಾಮ್ರಾಜ್ಯದ ಆಡಳಿತ ಇದು ಫುಲ್ ಜವಾಬ್ದಾರಿ ಯಾರ ಮೇಲೆ ಇತ್ತು ಯೇಸು ಕ್ರಿಸ್ತ ಯಾವಾಗ ಹುಟ್ಟಿದಾಗಿಂದಾನೆ ಯೋಚನೆ ಮಾಡಿ ಏನು ರಿಸ್ಕ್ ಇರ್ಬೇಕು ಅಂದ್ರೆ ಏನು ಒಂದು ಒಂದು ಮೆಂಟಲ್ ಟೆನ್ಷನ್ ಇರ್ಬೇಕಂದ್ರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಈ ಜವಾಬ್ದಾರಿ ಇರೋದ್ರಿಂದ ಏನಾಗ್ಬಿಟ್ಟು ಗೊತ್ತಾ ಕಂಪ್ಲೀಟ್ ಎರೆಕ್ಷನ್ ಆಗ್ಬಿಟ್ರು ದೇವರು ಸೆಂಟರ್ ಆಫ್ ಟೆನ್ಷನ್ ಆಗ್ಬಿಟ್ರು ಐಸಾಯಾ 53:10 ಓದಿಸ್ತಾರೆ ಯೆಶಾಯಾ 53:10 ಜಜ್ಜದು ಅಲ್ವರ ಇಂಗ್ಲಿಷ್ ಏನ್ ಬರ್ತಾರೆ ಕಾಲಲ್ಲಿ ಏನ್ ಬಿಡೋದು ಹಂಗೆ ಅಂದ್ರೆ ತುಳಿಯೋದು ಅಲ್ವರ ಅದಕ್ಕೆ ಇಂಗ್ಲಿಷ್ ಬರ್ತಾರೆ ಇಟ್ ವಾಸ್ ಅ ಫಾದರ್ಸ್ ಪ್ಲೆಷರ್ ಟು ಬ್ರೂಸ್ ಹಿಮ್ ಅಂಡರ್ ಹಿಸ್ ಫೀಟ್ ಅಂತ ಹೇಳ್ತಾರೆ ಅಲ್ವರ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡಿ ಓದ್ತೀನಿ ಪ್ಲೀಸ್ ದ ಲಾರ್ಡ್ ಟು ಬ್ರೂಸ್ ಹಿಮ್ He hath put him to grief. ನೋಡ್ರ ಬ್ರೂಸ್ ಹಿಮ್ ಅನ್ನೇನು ಕೈಯಲ್ಲಿ ಹೊಡೆದಿರೋದಲ್ಲ ಅಂದ್ರೆ ಕಾಲಲ್ಲಿ ಹಾಕಿ ಹಿಂಬಿಡೋದು ಅದಕ್ಕೆ ಆ ಲೆವೆಲ್ಗೆ ಏನಾಗ್ಬಿಟ್ರೆ ಕನಿಷ್ಠ ಸೆಂಟರ್ ಹೊಡ್ಬೇಕ್ರೆ ಹೇಳಿದ್ರೆ ಸ್ಲಾಟರ್ ಒಂದು ಲ್ಯಾಂಬ್ ಅದ್ರ ಅದೇ ಹೊಡ್ಬೇಕ್ರೆ ಆ ಲ್ಯಾಂಬ್ ಇನ್ನೊಂದು ಹೆಂಗಿತ್ತಂತೆ ಮುಂದಕ್ಕೆ ಬರ್ತೀನಿ ರೆವಲೇಷನ್ 5th chapter 6th verse ಅದಕ್ಕೆ ಏಳು ಕೊಂಬುಗಳು ಏಳು ಕಣ್ಣುಗಳು ಏಳು ಕಣ್ಣುಗಳು ಇದ್ದವು ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ ಏಳು ಆತ್ಮಗಳು ಅಂದ್ರೆ ಏನಪ್ಪ ಏಳು ಕೊಂಬುಗಳು ಏಳಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಂದ್ರೆ ಕಂಪ್ಲೀಟ್ ಕೊಂಬ ಅಂದ್ರೆ ಪವರ್ ಅಲ್ವರ ಈ ತರ ಇರೋದ್ರಿಂದ ದೇವರು ಕ್ರೈಸ್ಟ್ಗೆ ಮಾಡು ಸೂಪರ್ ಪವರ್ ಕೊಟ್ರಂತೆ ಅದರ ಫುಲ್ ಅಧಿಕಾರ ಕೊಟ್ರು ಯಾಕಂದ್ರೆ ಕ್ರೈಸ್ಟ್ ದೇವ್ರಿಗೆ ಏನಾಗ್ಬಿಟ್ರು ಸರೆಂಡರ್ ಆಗ್ಬಿಟ್ರು ಅದರ ಹೀಬ್ರೂಸ್ 1st chapter ದೇವರು ಕ್ರೈಸ್ಟ್ ಅಲ್ಲಿ ಮೆಚ್ಚಿನ ಅಂತ ಒಂದು ಪರಮ ಗುಣ ಏನದು ಹೀಬ್ರೂಸ್ 1st chapter ಅಲ್ಲಿ ಸೂಪರ್ ಕ್ವಾಲಿಟಿ ದೇವ್ರು ಇಷ್ಟಪಟ್ಟಿದ್ದೀನಿ ಅಂದ್ರೆ ನೀತಿ ಏನ್ ಮಾಡ್ತೀಯಾ ಪ್ರೀತಿ ಮಾಡ್ತೀಯಾ ಅನ್ಯಾಯ ಏನ್ ಮಾಡ್ತೀಯ ನೀನು ದ್ವೇಷ ಮಾಡ್ತೀಯಾ ಅದರ ನಾವಿದ್ರೆ ಏನ್ ಮಾಡ್ತಾ ಇದ್ರೆ ನಾವು ನೀತಿ ಪ್ರೀತಿ ಮಾಡ್ತೀರಿ ಯಾವಾಗ ನಮಗ್ ಫೇವರ್ ಆಗಿರ್ಬೇಕಾದ್ರೆ ಮಾತ್ರ ನೀತಿ ಪ್ರೀತಿ ಮಾಡೋದು ಅದರ ನಮಗೆ ಯಾವಾಗ ಅನ್ಫೇವರ್ ಆಗ್ಬಿಡ್ತಾರೋ ಅವಾಗ ಅನೀತಿನೇ ನಾವೇನ್ ಮಾಡೋದು ಅಧಿಕವಾಗಿ ಪ್ರೀತಿ ಮಾಡೋದು ಕ್ರೈಸ್ಟ್ ಹೆಂಗಿದ್ರ ಇಲ್ಲ ಪಕ್ಷಪಾತನೇ ಇಲ್ಲ ಅವ್ರಿಗೆ ಫೇವರ್ ಆಗ್ಲಿ ಅನ್ಫೇವರ್ ಆಗಿರ್ಲಿ ಅದರ ಎಂತ ಮೋಸ ಆಗಿರೋ ಸಿಚುವೇಶನ್ ಯೇಸು ಕ್ರಿಸ್ತ ಹೆಂಗಿದ್ರು ಹೇಟೆಡ್ ಇನಿಕ್ವಿಟಿ ಅನ್ಯಾಯ ಏನ್ ಮಾಡೋರು ಅವರು ದ್ವೇಷದ್ರು ನಾವೇನ್ ಮಾಡ್ತೀರಿ ಅನ್ಯಾಯದಲ್ಲಿ ನಮ್ಗೇನು ಲಾಭ ಆಯ್ತಾರ ಅದನ್ನ ಪರ್ಲೇ ಸಪೋರ್ಟ್ ಏನಾಯ್ತಾರ ನೋಡೋಣ ಏನಾಗಲ್ಲ ಬಿಡು ಅದರ ಒಂದು ಮರ್ತ ಬಿಡ್ತೀರಿ ಮಲಕಿನ ಹೇಳ್ತಾರೆ ದೇವರ ಮಕ್ಕಳು ಮಾತಾಡೋದ ಯಾರು ಕೇಳಿದ್ರು ಯಹೋವನ್ನ ಕೇಳಿದಂತ ಬೈಬಲ್ ಇದೆಯಾ ವಚನ ಹಂಗಿರ್ಬೇಕಾದ್ರೆ ಅನ್ಯಾಯನ ಮಾಡ್ತಾ ಇದೀರ ಅನ್ಯಾಯನ ವ್ಯವಸ್ಥೆ ಮಾಡ್ತಾ ಇದೀರ ಅನ್ಯಾಯದ ನಾವು ಪ್ರೀತಿ ಮಾಡ್ತೀರಾ ನೀತಿನ ದ್ವೇಷ ಮಾಡ್ತೀರಾ ಅಂತ ಹೇಳ ನಾವು ಯೋಚನೆ ಮಾಡ್ರಿ ಅದೇ ಈ ಗುಣದಿಂದ ಆ ಕಾಣದಿಂದ ದೇವ್ರೇ ಮಾಡಿದ್ರಂತೆ ಬೈಬಲ್ ಓದ್ರಿ ಅದರಿಂದ ದೇವರು ನಿನ್ನ ದೇವರೇ ನಿನ್ನ ಏನ್ ಮಾಡೋದ್ರಿ ಅಂತೆ ಇವಾಗ ಎಲ್ಲಾ ಒಂದು ಉನ್ನತ ಇದ್ರಲ್ಲೇ ಮಾಡತ್ತೆ ಅಭಿಷೇಕ ಮಾಡಿದ್ರೆ ನೋಡಿ ಕ್ರೈಸ್ಟ್ನ ದೇವರೇ ಅಂತ ಕರೀತಾರೆ ಹೇಳಿ ದೇವರು ಅಂತ ಕರೀತಾರೆ ಅಲ್ವರ ಅಂದ್ರೆ ಆ ರೆಸ್ಪೆಕ್ಟ್ ದೇವ್ರೇ ಮಾಡ್ಬಿಟ್ರ ಕ್ರೈಸ್ಟ್ಗೆ ಕೊಟ್ಬಿಟ್ರು ಅಂದ್ರೆ ಯಾಕೆ ಅಂತಂದ್ರೆ ಈ ಒಂದು ಸೂಪರ್ ಕ್ವಾಲಿಟಿ ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರ ಸಿಂಬ ತರ ಇದ್ದವ್ರು ಏನಾಗ್ಬಿಟ್ರಿ ಇವಾಗ ಕುರಿತರ ಏನಾಗ್ಬಿಟ್ರು ಇವಾಗ ಸೆಂಟರ್ ಆಗ್ಬಿಟ್ರು ಯಾಕಂದ್ರೆ ದೇವರು ನೀತಿಗೆ ಏನಾದ್ರು ಅಲ್ವಾ ಅವರು ಸೆಂಟರ್ ಆಗ್ಬಿಟ್ರು ಅಂದ್ರೆ ಅದೇ ನೋಡ್ಬೇಕಾದ್ರೆ ಆ ತಲೆಮೆ ಎಷ್ಟು ಕೊಂಬು ಇಳಿಸ್ತಂತ ನೋಡ್ತೀರಿ ಏಳು ಕೊಂಬು ಕತ್ತೆ ಮಾಡ್ತೀವಿ ನಾವು ನೋಡ್ತೀವಿ ಅಂದ್ರೆ ಅದಕ್ಕೆ ನಾವೇನ್ ಮಾಡೋಣ ಇಲ್ಲಿ ವಾರ ನಿಲ್ಸ್ಬಿಡೋಣ ನೆಕ್ಸ್ಟ್ ಬರೋಂತ ಇದ್ರೆ ನಾವೇನ್ ಮಾಡೋಣ ಹಂಗೆ ನಾವು ನೆಕ್ಸ್ಟ್ ಚಾಪ್ಟರ್ನ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ದೇವರ ವಾಕ್ಯವನ್ನು ಆಶೀರ್ವದಿಸಲಿ.